ಇನ್ಲೈನ್ ಸ್ಟೈಲ್ ಶೀಟು, ನೀವು ಯಾವುದಾದ್ರೂ ಎಚ್ ಟಿ ಎಮ್ ಎಲ್ ಯಾವ ಎಲಿಮೆಂಟ್ನ ಸ್ಟೈಲ್ ಮಾಡಬೇಕು ಅದ್ರಲ್ಲಿ ಇನ್ಲೈನ್ ಎಲಿಮೆಂಟ್ ಸ್ಟೈಲ್ ಮಾಡಬೇಕಾದ್ರೆ ಸ್ಟೈಲ್ ಅಂತ ಅಟ್ರಿಬ್ಯೂಟ್ ಕ್ರಿಯೇಟ್ ಮಾಡಿ ಡಬಲ್ ಕೊಟೇಷನಲ್ಲಿ ಸ್ಟೈಲ್ಸ್ ಡಿಫೈನ್ ಮಾಡ್ತೀರಾ. ನಾನು ಇಲ್ಲಿ ಫಾರ್ ಕ್ವಿಕ್ ಟೈಮ್ಗೆ ಕಲರ್ ಅನ್ನೋ ಪ್ರಾಪರ್ಟಿ ಚೂಸ್ ಮಾಡ್ತೀನಿ, ಇದಕ್ಕೆ ನಿಮಗೆ ಸಿ ಎಸ್ ಎಸ್ ಪ್ರಾಪರ್ಟಿ ಅಂತ ಕರೀತಾರೆ. ನೆಕ್ಸ್ಟ್ ಕೋಲನ್ ಹಾಕಿ ನಾವು ಅದ್ರ ಸ್ಪೇಸ್ ಬಿಟ್ಟು ಅದರಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಕೊಡ್ತೀವಿ. ನಾನು ಇವಾಗ ಜಸ್ಟ್ ಹ್ಯೂಮನ್ ರೀಡೇಬಲ್ ಕಲರ್ಸ್ ಅಂತೀನಿ, ಐ ವಿಲ್ ಟೇಕ್ ಇಟ್ ರೆಡ್. ನಾನು ಇವಾಗ ಸೇವ್ ಮಾಡಿ ರಿಫ್ರೆಶ್ ಮಾಡಿದಾಗ ಜಸ್ಟ್ ಅ ಸೆಕೆಂಡ್, ನಿಮ್ಗೆ ಇಲ್ಲಿ ಸಿ ಎಸ್ ಎಸ್ ಅಲ್ಲಿ ರೆಡ್ ಕಲರ್ ಬರುತ್ತೆ ಫಾಂಟ್ ಟೆಕ್ಸ್ಟ್. ಸೊ ಇದೇ ತರ ನೀವು ಇಲ್ಲಿ ಇನ್ ಪೇಜ್ ಸ್ಟೈಲ್ ಹಾಕ್ಬೋದು. ಸೇಮ್ ಇಲ್ಲಿ ಈ ಸ್ಟೈಲ್ ಹಾಕೋ ಬದ್ಲಿ ನಾವು ಇದೇ ಸ್ಟೈಲ್ನ ಇಲ್ಲಿ ಇನ್ ಪೇಜ್ ಅಲ್ಲಿ ಬರಿಬೋದು. ಇದು ಯಾವ ಎಲಿಮೆಂಟ್ ಸೆಲೆಕ್ಟ್ ಮಾಡಬೇಕಾಗಿದೆ, ನಾವು ಎಚ್ ಒನ್ ಎಲಿಮೆಂಟ್ ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾವು ಎಚ್ ಒನ್ ಅಂತ ಬರಿತೀವಿ. ಎಚ್ ಒನ್ ಅಂತ ಬರೆದು ಕರ್ಲಿ ಬ್ರೇಸಸ್ ಅಲ್ಲಿ ನಮ್ಮ ಸಿ ಎಸ್ ಎಸ್ ಪ್ರಾಪರ್ಟೀಸ್ನ ಪಾಸ್ ಮಾಡ್ತೀವಿ. ನಾನು ಇಲ್ಲಿ ಅದೇ ಕಲರ್ ಹಾಕ್ತೀನಿ, ದಿಸ್ ಟೈಮ್ ಐ ವಿಲ್ ಪುಟ್ ಗ್ರೀನ್. ನೋಡ್ಬೋದು ಇದು ಇನ್ ಪೇಸ್ ಸಿ ಎಸ್ ಎಸ್. ಇದೇ ತರ ನಮಗೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಲ್ಲಿ ನೋಡ್ ಮಾಡ್ತಿದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಲಿಂಕ್ ಅಂತ ಹೊಸದು ಟ್ಯಾಗ್ ಹಾಕಿದೀವಿ. ರಿಲೇಷನ್ಶಿಪ್ ಸ್ಟೈಲ್ ಶೀಟು ಎಚ್ ಆರ್ ಎಫ್ ಅಂತಂದ್ರೆ ಎಲ್ಲಿ ಪಾಯಿಂಟ್ ಮಾಡಿದೆ ಅಂತ ಹೈಪರ್ ಇದು ರೆಫರೆನ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಸ್ಟೈಲ್ ಶೀಟ್ ಅಂತ ನಾನೊಂದು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ರೂಟ್ ಡೈರೆಕ್ಟ್ ಸೇಮ್ ಡೈರೆಕ್ಟ್ ಇದೆ, ಇಲ್ಲಾಂದ್ರೆ ನೀವು ಅಬ್ಸಲ್ಯೂಟ್ ಪಾತು ಇಲ್ಲ ರಿಲೇಟಿವ್ ಪಾತು ಕೊಡ್ಬೋದು. ಸೊ ಇಲ್ಲಿ ಸ್ಟೈಲ್ ಶೀಟಲ್ಲಿ ನಾನು ಇವಾಗ ಅದನ್ನು ಡಿಫೈನ್ ಮಾಡ್ತೀನಿ. ಐ ವಿಲ್ ಜಸ್ಟ್ ಕೀಪ್ ಎವ್ರಿಥಿಂಗ್ ಆಸ್ ಇಟ್ ಈಸ್. ಎಚ್ ಒನ್ ಒಂದು ಸ್ಟೈಲ್ ಮಾಡ್ಬೇಕಲ್ಲ, ನಾನು ಎಚ್ ಒನ್ ಒಂದೇ ತೋರಿಸ್ತೀನಿ. ಎಚ್ ಒನ್ ಅದ್ರದ್ದೆ ಇಲ್ಲಿ ಸೇಮ್ ಕಲರ್ ಚೇಂಜ್ ಮಾಡೋಣ, ಜಸ್ಟ್ ಮೇಕ್ ಆರೆಂಜ್. ಸೊ ಇಲ್ಲಿ ಸೇವ್ ಮಾಡಿ ರಿಫ್ರೆಶ್ ಮಾಡಿದಾಗ ಒನ್ ಸೆಕೆಂಡ್ ಕೇಶಿಂಗ್ ಪ್ರಾಬ್ಲಮ್ ಇರ್ಬೋದು ಮೆನ್ಸ್ ಮಾಡಿ. ನೀವಿಲ್ಲಿ ನೋಡ್ಬೋದು ಹಲೋ ಸಿ ಎಸ್ ಎಸ್ ಆರೆಂಜ್ ಕಲರ್ ಆಗಿದೆ. ಇದು ನೀವು ಮುಹೂರ್ತದಲ್ಲಿ ಸ್ಟೈಲ್ಸ್ನ ಲೋಡ್ ಮಾಡ್ಬೋದು. ಮೋಸ್ಟ್ ಪ್ರೆಫರೇಬಲ್ ಯಾಕಂದ್ರೆ ಪರ್ಫಾರ್ಮೆನ್ಸ್ಗೆ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಲ್ಲಿ ಎಲ್ಲ ಸ್ಟೈಲ್ಸ್ನ ಬರಿತೀವಿ. ಸೊ ನಾವು ಇಲ್ಲಿವರೆಗೂ ಏನು ನಿನ್ನೆ ಕ್ಲಾಸಲ್ಲಿ ಆಗಿತ್ತು. ಸೊ ನಾವು ಬೇರೆ ಬೇರೆ ಪ್ರಾಪರ್ಟೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ವಿತ್, ಆಮೇಲೆ ಬಾಕ್ಸ್ ಮಾಡೆಲ್ ಬಗ್ಗೆನೂ ಕಲ್ತಿದ್ವಿ. ಬಾಕ್ಸ್ ಮಾಡೆಲ್ ಅಂದರೆ ನೀವು ಯಾವುದೋ ಒಂದು ಎಲಿಮೆಂಟಲ್ಲಿ ಆನ್ ಓವರ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ರೌಸರಲ್ಲಿ ಕಂಪ್ಯೂಟರ್ ಪ್ರಾಪರ್ಟಿ ಕೆಳಗಡೆ ಬರುತ್ತೆ. ನಾವು ಎಲಿಮೆಂಟ್ ಇದ್ದಷ್ಟು ಹೈಟ್ ವಿಡ್ತ್ ಇದೆಯಲ್ಲ ಅದಕ್ಕೆ ಬಾಕ್ಸ್ ಸೈಜ್ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಪ್ಯಾಡಿಂಗ್ ಬರುತ್ತೆ. ಪ್ಯಾಡಿಂಗ್ ಕೊಟ್ಟಾಗ ಬಾಕ್ಸ್ದು ಬ್ಯಾಕ್ಗ್ರೌಂಡೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದರೆ ಇಲ್ಲಿವರೆಗೂ ಎಷ್ಟು ಪ್ಯಾಡಿಂಗ್ ಕೊಡ್ತೀವಲ್ಲ ಅಷ್ಟುವರೆಗೂ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟರೆ ಅಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಬಾರ್ಡರ್ ಇರುತ್ತೆ. ಬಾರ್ಡರ್ ಆದಮೇಲೆ ಮಾರ್ಜಿನ್, ಮಾರ್ಜಿನ್ನು ಅದ್ರ ಅಕ್ಕಪಕ್ಕ ಇರೋ ಎಲಿಮೆಂಟನ್ನು ಪುಷ್ ಮಾಡುತ್ತೆ. ಪ್ಯಾಡಿಂಗು ಇರೋ ಎಲಿಮೆಂಟ್ ಇರೋ ಬಾಕ್ಸ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಬಾರ್ಡರು ಇದ್ರ ಮಧ್ಯೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನಾವು ಇಷ್ಟನ್ನ ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ವಿ. ಸೊ ಇವತ್ತು ನಾವು ಫಾಂಟು ಟೈಪ್ಸಲ್ಲಿ ನೋಡೋಣ, ಯಾವ್ಯಾವ ಥರದ ಫಾಂಟ್ ಇದೆ ಅಂತ. ನೀವಿಲ್ಲಿ ನೋಡ್ಬೋದು, ನಾನು ಇವಾಗ ಎಚ್ ಒನ್ ಫಾಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಫಾಂಟ್ ಟೈಪ್ ಯಾವುದು ಮೆನ್ಷನ್ ಮಾಡಿದ್ದು ನಾವು. ಸೊ ನಿಮಗೆ ಫಾಂಟ್ ಟೈಪ್ಸ್ ಬಂದು ಮೇಜರ್ಲಿ ಸೆರಿಫು ಮತ್ತು ಸ್ಯಾಂಡ್ ಸೆರಿಫ್ ಅಂತ ಇದೆ, ಆಮೇಲೆ ಕರ್ಸಿವ್ ಬರುತ್ತೆ, ಅದಕ್ಕೆ ಹ್ಯಾಂಡ್ ರಿಟನ್ ಫಾಂಟ್ಸ್ ಅಂತಲೂ ಕರೀತಾರೆ. ಸೊ ನಾವಿಲ್ಲಿ ಗೂಗಲ್ ಫಾಂಟ್ಸಲ್ಲಿ ನೋಡೋಣ, ಕ್ಯಾಟಗರೀಸಲ್ಲಿದೆ. ಮೇಜರ್ಲಿ ಸೆರಿಫು, ಸ್ಯಾಂಡ್ ಸೆರಿಫು, ಡಿಸ್ಪ್ಲೇ ಫಾಂಟ್ಸು, ಮೋನೋಸ್ಪೇಸ್ ಅಂತ ಬರುತ್ತೆ, ಆಮೇಲೆ ಹ್ಯಾಂಡ್ ರೈಟಿಂಗ್ ಫಾಂಟ್ಸು, ಅದಕ್ಕೆ ಕರ್ಸಿವ್ ಫಾಂಟ್ಸ್ ಅಂತಲೂ ಕರೀತಾರೆ, ಇಲ್ಲ ಕಾಮಿಕ್ ಫಾಂಟ್ಸ್ ಅಂತಲೂ ಕರೀತಾರೆ. ಮೋನೋಸ್ಪೇಸ್ ಫಾಂಟ್ಸು ಯಾವಾಗ ಅಂದರೆ ಇದರಲ್ಲಿ ಡಿಫ್ರೆನ್ಸಸ್ ಹೇಳಬೇಕು ಅಂತಂದರೆ ಸೆರಿಫಲ್ಲಿ ನಿಮಗೆ ಫಾಂಟ್ ಎಜ್ಜಲ್ಲಿ ಇಲ್ಲಿ ಈ ಈ ಫಾಂಟನ್ನು ಕರ್ಸರ್ ಮೂವ್ ಮಾಡ್ತಿದ್ದೀನಲ್ಲ, ಈ ಕರ್ಸರಲ್ಲಿ ನಿಮಗೆ ಎಯಲ್ಲಿ ಎಲ್ಲ ಕಡೆ ನಿಮಗೆ ಒಂದು ಕೆರ್ನ್ ಕಾಣಿಸುತ್ತೆ, ಅಂದರೆ ಎಕ್ಸ್ಪಾಂಡ್ ಆಗಿರೋದು ಎಜ್ಜಸಲ್ಲಿ, ಎ ಕೆಳಗಡೆ ಇದೆ, ಎಲ್ ಕೆಳಗಡೆ ಇದೆ, ಕರ್ಸಿ ಕರ್ಸಿವ್ ಅಂತ ಅದಕ್ಕೆ ಸೆರಿಫ್ ಅಂತ ಕರೀತಾರೆ. ಸೊ ನೀವಿಲ್ಲಿ ರೋಬೋಟ್ ಆಫ್ ಫಾಂಟ್ ನೋಡ್ಬೋದು, ಇದಕ್ಕೆ ಎ ಕೆಳಗಡೆ ಇಲ್ಲ, ಎಲ್ ಕೆಳಗಡೆ ಬೇರೆ ಎಲ್ಲೂ ಎಜ್ಜಸ್ ಇಲ್ಲ. ಸೊ ಇದಕ್ಕೆ ಸ್ಯಾನ್ ಸೆರಿಫ್ ಫಾಂಟ್ ಫ್ಯಾಮಿಲಿಯಲ್ಲಿ ಬರುತ್ತೆ. ಸಿಮಿಲರ್ಲಿ ನಿಮಗೆ ಕಾಮಿಕ್ ಕರ್ಸಿ ಕರ್ ಹ್ಯಾಂಡ್ ರೈಟಿಂಗ್ ಫಾಂಟ್ಸ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥನಾಗಿರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಟು ಅಂದ್ರೆ ಹ್ಯಾಂಡ್ ರೈಟಿಂಗ್ ಬರೆದಿರೋ ತರನೇ ಇರುತ್ತೆ. ಸೊ ಮೋನೋ ಸ್ಪೇಸ್ ಅಲ್ಲಿ ಬಂದು ಲೆಟ್ ಮೀ ಸೆಲೆಕ್ಟ್ ಒಂದೊಂದಾಗೆ ನೋಡೋಣ. ಇವೆಲ್ಲ ಸೆರಿಫ್ ಫಾಂಟ್ಗೆ ಎಕ್ಸಾಂಪಲ್ಸ್, ನೀವೆಲ್ಲ ಫಾಂಟ್ಸಲ್ಲೂ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಎಂಡಿಂಗ್ಸಲ್ಲಿ ಎಜಸ್ ಇರುತ್ತೆ, ಇದಕ್ಕೆ ಸೆರಿಫ್ ಫಾಂಟ್ಸ್ ಅಂತ ಕರಿತೀವಿ. ಇವಾಗ ನಾನು ಸ್ಯಾನ್ ಸೆರಿಫ್ ಅಂದರೆ ಎಜಸ್ ಅಲ್ಲಿ ಸ್ಮೂತ್ ಎಜಸ್ ಇರುತ್ತೆ, ಇದಕ್ಕೆ ಸ್ಯಾನ್ ಸೆರಿಫ್ ಫಾಂಟ್ಸ್ ಅಂತ ಕರಿತೀವಿ.
ಡಿಸ್ಪ್ಲೇ ಫಾಂಟ್ಸ್ ಅಂತಂದ್ರೆ ತುಂಬ ಥಿಕ್ ಆಗಿ ಬ್ಲಾಕ್ ಆಗಿರುತ್ತೆ. ಇವಾಗ ಅಡ್ವರ್ಟೈಸಿಂಗ್ ಬೋರ್ಡ್ ಬಿಲ್ ಬೋರ್ಡ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಈ ತರದ ಫಾಂಟ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಹ್ಯಾಂಡ್ ರೈಟಿಂಗ್ ಫಾಂಟ್ಸ್ ಅಲ್ಲಿ ಕರ್ಸಿವ್ ಫಾಂಟ್ಸ್, ನಾವು ಹ್ಯಾಂಡ್ ರೈಟಿಂಗ್ ಬರೆದಿರೋ ತರನೇ ಫಾಂಟ್ಸ್ ಎಲ್ಲ ಇರುತ್ತೆ. ಇದಕ್ಕೆ ಹ್ಯಾಂಡ್ ರೈಟಿಂಗ್ ಫಾಂಟ್ಸ್ ಅಂತ ಕರಿತೀವಿ. ಮೋನೋ ಸ್ಪೇಸ್ ಫಾಂಟ್ ಬಂದು ಎಲ್ಲ ಲೆಟರ್ನು ಸೇಮ್ ಸ್ಪೇಸ್ ಸೇಮ್ ವಿಡ್ತ್ ಹೈಟು, ಒಂಥರ ಮೋನೋ ಅಂತಂದ್ರೆ ಸಿಂಗಲ್ ಅಂತ, ಆ ಥರದ ಫಾಂಟ್ಸ್ಗೆ ಮೋನೋ ಸ್ಪೇಸ್ ಫಾಂಟ್ಸ್ ಅಂತ ಕರಿತೀವಿ. ಈಕ್ವಲ್ ಆಗಿ ಸ್ಪೇಸಿಂಗ್ ಇರುತ್ತೆ ಎಲ್ಲ ಲೆಟರ್ ಮಧ್ಯೆ. ಸೊ ನೀವು ಕ್ಯಾಲಿಗ್ರಫಿ ಕೋರ್ಸ್ ಅಲ್ಲಿ ತಗೊಂಡ್ರೆ ಫಾಂಟ್ಸ್ ಅಲ್ಲೇ ನೀವು ಅಟ್ಲೀಸ್ಟ್ ಒಂದು 1 ಇಯರ್ ಕಲಿಬಹುದು ಫಾಂಟ್ಸ್ ಕ್ಯಾಲಿಗ್ರಫಿ ಕ್ಲಾಸ್ ಅಲ್ಲಿ. ನಮ್ಗೆ ಆಸ್ ಅ ವೆಬ್ ಡೆವಲಪರ್, ಅದ ವೆಬ್ ಡಿಸೈನರ್, ನಮ್ಗೆ ಅಷ್ಟೊಂದು ಡೆಪ್ತ್ ಆಗಿ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ಫಾಂಟ್ ಫ್ಯಾಮಿಲಿ ಯಾವ ತರ ಲೋಡ್ ಮಾಡ್ಬೋದು ಸಿ ಎಸ್ ಎಸ್ ಅಲ್ಲಿ, ಯಾವ ತರ ಫಾಂಟ್ ಫ್ಯಾಮಿಲಿ ಡಿಫೈನ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು, ಜಸ್ಟ್ ಲೈನ್ ಹೈಟು, ಆಮೇಲೆ ಸ್ಪೇಸ್ ಲೈನ್ ಬಿಟ್ವೀನ್ ಏನೋ ಬೇರೆ ಬೇರೆ ಲೈನ್ನಲ್ಲಿ ಎಷ್ಟು ಸ್ಪೇಸಿಂಗ್ ಬೇಕು ಅದನ್ನೆಲ್ಲ ಡಿಫೈನ್ ಮಾಡೋದು ಕಲಿತ್ರೆ ಸಾಕು. ಸೊ ನಾವು ಇವತ್ತು ಕ್ಲಾಸಿಗೆ ಬಂದು, ನಾವು ಇವಾಗ ಬೈ ಡಿಫಾಲ್ಟ್ ಯಾವಾಗ ನಾವು ಎಸ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಲೋಡ್ ಮಾಡ್ತೀವಲ್ಲ, ಬೈ ಡಿಫಾಲ್ಟ್ ನಮ್ದು ಸಿಸ್ಟಮ್ ನೀವು ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿರೋ ಅದ್ರ ಡಿಫಾಲ್ಟ್ ಫಾಂಟನ್ನು ಅದು ಇಲ್ಲಿ ಲೋಡ್ ಮಾಡುತ್ತೆ. ಸೊ ಆ ಫಾಂಟ್ ಫ್ಯಾಮಿಲಿ ಇಲ್ಲಿ ಲೋಡ್ ಆಗುತ್ತೆ. ನಾವು ಕಸ್ಟಮ್ ಆಗಿ ಫಾಂಟ್ ಫ್ಯಾಮಿಲೀಸ್ನ ಡಿಫೈನ್ ಮಾಡ್ಬೋದು. ಸೊ ನಾನು ಇವಾಗ ಇದು ಕಲರ್ ತೆಗಿತೀನಿ, ಲೆಟ್ ಇಟ್ ಬಿ ಬ್ಲ್ಯಾಕ್ ಓನ್ಲಿ. ಇಲ್ಲಿ ನಾನು ಫಾಂಟ್ ಫ್ಯಾಮಿಲಿ ಅಂತ ಮೆನ್ಷನ್, ಫಾಂಟ್ ಫ್ಯಾಮಿಲಿ ಅಂತ ಕೊಡ್ತೀನಿ. ನೀವು ನೋಡ್ಬೋದು ನನಗೆ ಸಜೆಷನ್ಸ್ ಬರ್ತಿದೆ. ನನ್ನ ಸಿಸ್ಟಮಲ್ಲಿರೋ ಇದೆಲ್ಲ ಫಾಂಟ್ಸ್, ಏರಿಯಲ್, ಹೆಲ್ವೆಟಿಕಾ, ಇದೆಲ್ಲ ಸ್ಯಾನ್ ಸೆರಿಫು. ನಾನು ಸೆರಿಫ್ ಫಾಂಟ್ಸಲ್ಲಿ ಬಂದು ಇಂಪ್ಯಾಕ್ಟು ಇದೆಲ್ಲ ಇದೆ. ಸಮ್ಮನ್ ಈಸ್ ಯೂಸಿಂಗ್ ವೈಟ್ ಬೋರ್ಡ್. ಸೆರಿಫ್ ಫಾಂಟ್ಸಲ್ಲಿ ಬಂದು ನಿಮಗೆ ಇವಾಗ ಸೆರಿಫ್ ಅಂತಲೇ ಹಾಕ್ತೀನಿ. ಸೆರಿಫ್ ಫಾಂಟ್ಸ್ ನನಗೆ ಪರ್ಟಿಕ್ಯುಲರ್ಲಿ ಯಾವುದು ಅಂತ ಡಿಫೈನ್ ಮಾಡೋದಿಲ್ಲ, ಜಸ್ಟ್ ಸೆರಿಫ್ ಅಂತ ಹಾಕ್ತಾ ಇದ್ದೀನಿ. ಇವಾಗ ಕರೆಂಟ್ಲಿ ಇರೋದು ಸೆರಿಫೇ ಇದೆ. ಸೊ ನಿಮಗೆ ಡಿಫ್ರೆನ್ಸಸ್ ಕಾಣದೇ ಇರ್ಬೋದು. ಸಿ ಇಟ್ ಈಸ್ ಅ ಸೆರಿಫ್ ಫಾಂಟ್. ಸೆರಿಫಲ್ಲೇ ನಿಮಗೆ ತುಂಬ ಡಿಫ್ರೆಂಟ್ ಫಾಂಟ್ಸು ಬರುತ್ತೆ. ಇವಾಗ ಸೆರಿಫಲ್ಲಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸೆರಿಫ್ ಸೆಗೋ ಈ ಫಾಂಟು, ತಹೋಮ, ಜನಮ, ಇದ್ರಲ್ಲಿ ಕೆಲವು ಮಿಕ್ಸ್ ಏರಿಯಾ ಹೆಲ್ವೆಟಿಕ್ ಫಾಂಟ್ಸ್. ಸೊ ಸೆಗೋ ಫಾಂಟ್ ತಗೊಳ್ಳೋಣ, ಇದು ಸೆರಿಫ್ ಫಾಂಟ್ ಇದೆ. ನೀವು ಮಲ್ಟಿಪಲ್ ಫಾಂಟ್ಸ್ನ ಫ್ಯಾಮಿಲಿನ ಡಿಫೈನ್ ಮಾಡ್ಬೋದು. ಈ ಫಾಂಟ್ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಫಾಂಟ್ ಇದೆಯಾ ನೋಡುತ್ತೆ ಸಿಸ್ಟಮಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನಾವು ಫಸ್ಟ್ ಯಾವ್ದು ಡಿಫೈನ್ ಮಾಡಿರ್ತೀವಿ ಅವ್ರ ಫಾಂಟ್ ಅವೈಲೇಬಲ್ ಇದ್ರೆ ನಿಮ್ಮ ಸಿಸ್ಟಮಲ್ಲಿ ಅದನ್ನ ಯೂಸ್ ಮಾಡುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಹಲೋ ಸಿ ಎಸ್ ಎಸ್, ಇವಾಗ ಫಾಂಟ್ ಫ್ಯಾಮಿಲಿ ಚೇಂಜ್ ಆಯಿತು, ಸಗೋಯಿ ಫಾಂಟ್ ಬರ್ತಾ ಇದೆ. ಇದು ಸ್ಯಾನ್ಸ್ ಸೆರಿಫ್ ಫಾಂಟ್ ಬಂದು. ನೆಕ್ಸ್ಟ್ ಫಾಂಟ್ ಬಂದು ನಿಮಗೆ ಹ್ಯಾಂಡ್ ರೈಟಿಂಗ್ದೆಲ್ಲ ಕರ್ಸಿವ್ ಫಾಂಟ್ಸ್ ಹಾಕಿದ್ರೆ ಬೈ ಡಿಫಾಲ್ಟ್ ಕರ್ಸಿವ್ ಫಾಂಟ್ಸು ಬರುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನನ್ನ ಸಿಸ್ಟಮ್ದು ಯಾವುದು ಡಿಫಾಲ್ಟ್ ಕರ್ಸಿವ್ ಫಾಂಟ್ ಇರುತ್ತೆ ಅದನ್ನು ಲೋಡ್ ಮಾಡ್ಬೋದು. ಇದೇ ಥರ ಬೇರೆ ಬೇರೆ ಫಾಂಟ್ ಫ್ಯಾಮಿಲಿನ ಎಲ್ಲ ಲೋಡ್ ಮಾಡಿ ನಾವು ಯಾವ ಎಲಿಮೆಂಟಿಗೆ ಬೇಕು ಅದನ್ನ ಅಪ್ಲೈ ಮಾಡ್ಬೋದು. ಸೊ ಇವಾಗ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಕರೆಂಟ್ಲಿ ನಮಗೆ H1 ಒಂದೇ ಒಂದು ಎಲಿಮೆಂಟ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ದು ಪೇಜ್ ತುಂಬ ದೊಡ್ಡದಿದೆ, ಏನೋ ಪ್ರೊಫೈಲ್ ದೊಡ್ಡದಿದೆ, ಎಲ್ಲ ಹೆಡ್ಡಿಂಗಿಗೂ ಒಂದು ಸ್ಟೈಲ್ಸ್ ಅಪ್ಲೈ ಮಾಡಬೇಕು ಅಂತ ಇದ್ದಾಗ ನಾನು ಇಲ್ಲಿ ಇನ್ನೊಂದು ಬ್ಲಾಕ್ ಹಾಕ್ತೀನಿ. ಸೊ ಇಲ್ಲಿ H2 ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಐ ಆಮ್ ಸೆಕೆಂಡ್ ಹೆಡ್ಡಿಂಗ್. ಸೊ ನಮಗೆ H1 ಮತ್ತೆ H2 ಎಲ್ಲ ಹೆಡ್ಡಿಂಗು ಸೇಮ್ ಸ್ಟೈಲ್ ಅಲ್ಲೇ ಬೇಕಂದಾಗ ನೀವು ಪ್ರಾಪರ್ಟಿ ಇದು ಸ್ಟೈಲ್ ಶೀಟ್ ಡಿಫೈನ್ ಸೆಲೆಕ್ಟ್ ಮಾಡ್ತಿರಲ್ಲ, ಈ ಸೆಲೆಕ್ಟ್ಗೆ ಕಾಮ ಹಾಕಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತ ಕೊಟ್ರೆ ಇದರಲ್ಲಿರೋ ಪ್ರಾಪರ್ಟಿ ಈ ಎರಡು ಎಲಿಮೆಂಟ್ಗೂ ಅಪ್ಲೈ ಆಗುತ್ತೆ. ಸೊ ಇದು ನೀವಿಲ್ಲಿ ಡಾಮ್ ನೋಡ್ನ ಸೆಲೆಕ್ಟ್ ಮಾಡ್ತಿದ್ರೆ ಅಂದ್ರೆ HTML ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ತಿದ್ರೆ H1 H2ಗೆ H2ಗೆ ನನಗೆ ಈ ಥರದ್ದು ಫಾಂಟ್ ಫ್ಯಾಮಿಲಿ ಅಪ್ಲೈ ಆಗಬೇಕು ಅಂತಂದಾಗ ಅದು ಬರುತ್ತೆ. ನಾನು ಇಲ್ಲಿ ಬಾಡಿಲಿ ಡಿಫೈನ್ ಮಾಡ್ತೀನಿ. ಈ ಬಾಡಿ ನೀವು ಇಲ್ಲಿ HTML ಸ್ಟ್ರಕ್ಚರ್ ಅಲ್ಲಿ ನೋಡ್ಬೋದು, ಬಾಡಿ ಪೇರೆಂಟ್ ಎಲಿಮೆಂಟ್ ಇದೆ. ನನ್ನ ಪೇರೆಂಟ್ ಎಲಿಮೆಂಟ್ಗೆ ಯಾವುದು ಸಿ ಎಸ್ ಎಸ್ ಅಪ್ಲೈ ಮಾಡ್ತೀನಿಲ್ಲ, ಚಿಲ್ಡ್ರನ್ ಎಲಿಮೆಂಟ್ಸು ಅದೇ ಸ್ಟೈಲ್ ಶೀಟು ಫಾಂಟ್ ಸ್ಟೈಲಿಂಗ್ಸ್ ಎಲ್ಲ ಇನ್ಹೆರಿಟ್ ಮಾಡುತ್ತೆ. ನೀವು ಇಲ್ಲಿ ಡೆಮೋಲ್ ತೋರಿಸ್ತೀನಿ. ಇಲ್ಲಿ ನಾನು ಫಾಂಟ್ ಫ್ಯಾಮಿಲಿ ಇಲ್ಲಿ ಡಿಫೈನ್ ಮಾಡ್ತೀನಿ. ಫಾಂಟ್ ಫ್ಯಾಮಿಲಿ ಬಂದ್ಬಿಟ್ಟು ನಾನು ವರ್ಧನ್ ಅಂತ ಹೋಗ್ತಾ ಇದ್ದೀನಿ. ಬೇರೆ ಬೇರೆ ಫಾಂಟ್ಸ್ ಬೇರೆ ಬೇರೆ ಡೆವಲಪ್ ಮಾಡಿರುತ್ತೆ.
ಸೊ ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ವರ್ಧನ ಫಾಂಟ್ ಬಂದಿದೆ. ನನ್ನ ಹತ್ರ ಸ್ಮಾಲ್ ಒಂದು ಕ್ರೋಮ್ ಎಕ್ಸ್ಟೆನ್ಷನ್ ಇದೆ, ಯಾವ್ದು ಫಾಂಟ್ ಫ್ಯಾಮಿಲಿ ಯೂಸ್ ಮಾಡ್ತಿದ್ವಿ ಅಂತ ನೋಡೋದಕ್ಕೆ ಜಸ್ಟ್ ತೋರಿಸ್ತೀನಿ. ಇದನ್ನ ಕ್ಲಿಕ್ ಮಾಡಿ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದಕ್ಕೆ ನಾವು ಕರ್ಸಿವ್ ಫಾಂಟ್ ಯೂಸ್ ಮಾಡ್ತಾ ಇದೀವಿ. ಎಚ್ ಒನ್ಗೆ ಪ್ಯಾರಾಗ್ರಾಫ್ಗೆ ವರ್ಧನ ಯೂಸ್ ಮಾಡ್ತಿದ್ವಿ, ವರ್ಧನ ಎಫೆಕ್ಟ್ ಆಗಿದೆ ಎಚ್ ಒನ್ನು. ಸೊ ನಾವು ಇವಾಗ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಪೇರೆಂಟ್ ಎಲಿಮೆಂಟ್ಗೆ ನಾವು ಯಾವ ಫಾಂಟ್ ಹಾಕ್ತೀವೋ ಇಲ್ಲ ಯಾವುದೇ ಸ್ಟೈಲ್ ಶೀಟ್ ಅಪ್ಲೈ ಮಾಡ್ತೀವೋ ಅದು ಚಿಲ್ಡ್ರನ್ಸಿಗೆಲ್ಲನೂ ಅಪ್ಲೈ ಆಗುತ್ತೆ. ಅದೇ ಥರ ಇದು ನೋಡ್ಬೋದು, ಎಚ್ ಒನ್ನು ಮತ್ತು ಎಚ್ ಟೂನು ಬಾಡಿದೇನೆ ಚಿಲ್ಡ್ರನ್ನು, ಆದರೂ ಫಾಂಟ್ ಫ್ಯಾಮಿಲಿ ಬೇರೆ ಬರ್ತಿದೆ. ಯಾಕಂತಂದರೆ ನಾವು ಈ ಗ್ಲೋಬಲ್ ಅಂದರೆ ಇದು ಪೇರೆಂಟ್ ಸ್ಟೈಲ್ ಶೀಟ್ನ ಓವರ್ ರೈಡ್ ಮಾಡ್ತಾ ಇದ್ದೀವಿ. ಇಲ್ಲೂ ಫಾಂಟ್ ಫ್ಯಾಮಿಲಿ ಇದೆ, ಇಲ್ಲೂ ಫಾಂಟ್ ಫ್ಯಾಮಿಲಿ ಇದೆ. ನಾವು ಯಾವಾಗ ಸ್ಪೆಸಿಫಿಕ್ ಆಗಿ ಯಾವ ಎಲಿಮೆಂಟಿಗೆ ಸ್ಟೈಲ್ ಕೊಡ್ತೀವಲ್ಲ ಅದು ಓವರ್ ರೈಡ್ ಆಗುತ್ತೆ. ಸಿ ಎಸ್ ಎಸ್ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಸಿ ಎಸ್ ಎಸ್ ಸ್ಪೆಸಿಫಿಸಿಟಿ ಅಂತ ಬರುತ್ತೆ. ಅಂದರೆ ಒಂದೇ ಎಲಿಮೆಂಟ್ಗೆ ಬೇರೆ ಬೇರೆ ಇದರ ಸ್ಟೈಲ್ ಶೀಟ್ ಪ್ರಾಪರ್ಟಿಲಿ ಸ್ಟೈಲ್ಸ್ ಹಾಕ್ತಿದ್ರೆ ಯಾವುದು ಸ್ಟೈಲ್ಸು ಅಪ್ಲೈ ಆಗುತ್ತೆ ಅನ್ನೋದಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು ಬಾಡಿಲಿ ಇದು ಫಾಂಟ್ ಫ್ಯಾಮಿಲಿ ಪೇರೆಂಟಲ್ಲಿ ಇದೆ. ನೆಕ್ಸ್ಟ್ ಬಂದು ಎಲಿಮೆಂಟಿಗೆ ಅಪ್ಲೈ ಮಾಡ್ತಿದ್ವಿ ಡೈರೆಕ್ಟ್ ಆಗಿ. ಸೊ ಇದ್ರದ್ದು ಪ್ರೆಸಿಡೆನ್ಸಿ ಜಾಸ್ತಿ ಇರುತ್ತೆ. ನಾನು ಇವಾಗ ನಿನ್ನೆ ನಿಮಗೆ ಫಸ್ಟ್ ಒಂದು ಐ ಡಿ ಮತ್ತು ಐ ಡಿ ಅಷ್ಟೇ ಹೇಳಿದ್ದೆ. ಇವಾಗ ಎಚ್ ಒನ್ಗೆ ನಾನು ಐ ಡಿ ಹಾಕ್ತಾ ಇದ್ದೀನಿ, ಅಂದರೆ ಐಡೆಂಟಿಫೈರ್ ಅಂತ ಹಾಕ್ತಾ ಇದ್ದೀನಿ, ಮೈ ಟೈಟಲ್ ಅಂತ ಹಾಕ್ತಾ ಇದ್ದೀನಿ. ಯಾವ ಥರ ಬೇಕಾದರೂ ಡಿಫೈನ್ ಮಾಡ್ಕೋಬೋದಿತ್ತ, ಏನು ಬೇಕಾದ್ರೂ ನೇಮ್ ಕೊಡ್ಬೋದು. ಐ ಡಿ ಅನ್ನೋದು ಅಟ್ರಿಬ್ಯೂಟು, ಅದರದ್ದು ವ್ಯಾಲ್ಯೂ ಇದು. ಮೈ ಟೈಟಲ್ ಅಂತ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಮೈ ಟೈಟಲ್ಗೆ ಸ್ಟೈಲಿಂಗ್ ಮಾಡ್ತಾ ಇದ್ದೀನಿ. ಸ್ಟೈಲಿಂಗ್ ಇಲ್ಲಿ ಸಿ ಎಸ್ ಎಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೋಡ್ಬೋದು ನಾನು ಫಾಂಟ್ ಸೈನಿಂದ ಇಲ್ಲ ಹ್ಯಾಶ್ ಸೈನಿಂದ ಐ ಡಿನ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದಾನಲ್ಲ ಮೈ ಟೈಟಲ್ಲು. ಸೊ ನಾನು ಇಲ್ಲಿ ಬಂದು ಫಾಂಟ್ ಫ್ಯಾಮಿಲಿ ಬೇರೆ ಹಾಕ್ತೀನಿ, ಇದಕ್ಕೆ ಮೋನೋಸ್ಪೇಸ್ ಹಾಕ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು ನಾನು ಎಚ್ ಒನ್ಗೂ ಇಲ್ಲೂ ಸ್ಟೈಲಿಂಗ್ ಹಾಕ್ತಾ ಇದ್ದೀನಿ, ಈ ಐ ಡಿನೂ ಎಚ್ ಒನ್ಗೆ ಹಾಕಿರೋದು, ಇಲ್ಲಿ ಫಾಂಟ್ ಫ್ಯಾಮಿಲಿ ಸ್ಟೈಲ್ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಚ್ ಟೂ ಇನ್ನ ಕರ್ಸಿವ್ ಫಾಂಟ್ ಇದೆ, ಎಚ್ ಒನ್ಗೆ ನಾನು ಹಾಕಿರೋ ಮೋನೋಸ್ಪೇಸ್ ಫಾಂಟ್ ಸೈಜು ಫಾಂಟ್ ಫ್ಯಾಮಿಲಿ ಎಫೆಕ್ಟ್ ಆಗಿದೆ. ಅಂದರೆ ನೀವು ಸಿ ಎಸ್ ಎಸ್ ಪ್ರೆಸಿಡೆನ್ಸಿಲಿ ನೋಡ್ಕೋಬೋದು ಐ ಡಿ ಹ್ಯಾಸ್ ದಿ ಹೈಯೆಸ್ಟ್ ಪ್ರೆಸಿಡೆನ್ಸಿ. ನೆಕ್ಸ್ಟ್ ಕ್ಲಾಸ್ ಅಂತ ಬರುತ್ತೆ, ನೀವು ಐ ಡಿಲಿ ಕ್ಲಾಸ್ ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ಅಟ್ರಿಬ್ಯೂಟ್ ಬಂದು ನಾನು ಇಲ್ಲಿ ಕ್ಲಾಸ್ ಡಿಫೈನ್ ಮಾಡ್ತೀನಿ. ಐ ಡಿ ಅದಕ್ಕೂ ಮುಂಚೆ ಐ ಡಿ ಮತ್ತು ಕ್ಲಾಸ್ ಮಧ್ಯನ ಡಿಫ್ರೆನ್ಸಸ್ ತಿಳ್ಕೊಂಬಿಡೋಣ. ಇವಾಗ ಇಲ್ಲಿ ಟೈಟಲ್ ಅಂತ ಕೊಡ್ತೀನಿ. ಸೊ ಜಸ್ಟ್ ಡಿಫ್ರೆನ್ಷಿಯೇಟ್ ನಾನು ನಿಮಗೆ ಇನ್ನೊಂದೆರಡು ಟೈಟಲ್ ಟೂ ಟೈಟಲ್ ತ್ರೀ ಟೈಟಲ್ ಫೋರ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದನ್ನ ಇದೇ ಇರಲಿ ಪರವಾಗಿಲ್ಲ, ಎಚ್ ಟು ಎಚ್ ಟು ಎಲಿಮೆಂಟ್ಸ್ ಇರಲಿ. ಥರ್ಡ್ ಫೋರ್ತ್ ಸೊ ನಾನಿಲ್ಲಿ ಟೈಟಲ್ ಒನ್ ಟೈಟಲ್ ಟೂ ಅಂತ ಇದನ್ನ ಟೈಟಲ್ ಒನ್ ಅನ್ನೋಕ್ಕಿಂತ ಜಸ್ಟ್ ಟೈಟಲ್ ಅಂತಾನೆ ಕೊಡೋಣ. ಐ ಡಿ ಒಂದೇ ಸಿಂಗಲ್ ಒಂದು ಪೇಜಲ್ಲಿ ಒಂದೇ ಎಲಿಮೆಂಟಿಗೆ ಅಸೈನ್ ಮಾಡಬೇಕು, ಐ ಡಿ ಒಂದಕ್ಕೆ ಇರುತ್ತೆ. ಬಟ್ ಕ್ಲಾಸ್ ಅಪ್ಲೈ ಮಾಡಬೇಕಾದ್ರೆ ನಾವು ಮಲ್ಟಿಪಲ್ ಎಲಿಮೆಂಟ್ಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಟೈಟಲ್ ಅಂತ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಇಲ್ಲಿ ಬಂದು ಫಾಂಟ್ ಫ್ಯಾಮಿಲಿ ಸ್ಯಾನ್ ಸೆರಿಫ್ ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಯಾನ್ ಸೆರಿಫ್ ಎಫೆಕ್ಟ್ ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ನಾವು ಕೊಟ್ಟಿರೋ ಇಲ್ಲಿ ಜೆನ್ರಿಕ್ ಸ್ಟೈಲಿಂಗ್ ಅಲ್ಲಿ ಫಾಂಟ್ ಫ್ಯಾಮಿಲಿ ಇದು ಓವರ್ ರೈಡ್ ಆಗ್ತಾ ಇದೆ. ಸಾರಿ, ಯಾವುದು ಎಚ್ ಒನ್ ಕರ್ಸಿವ್ ಫಾಂಟ್ ಇಲ್ಲೂ ಓವರ್ ರೈಡ್ ಆಗ್ತಾ ಇದೆ, ಇಲ್ಲೂ ಓವರ್ ರೈಡ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಇದು ಮೋನೋಸ್ಪೇಸ್ ಫಾಂಟ್ ಇದೆ, ಬಟ್ ಇಲ್ಲಿ ಬಂದು ನಿಮಗೆ ಸ್ಯಾನ್ ಸೆರಿಫ್ ಇದೆ, ಇಲ್ಲಿ ಮೋನೋಸ್ಪೇಸ್ ಇದೆ. ಸ್ಪೆಸಿಫಿಸಿಟಿ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಇಲ್ಲಿ? ಯಾಕಂದ್ರೆ ಇದು ಸಿ ಎಸ್ ಎಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನೀವು ಸ್ಟೈಲ್ ಶೀಟ್ ಎಲ್ಲ ಬರೆದಿರ್ತೀರ, ಬಟ್ ನಿಮಗೆ ಎಚ್ ಟಿ ಎಮ್ ಎಲ್ ಅಲ್ಲಿ ಅದು ಅಪ್ಲೈ ಆಗೋದಿಲ್ಲ, ಎಲ್ಲ ತೋರಿಸ್ತಿರೋದಿಲ್ಲ. ಏನಕ್ಕೆ ಅಂತಂದ್ರೆ ಅದು ಸ್ಪೆಸಿಫಿಸಿಟಿ ಇದರಲ್ಲಿ ಅಪ್ಲೈ ಆಗುತ್ತೆ. ಕ್ಲಾಸಿಗೂ ಮತ್ತು ಇನ್ನೊಂದು ಐಡಿಗೂ ಹೌದು ಹೇಳಿ, ನಮ್ಮ ಸಿಂಬಲ್ಸ್ ಯೂಸ್ ಮಾಡ್ತಿದ್ರೆ ಹ್ಯಾಶ್ ಪ್ಲಸ್ ಡಾಟ್ ಯೂಸ್ ಮಾಡ್ತಿದ್ರೆ ಅದೇನು ಅದೇ ರೀತಿ ಸಿಂಟ್ಯಾಕ್ಸ್?
ಹೌದು, ಇದೆ ಸಿಂಟ್ಯಾಕ್ಸ್ ಇದು, ನೀವು ಇದೇ ತರ ಯೂಸ್ ಮಾಡಬೇಕು. ಐ ಡಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಪೌಂಡ್ ಸೈನ್ ಹ್ಯಾಶ್ ಸೈನ್ ಇಂದಾನೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಐ ಡಿ ಒಂದು ಎಲಿಮೆಂಟ್ಗೆ ಸ್ಪೆಸಿಫಿಕ್ ಆಗಿರುತ್ತೆ. ಕ್ಲಾಸು ನಾವು ಸೇಮ್ ಕ್ಲಾಸ್ನ ಮಲ್ಟಿಪಲ್ ಎಲಿಮೆಂಟ್ಸ್ ಮೇಲೆ ಯೂಸ್ ಮಾಡ್ಕೋಬಹುದು. ಆಮೇಲೆ ನಿಮಗೆ ಸಿ ಎಸ್ ಎಸ್ ಅಲ್ಲಿ ಇವಾಗ ಇಲ್ಲಿ ಪ್ರಾಪರ್ಟಿ ಬರ್ದಿದ್ದೀರಾ, ಇಲ್ಲಿ ಐ ಡಿ ಸೆಲೆಕ್ಟ್ ಮಾಡಿ, ಸೇಮ್ನ ನಾನು ಇನ್ನೊಂದು ಸಲನೂ ಡಿಫೈನ್ ಮಾಡ್ಬೋದು. ಇವಾಗ ಮೈ ಟೈಟಲ್ ಅಂತ ಕೊಡ್ತಾ ಇದ್ದೀನಿ, ಸುಮ್ಮನೆ ನಿಮಗೆ ಗ್ರೂಪ್ ಮಾಡದೆ ನಾನು ನಿಮಗೆ ಇನ್ನೊಂದು ಬರೀತೀನಿ. ಜಸ್ಟ್ ಇಲ್ಲಿ ಕಲರ್ ಅಂತ ಕೊಡ್ತಾ ಇದ್ದೀನಿ, ಗ್ರೀನ್ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಗ್ರೀನ್ ಅನ್ನೋದು ಅದು ಅಪ್ಲೈ ಆಗುತ್ತೆ. ನಾನು ಇವಾಗ ಎಲಿಮೆಂಟ್ ಸೆಲೆಕ್ಟ್ ಮಾಡ್ತೀನಿ, ಯಾವ್ದ್ಯಾವ್ದು ನೀವು ಯಾವ್ದ್ಯಾವ ಸಿ ಎಸ್ ಎಸ್ ಅಪ್ಲೈ ಆಗಿದೆ ಆ ಎಲಿಮೆಂಟ್ ಅಲ್ಲಿ ನೋಡ್ಬೇಕಾದ್ರೆ ಎಚ್ ಒನ್ ನೀವು ಇನ್ಸ್ಪೆಕ್ಟರ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ ಮೈ ಟೈಟಲ್ ಅಲ್ಲಿ ಗ್ರೀನ್ ಸೆಲೆಕ್ಟ್ ಆಗಿದೆ. ಮೈ ಟೈಟಲ್ ಇನ್ನೊಂದ್ಸಲ ಪ್ರಾಪರ್ಟಿ ಡಿಫೈನ್ ಆಗಿದೆ, ಇಲ್ಲಿ ಮೋನೋಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಚ್ ಒನ್ ಎಚ್ ಟು ಫಾಂಟ್ ಫ್ಯಾಮಿಲಿ ಕರ್ಸಿವ್ ಅಂತಾನೂ ಇದೆ. ಇದು ಸ್ಟ್ರೈಕ್ ಔಟ್ ಆಗಿದೆ. ಸ್ಟ್ರೈಕ್ ಔಟ್ ಆಗಿದೆ ಅಂದ್ರೆ ಅದು ಎಫೆಕ್ಟ್ ಆಗಿಲ್ಲ, ಅಂದ್ರೆ ಡಿಸ್ಕಾರ್ಡ್ ಆಗಿದೆ ನಾವು ಅಪ್ಲೈ ಮಾಡಿರೋ ಸ್ಟೈಲ್ ಶೀಟು. ಯಾಕೆಂದ್ರೆ ಈ ಮೇಲ್ಗಡೆ ನಾವು ಬೇರೆ ಡಿಫೈನ್ ಮಾಡಿರೋ ಸ್ಟೈಲ್ಸು ಅದ್ರ ಮೇಲೆ ಓವರ್ ಪ್ರೆಸಿಡೆನ್ಸಿ ತೋರುತ್ತೆ, ಅಂದ್ರೆ ಅದ್ರ ಮೇಲೆ ಅಪ್ಲೈ ಆಗುತ್ತೆ, ಪ್ರಿಯಾರಿಟಿ ಜಾಸ್ತಿ ಇರುತ್ತೆ ಅದ್ರ. ಸಿಮಿಲರ್ಲಿ ನಾವು ಕ್ಲಾಸ್ ಅಲ್ಲೂ ಅದೇ ತರ ಮಾಡ್ಕೋಬಹುದು, ಒಂದೇ ಕಡೆ ಡಿಫೈನ್ ಮಾಡ್ಬೋದು. ಇಲ್ಲ ಕ್ಲಾಸ್ ಅಲ್ಲಿ ಇವಾಗ ಕ್ಲಾಸು ಮತ್ತೆ ಐ ಡಿ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ನಾವು ಇವಾಗ ಒಂದ್ ಪೇಜ್ ಅಲ್ಲಿ ಎಲ್ಲಾ ಹೆಡ್ಡಿಂಗ್ಸ್ ನಮ್ಗೆ ಸೇಮ್ ಫಾಂಟ್ ಫ್ಯಾಮಿಲಿ ಯೂಸ್ ಮಾಡ್ಬೇಕು, ಫಾಂಟ್ ಹೈಟು ಮತ್ತೆ ಫಾಂಟ್ ವೇರಿಯೇಷನ್ ಸೇಮ್ ಇರಲಿ ಅಂದಾಗ ಒಂದೇ ಕ್ಲಾಸ್ ಅಲ್ಲಿ ಹಾಕಿ ಆ ಕ್ಲಾಸ್ ಅಲ್ಲಿ ಸೇಮ್ ಸ್ಟೈಲ್ಸ್ ನ ಎಲ್ಲ ಡಿಫೈನ್ ಮಾಡಿ ಆ ಕ್ಲಾಸ್ನ ಎಲ್ಲ ಹೆಡ್ಡಿಂಗ್ಗೂ ಅಪ್ಲೈ ಮಾಡಿದ್ರೆ ನಾವು ಎಲ್ಲ ಎಲಿಮೆಂಟ್ಗೂ ಸ್ಟೈಲ್ ಶೀಟ್ ಬರೆಯೋದು ತಪ್ಪತ್ತೆ. ಸೊ ನಾವು ಸ್ಪೆಸಿಫಿಕ್ ಆಗಿ ಒಂದೇ ಎಲಿಮೆಂಟ್ ಸ್ಟೈಲ್ ಮಾಡ್ಬೇಕಾದ್ರೆ ಅವಾಗ ಐ ಡಿ ಯೂಸ್ ಮಾಡ್ತೀವಿ. ಜನರಿಕ್ ಆಗಿ ನಾವು ಕ್ಲಾಸ್ನ ಎಲ್ಲ ಎಲಿಮೆಂಟ್ಸ್ಗೂ ಅಪ್ಲೈ ಮಾಡ್ಬೇಕಾದ್ರೆ ಕ್ಲಾಸ್ ಯೂಸ್ ಮಾಡ್ತೀವಿ. ಒಂದು ಇವಾಗ ಲೇಔಟ್ ಬಿಲ್ಡ್ ಮಾಡ್ತೀವಲ್ಲ, ಬಿಲ್ಡ್ ಮಾಡಿ ಅದರಲ್ಲಿ ನಿಮಗೆ ಬೇರೆ ಟೈಟಲ್ಸ್ ಎಲ್ಲ ಹಾಕಿ ಕ್ಲಾಸ್ ಮತ್ತೆ ಐ ಡಿ ಮಧ್ಯೆ ಇರೋ ಡಿಫ್ರೆನ್ಸು ಹೇಳ್ತೀನಿ. ಇದರಲ್ಲಿ ಸ್ಪೆಸಿಫಿಸಿಟಿ ಬಗ್ಗೆ ಏನಾದರೂ ಯಾರಿಗಾದರೂ ಕ್ವಶನ್ಸ್ ಇದೆಯಾ? ಯಾರಿಗೂ ಇಲ್ಲ ಅಂತ ಅಸ್ಯೂಮ್ ಮಾಡ್ತೀನಿ. ಸೊ ಇವಾಗ ನಾವು ಕರೆಂಟ್ಲಿ ಇವಾಗ ನಾವು ಡೆಮೋದಲ್ಲಿ ಎಲ್ಲ ಫಾಂಟ್ಸು ನಾವು ಲೋಕಲ್ ನನ್ನ ಲೋಕಲ್ ಸಿಸ್ಟಮ್ ಇಂದಾನೇ ಲೋಡ್ ಮಾಡ್ತಿದ್ದೀವಿ. ನೀವು ಕೆಲವೊಂದು ಇಲ್ಲಿ ನೋಡ್ಬೋದು, ನೀವು ಗೂಗಲ್ ಅಲ್ಲಿ ಇಲ್ಲಿ ನೋಡಿದ್ರಿ, ಇಲ್ಲಿ ಎಷ್ಟೊಂದು ಫಾಂಟ್ ವೇರಿಯೇಷನ್ಸ್ ಇದೆ. ನಿಮ್ಗೆ ಸಾವಿರಾರು ಫಾಂಟ್ ಫ್ಯಾಮಿಲೀಸ್ ಎಲ್ಲ ಸಿಗುತ್ತೆ. ಸೆರಿಫ್ ಅಲ್ಲೇ ನಿಮ್ಗೆ ಎಷ್ಟೊಂದು ಫಾಂಟ್ಸ್ ಅವೈಲಬಲ್ ಇದೆ, ನೀವು ಇದೆಲ್ಲ ನೋಡ್ಬೋದು. ಸೊ ನೀವು ಇದು ಫಾಂಟ್ ಇದು ಯೂಸ್ ಮಾಡಿಬಿಟ್ರೆ, ಜಸ್ಟ್ ನಾನು ಇವಾಗ ಇಲ್ಲಿ ನನ್ನ ಹತ್ರ ಇಲ್ದೇ ಇರೋದು ಕೊಡ್ತಾ ಇದ್ದೀನಿ. ಇವಾಗ ಐ ಬಿ ಎಂ ಪ್ಲೆಕ್ಸು ಇಲ್ಲ ಯಾವುದಾದ್ರು ಒಂದು ಫಾಂಟು ಇಲ್ಲ ಓಪನ್ ಸ್ಯಾನ್ಸು ಮಾನ್ಸ್ಟರ್ ಎಂಟ್ ಮೇಲೆ ಕ್ಲಿಕ್ ಮಾಡಿ. ಒಂದೇ ನಿಮಿಷ, ಇದು ಫಾಂಟ್ ಹೆಸರು. ಮಾನ್ಸ್ಟರ್ ಎಂಟ್ ಅಂತ ಫಾಂಟ್ ಹೆಸರು. ಇಲ್ಲಿ ಫಾಂಟ್ ಫ್ಯಾಮಿಲಿ ಇಲ್ಲಿ ಡಿಫೈನ್ ಮಾಡಿದ್ದಾರೆ, ಸೆರಿಫ್ ಫಾಂಟ್ ಫ್ಯಾಮಿಲಿ ಬರುತ್ತೆ. ನಾನು ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಬಾಡಿಗೆ ನಾನು ಮಾನ್ಸ್ಟರ್ ಎಟ್ ಫಾಂಟ್ ಫ್ಯಾಮಿಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಇಲ್ಲಿ ರಿಫ್ರೆಶ್ ಮಾಡಿ ನೋಡಿದಾಗ ಇದು ಮಾನ್ಸ್ಟರ್ಟ್ ಫಾಂಟ್ ಫ್ಯಾಮಿಲಿ ಅಲ್ಲ ಬಾಡಿದು, ಯಾಕಂದ್ರೆ ನಂದು ಫಾಂಟ್ ಲೋಡ್ ಮಾಡ್ತಿಲ್ಲ ಅದನ್ನ. ಸೊ ಇಲ್ಲಿ ಇನ್ನ ಸ್ಯಾನ್ ಸೆರಿಫ್ ಅಂತಾನೆ ತೋರಿಸ್ತಾ ಇದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಡೀ ಬಾಡಿಗೆ ಅಪ್ಲೈ ಮಾಡಿದ್ದೀನಿ ಅಂದ್ರೆ ಅದು ನಮ್ಮ ಪ್ಯಾರಾಗ್ರಾಫ್ ಎಲಿಮೆಂಟ್ಗೂ ಅಪ್ಲೈ ಆಗ್ಬೇಕಿತ್ತು, ಇನ್ಹೆರಿಟ್ ಮಾಡಬೇಕಿತ್ತು, ಆದ್ರೂ ಮಾಡಿಲ್ಲ. ಯಾಕೆ ಅಂದ್ರೆ ನನ್ನ ಲೋಕಲ್ ನನ್ನ ಮ್ಯಾಕ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ಈ ಫಾಂಟು ಇಲ್ಲ, ಈ ಫಾಂಟ್ ಫ್ಯಾಮಿಲಿ ನಾನು ಇನ್ಸ್ಟಾಲ್ ಮಾಡಿಲ್ಲ. ಮಾನ್ಸ್ಟರ್ ಫಾಂಟ್ ಫ್ಯಾಮಿಲಿ ನನ್ನಲ್ಲಿ ಇನ್ಸ್ಟಾಲ್ ಮಾಡಿಲ್ಲ. ಹಾಗಾದ್ರೆ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಫಾಂಟ್? ಇದು ಗೂಗಲ್ ಅಲ್ಲಿ ಗೂಗಲ್ ನಿಮ್ಗೆ ಗೂಗಲ್ ಫ್ರೀ ಫಾಂಟ್ಸ್ ಪ್ರೊವೈಡ್ ಮಾಡುತ್ತೆ. ಇವಾಗ ನೆಕ್ಸ್ಟ್ ನಾವು ಬೇರೆ ಫಾಂಟ್ನ ಯಾವ ತರ ಲೋಡ್ ಮಾಡ್ಬೋದು ನಮ್ಮ ಸ್ಟೈಲ್ ಶೀಟ್ ಅಲ್ಲಿ ಅಂತ ನೋಡೋಣ. ಸೊ ಫಸ್ಟ್ ನಾವು ಮಾನ್ಸ್ಟರ್ಟ್ ಫಾಂಟ್ ಫ್ಯಾಮಿಲಿನ ಲೋಡ್ ಮಾಡೋಣ. ನಾನು ಇವಾಗ ಇಲ್ಲಿ ನೋಡ್ಬೋದು ಥಿನ್ 100 ಸೆಲೆಕ್ಟ್ ಮಾಡಿದ್ದೀನಿ. ಇದು ಫಾಂಟ್ ಬೋಲ್ಡ್, ನಿಮ್ಗೆ ನಿನ್ನೆ ಎಕ್ಸ್ಟ್ರಾ ಲೈಟು ಎಕ್ಸ್ಟ್ರಾ ಲಾರ್ಜು ಥಿಕ್ಕು ಅದೆಲ್ಲ ಇತ್ತಲ್ಲ, ನೀವು ಇಲ್ಲಿ ನೋಡ್ಬೋದು ರೆಗ್ಯುಲರ್ ಫಾಂಟ್ ಸೈಜ್ ಹೊಂದಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡೋದಾದ್ಮೇಲೆ ನಾವು ಫಾಂಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಒಂದು
ಒಂದು ನಿಮಿಷ. ವಿನೋದ್ ಹೇಳಿ. ವಿನೋದ್, ಇದು ಈ ಫಾಂಟ್ ಫ್ಯಾಮಿಲೀಸ್ ಎಲ್ಲ ಹೌದು ಪೇಡ್ ಇರುತ್ತೆ, ಕೆಲವೊಂದು ಕಸ್ಟಮ್ ಫಾಂಟ್ ಫ್ಯಾಮಿಲಿ ಫಾಂಟ್ ಲೈಸೆನ್ಸಿಂಗ್ ಇರುತ್ತೆ. ಗೂಗಲ್ ಅಲ್ಲಿ ಎಲ್ಲ ಅವೈಲಬಲ್ ಇರೋ ಫಾಂಟ್ಸ್ ಎಲ್ಲ ನಿಮ್ಗೆ ಫ್ರೀ ಆಗಿ. ಎನಿವನ್ ನೋ ಹೌ ಟು ಹೈಡ್ ದಿಸ್ ಸೆಕ್ಷನ್? ಓಕೆ, ನಾವಿಲ್ಲಿ ಎರಡು ಫಾಂಟ್ ಫ್ಯಾಮಿಲಿನ ಸೆಲೆಕ್ಟ್ ಮಾಡಿದೀವಿ. ನಿಮ್ಗೆ ಎರಡು ತರ ಬರುತ್ತೆ, ಲಿಂಕ್ ಇಂದ ಇಂಪೋರ್ಟ್ ಮಾಡ್ಕೋಬಹುದು. ಫಸ್ಟ್ ನಾವು ಲಿಂಕ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಟ್ರೈ ಮಾಡೋಣ. ನಾನು ಇಲ್ಲಿ ಲಿಂಕ್ ಸಿ ಎಸ್ ಎಸ್ ಸ್ಟೈಲ್ ಶೀಟ್ನ ಕಾಪಿ ಮಾಡ್ತಾ ಇದ್ದೀನಿ. ಎಚ್ ಟಿ ಎಮ್ ಎಲ್ ಅಲ್ಲಿ ಬಂದು ಲಿಂಕ್ ಸೆಕ್ಷನ್ ಅಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ, ಫಾಂಟ್ ಲೋಡ್ ಮಾಡ್ತಾ ಇದ್ದೀನಿ. ಇವೆರಡು ಟ್ಯಾಗು ನಿಮ್ಗೆ ಮುಂದೆ ಅರ್ಥ ಆಗುತ್ತೆ ಏನಕ್ಕೆ ಅಂತ. ಪ್ರೀ ಕನೆಕ್ಟ್ ಅಂತಂದ್ರೆ ನಮ್ಮ ಫಾಂಟ್ ಏನೋ ಪೇಜ್ ಲೋಡ್ ಮಾಡ್ಬೇಕಾದ್ರೆ ಈ ಗೂಗಲ್ ಫಾಂಟಿಂದ ಆಟೋಮೆಟಿಕ್ ಮುಂಚೆನೆ ಡೌನ್ಲೋಡ್ ಆಗುತ್ತೆ ನಮ್ಮ ಪೇಜ್ ರೆಂಡರ್ ಆಗೋಕ್ಕೂ ಮುಂಚೆ. ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಲೈನ್ ಮೇಲೆ. ಲಿಂಕ್ ಇದನ್ನು ಕೊಟ್ಟು ನಾನು ಬೇಕಿದ್ರೆ ಇದನ್ನು ಡಿಸೇಬಲ್ ಮಾಡ್ಬಿಡ್ತೀನಿ, ಸದ್ಯಕ್ಕೆ ಬೇಕಿಲ್ಲ. ನಿಮ್ಮ ಪ್ರೊಡಕ್ಷನ್ ಎನ್ವೈರನ್ಮೆಂಟಲ್ಲಿ ಬೇಕಾಗುತ್ತೆ. ಎಚ್ ರಫ್ ಲಿಂಕ್ ನನ್ನ ಫಾಂಟದ್ದು, ಅದು ಲಿಂಕ್ ಇದೆ ಎಲ್ಲಿಂದ ಬರುತ್ತೆ ಅಂತ. ನೀವು ಇಲ್ಲಿ ಆಪ್ಷನ್ ಮಾನ್ಸ್ಟ್ರಾಟ್ ಫ್ಯಾಮಿಲಿ ಸೆಲೆಕ್ಟ್ ಮಾಡಿದ್ದೀನಿ, ವೇಟ್ ಅಂತ ಇದೆ, ವೇಟ್ ಎಟ್ 100 ಮತ್ತು 400 ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಇವಾಗ ರಿಫ್ರೆಶ್ ಮಾಡ್ತೀನಿ ಪೇಜ್ನ. ಸೊ ನೀವು ಇವಾಗ ಇಲ್ಲಿ ಫಾಂಟ್ ಚೇಂಜ್ ಆಗಿರೋದು ನೋಡ್ಬೋದು, ಮಾನ್ಸ್ಟ್ರಾಟ್ ಫಾಂಟ್ ಬರ್ತಾ ಇದೆ, ನಿಮ್ಗೆ ತೋರಿಸ್ತೀನಿ. ಸೊ ಮಾನ್ಸ್ಟ್ರಾಟ್ ಫಾಂಟ್ ಫ್ಯಾಮಿಲಿ ನಮ್ದು ಆಲ್ರೆಡಿ ಲೋಡ್ ಆಗಿದೆ ಇಲ್ಲಿ ಗೂಗಲ್. ಈ ತರ ನಾವು ಲಿಂಕ್ ಇಂದ ಲೋಡ್ ಮಾಡ್ಬೋದು. ನೀವು ಇಲ್ಲಿ ಗೂಗಲ್ ಫಾಂಟ್ಸ್ ಅಲ್ಲಿ ಇನ್ನೂ ನೋಡಿರ್ಬೋದು ಇಂಪೋರ್ಟ್ ಅಂತ ಐತೆ. ನಾನು ಇಂಪೋರ್ಟ್ ಸೆಲೆಕ್ಟ್ ಮಾಡಿದ್ರೆ ಸ್ಟೈಲ್ ಶೀಟ್ ಅಲ್ಲಿ ಆಟ್ ಇಂಪೋರ್ಟ್ ಅಂತ ಬರುತ್ತೆ. ಈ ತರ ಇಂಪೋರ್ಟ್ ಮಾಡ್ಬೋದು. ಇದು ಕಾಪಿ ಮಾಡ್ತಾ ಇದ್ದೀನಿ, ಕಾಪಿ ಮಾಡಿ ಅದಕ್ಕೂ ಮುಂಚೆ ಇದನ್ನ ಕಮೆಂಟ್ ಮಾಡ್ಬಿಡ್ತೀನಿ. ಎಚ್ ಟಿ ಎಮ್ ಎಲ್ ಅಲ್ಲಿ ಇದೊಂದು ಇಂಪಾರ್ಟೆಂಟು, ಇದು ಕಮೆಂಟ್ ಸಿಂಟ್ಯಾಕ್ಸ್. ನೀವು ಏನಾದರೂ ಎಚ್ ಟಿ ಎಮ್ ಎಲ್ ಯಾವ್ದಾದ್ರು ನಮಗೆ ಬ್ರೌಸರ್ಲ್ಲಿ ಕಾಣಿಸ್ಬಾರ್ದು ಅದು ಬೇಡ ಅಂತಂದ್ರೆ ಈ ತರ ಕಮೆಂಟಿಂಗ್ ಹಾಕ್ಬೋದು. ಲೆಸ್ ದ್ಯಾನ್ ಎಕ್ಸ್ಕ್ಲಮೇಷನ್ ಮಾರ್ಕು, ಎರಡು ಹೈಫನ್, ಇದು ಹೈಫನ್ನು, ಆಮೇಲೆ ಕ್ಲೋಸಿಂಗ್ ಅಲ್ಲಿ ಡಬಲ್ ಹೈಫನ್ನು, ಗ್ರೇಟರ್ ದನ್ ಸಿಂಬಲ್. ಇದು ಕಮೆಂಟ್ ಮಾಡೋ ಸ್ಟೈಲ್. ಸೊ ನಾನು ಫಾಂಟ್ ಅನ್ನ ಟಾಪ್ ಅಲ್ಲಿ ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ಫಾಂಟ್ ಫ್ಯಾಮಿಲಿ ಯಾವ್ದು ಇರತ್ತಲ್ಲ ಅದೇ ನೇಮ್ನ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಇಂಪೋರ್ಟ್ ಸ್ಟೈಲ್ ಅಲ್ಲಿ ಬರೆಯುವಂಥದ್ದು. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರು ನಾವು ಇವಾಗಲೂ ಮಾನ್ಸ್ಟ್ರಾಟ್ ಫಾಂಟ್ ಫ್ಯಾಮಿಲಿನ ಲೋಡ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಯು ಆರ್ ಎಲ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದು. ಪ್ರೀವಿಯಸ್ಲಿ ನಾವು ಲಿಂಕ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದು ನೋಡಿದ್ವಿ. ಇನ್ನೂ ಒಂದು ಟೈಪ್ ಇದೆ, ಅದು ಫಾಂಟ್ ಫೇಸ್ ಇಂದ ಲೋಡ್ ಮಾಡುವಂಥದ್ದು ಬರುತ್ತೆ. ಸೊ ವೇರ್ಡ್ ಅಂದರೆ ಫೈಲು ನಮಗೆ ಸರ್ವರ್ ಇಂದ ಬೇಡ, ನಮ್ಮ ಸರ್ವರ್ ಇಂದನೇ ಹೋಗ್ಲಿ ಅನ್ನೋದಿದ್ರೆ ನಾನು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ನಲ್ಲ ಇದು ಫಾಂಟು, ನಾನು ಇದನ್ನ ಅನ್ಜಿಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಫಾಂಟ್ಸ್ ಇದೆ, ನಾನು ಇದನ್ನೆಲ್ಲ ಕಾಪಿ ಮಾಡ್ತಾ ಇದ್ದೀನಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ಗೆ. ಇಲ್ಲಿ ನಾನೊಂದು ಫಾಂಟ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಆ ಫಾಂಟ್ಸ್ ಎಲ್ಲ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇಲ್ಲಿ ಇದನ್ನು ಕಮೆಂಟ್ ಮಾಡ್ತಾ ಇದ್ದೀನಿ. ನೀವು ಫಾಂಟ್ನ ಲೋಕಲ್ ಸಿಸ್ಟಮ್ ಇಂದ ಲೋಡ್ ಮಾಡಬೇಕಾದ್ರೆ ಆಟ್ ಫಾಂಟ್ ಫೇಸ್ ಅಂತ ಬರುತ್ತೆ, ಆಟ್ ಫಾಂಟ್ ಫೇಸ್. ಇಲ್ಲಿ ಫಾಂಟ್ ಫ್ಯಾಮಿಲಿ ನಾವು ಕಸ್ಟಮ್ ಹೆಸರು ಕೊಡ್ಬೋದು. ನನಗೆ ಇವಾಗ ಮಾನ್ಸ್ಟ್ರೇಟ್ ಅನ್ನೋ ಹೆಸರು ಲೈಕ್ ಆಗಲಿಲ್ಲ ಅಂದರೆ ನಾನು ಏನು ಬೇಕಾದರೂ ಕೊಡ್ಬೋದು, ಮೈ ಫಾಂಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಯು ಆರ್ ಎಲ್ ಅಂತ ಬರುತ್ತೆ, ಯು ಆರ್ ಎಲ್ ನಂದೆಲ್ಲ ಫಾಂಟ್ಸ್ ಕೆಳಗಡೆ ಇಲ್ಲಿದೆ. ಸೊ ಸೋರ್ಸ್ ಬಂದು ಸ್ಲ್ಯಾಶ್ ಫಾಂಟ್ಸು ಸ್ಲ್ಯಾಶ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋ. ನಾನು ಜಸ್ಟ್ ನಾರ್ಮಲ್ ಫಾಂಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ, ರೆಗ್ಯುಲರ್ ಫಾಂಟ್ನ ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಸೇವ್ ಮಾಡಿದೆ. ಇಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕಲ್ಲ ಫಾಂಟ್ ಫ್ಯಾಮಿಲಿನ, ನೀವು ಯಾವ ನೇಮಿಂದ ಡಿಫೈನ್ ಮಾಡಿದ್ದೀರಾ ಆ ನೇಮ್ನ ಇಲ್ಲಿ ಕೊಡಬೇಕು. ಮೈ ಫಾಂಟ್
ಇವಾಗ ನೀವು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಸೇಮ್ ಫಾಂಟ್ ಲೋಡ್ ಆಗ್ತಾ ಇದೆ. ಮೈ ಫಾಂಟ್ ಅಂತ ಹೆಸರು ಬರುತ್ತೆ, ಬಟ್ ಸ್ಟೈಲಿಂಗ್ ನೋಡ್ಬೋದು ನೀವು. ಮಾನ್ಸ್ಟ್ರೇಟ್ ಫಾಂಟ್ ಸೆಲೆಕ್ಟ್ ಮಾಡಿದ್ವಿಲ್ಲ ಅದೇ ಫಾಂಟೆ ಲೋಡ್ ಆಗ್ತಾ ಇದೆ. ಸೊ ಇದು ಮೂರು ಬೇರೆ ಬೇರೆ ಟೈಪ್ಸ್ ನಾವು ಫಾಂಟ್ ಲೋಡ್ ಮಾಡೋದಕ್ಕೆ. ಒಂದು ಲಿಂಕ್ ಇಂದ ಲೋಡ್ ಮಾಡ್ಬೋದು, ಸೆಕೆಂಡ್ ಒನ್ ನಾವು ಇಂಪೋರ್ಟ್ ಯು ಆರ್ ಎಲ್ ಇಂಪೋರ್ಟ್ ಇಂದ ಸ್ಟೈಲ್ ಶೀಟ್ ಅಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ನಮ್ಮ ಲೋಕಲ್ ಫೈಲ್ ಸಿಸ್ಟಮ್ ಇಂದ ಆಟ್ ಫಾಂಟ್ ಫೇಸ್ ಡಿಫೈನ್ ಮಾಡಿ ಫಾಂಟ್ಸ್ ನ ಲೋಡ್ ಮಾಡ್ಬೋದು. ಸೊ ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಫಾಂಟ್ ಫ್ಯಾಮಿಲಿ ಹೇಗೆ ಯೂಸ್ ಮಾಡೋದು, ಫಾಂಟ್ ಫ್ಯಾಮಿಲಿನ ಹೇಗೆ ಇಂಪೋರ್ಟ್ ಮಾಡೋದು ಅಂತ? ವಿನೋದ್ ಅವರೇ, ಇದು ಫಾಂಟ್ಸ್ ಇನ್ಸ್ಟಾಲ್ ಮಾಡಿ ಆಮೇಲೆ ಡೈರೆಕ್ಟ್ ಆಗಿ ಸ್ಟೈಲ್ ಅಲ್ಲಿ ಯೂಸ್ ಮಾಡಬಹುದು, ರೆಫರ್ ಮಾಡಬಹುದು. ಸಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನೀವು ಇವಾಗ ಡಿಸೈನ್ ಮಾಡ್ತಿದ್ದೀರಾ ಒಂದು ಯಾವುದೋ ಪೇಜು, ನಿಮ್ಗೆ ಯಾವುದೋ ಒಂದು ಹೊಸ ಫಾಂಟ್ ಲೈಕ್ ಆಯ್ತು, ಅದನ್ನ ನಿಮ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ. ಇನ್ಸ್ಟಾಲ್ ಮಾಡೋದು ತುಂಬಾ ಸಿಂಪಲ್. ನಾನು ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಇನ್ಸ್ಟಾಲೇಷನ್ ಗೆ ಅದು ಕೇಳುತ್ತೆ ಇನ್ಸ್ಟಾಲ್ ಮಾಡ್ಲ ಫಾಂಟ್ ಅಂತ. ಇವಾಗ ಇನ್ಸ್ಟಾಲ್ ಮಾಡಿದ್ರೆ ನನ್ನ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗತ್ತೆ, ಬಟ್ ನನ್ನ ಪ್ರಾಜೆಕ್ಟ್ ನ ಬೇರೆಯವರು ಸಾವಿರಾರು ಜನ ನೋಡ್ತಾರೆ, ಅವ್ರ ಸಿಸ್ಟಮ್ ಅಲ್ಲಿ ಅದು ಫಾಂಟ್ ಇದೆಯಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಲೋಕಲ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡೋ ಬದಲಿ ನಾವು ಫಾಂಟ್ ನ ಲೋಡ್ ಮಾಡ್ತೀವಿ. ಒಂದು ನಮ್ಮ ಸರ್ವರ್ ಫೈಲ್ ಸಿಸ್ಟಮ್ ಇಂದ ಲೋಡ್ ಮಾಡಿ ಅವ್ರಿಗೆ ಅವ್ರ ಬ್ರೌಸರ್ಗೆ ಕಳಿಸ್ತೀವಿ, ಇಲ್ಲಾಂದ್ರೆ ಬೇರೆ ಸಿ ಡಿ ಅಂತಾರ ಗೂಗಲ್ ಇದೆಲ್ಲ, ಗೂಗಲ್ ಇಂದನೇ ಅವ್ರಿಗೆ ಫಾಂಟ್ ಲೋಡ್ ಮಾಡೋದಕ್ಕೆ ಹೇಳ್ತೀವಿ. ಅವ್ರು ಯಾವಾಗ ನಮ್ಮ ಪೇಜ್ ಓಪನ್ ಮಾಡ್ತಾರೆ, ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಇಲ್ಲಿ, ಒಂದೇ ನಿಮಿಷ, ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಸೋರ್ಸಸ್ ಅಲ್ಲಿ ಬಂದು ನೀವು ಇಲ್ಲಿ ಚೆಕ್ ಮಾಡಿದ್ರೆ ಫಾಂಟ್ಸ್ ಲೋಡ್ ಆಗಿದೆ, ಮಾನ್ಸ್ಟ್ರೇಟ್ ಫಾಂಟ್. ನಾನು ಇವಾಗ ಗೂಗಲ್ ಇಂದ ಲಿಂಕ್ ಮಾಡಿ ತೋರಿಸ್ತೀನಿ ಇಂಪೋರ್ಟ್. ನಾನು ಇದ ಕಸ್ಟಮ್ ಫಾಂಟ್ ಫ್ಯಾಮಿಲಿ ಡಿಸೇಬಲ್ ಮಾಡ್ತಾ ಇದ್ದೀನಿ. ಒಂದೇ ನಿಮಿಷ, ಅದು ಫಾಂಟ್ ಲಿಂಕ್ ಇಂಪೋರ್ಟ್ ಇದನ್ನ ತಗೊಂಡ್ಬಿಡ್ತೀನಿ ಫಾಂಟ್ ಫ್ಯಾಮಿಲಿ. ಸೊ ನಾನು ಇಲ್ಲಿ ಮೈ ಫಾಂಟ್ ಫ್ಯಾಮಿಲಿ ರಿಪ್ಲೇಸ್ ಮಾಡಿ ಅದನ್ನೇ ಡಿಫಾಲ್ಟ್ ಆಗಿ ಇಟ್ಕೊತಾ ಇದ್ದೀನಿ. ನೀವು ಇಲ್ಲಿ ಇವಾಗ ವೆಬ್ ಪೇಜ್ ರಿಫ್ರೆಶ್ ಮಾಡಿ ನೋಡಿದ್ರೆ ಗೂಗಲ್ ಇಂದ ಫಾಂಟ್ ಲೋಡ್ ಆಗುತ್ತೆ. ನೀವು ಇಲ್ಲಿ ಬೇರೆ ಬೇರೆ ಆಲ್ಸೋ ಮಾಡ್ಬೋದು, ಲೋಕಲ್ ವಾಸ್ 3000 ಅಂತ ಇದೆ, ಅದು ನನ್ನ ಲೋಕಲ್ ಸರ್ವರ್. ಇವಾಗ ಇಲ್ಲಿ ಫಾಂಟ್ಸ್ ಗೂಗಲ್ .com APIs ಅಂತ ಇದೆ, ನಾನು ಸಿ ಎಸ್ ಎಸ್ ಇಂದ ಈ ಫಾಂಟ್ ಫ್ಯಾಮಿಲಿನ ಲೋಡ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಇದೆಲ್ಲ ಫಾಂಟ್ಸ್ ಆಟೋಮೆಟಿಕ್ ಆಗಿ ಡಿಫೈನ್ ಆಗುತ್ತೆ, ಜಸ್ಟ್ ಇದು ಒಂದು ಲೈನ್ ಬರೆಯೋದ್ರಿಂದ. ಅರ್ಥ ಆಯ್ತಾ ನಾವು ಯಾಕೆ ಸ್ಟೈಲ್ಸ್ ನಮ್ಮಲ್ಲಿ ಇನ್ಸ್ಟಾಲ್ ಮಾಡಿ ಲೋಡ್ ಮಾಡೋದಿಲ್ಲ ಅಂತ? ನೆನ್ಪಿಟ್ಕೋಬೇಕಂತ ಏನಿಲ್ಲ, ಸಿಂಟ್ಯಾಕ್ಸ್ ಇಸ್ ಜನರಿಕ್ ಒನ್ ಟೈಮ್ ಡಿಫೈನ್ ಮಾಡೋದು, ನೀವು ಮುಂದೆ ನೆಕ್ಸ್ಟ್ ಇದ್ರಲ್ಲಿ ಹೋದಾಗ ಸಿಂಟ್ಯಾಕ್ಸ್ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದು ಅದು ನೋಡ್ಕೊಂಡು ವರಿ ಮಾಡಬೇಡಿ, ಯಾವುದು ಬಾಯಪಾಠ ಹೊಡೆಯುವಂಗಿಲ್ಲ ಸಿ ಎಸ್ ಎಸ್ ಅಲ್ಲಿ, ಎಲ್ಲಾನು ಅವೈಲೇಬಲ್ ಆಗಿರುತ್ತೆ, ಎಲ್ಲ ಅವೈಲೇಬಲ್ ಆಗಿ ಸಿಗುತ್ತೆ ನಿಮ್ಗೆ. ಯೂಸ್ ಮಾಡ್ತಾ ಮಾಡ್ತಾ ಹೋದಾಗ ಫ್ಯಾಮಿಲಿ ರನ್ಸ್ ಬಿಡುತ್ತೆ, ನಿಮ್ಗೆ ಯಾವ್ದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನಾದ್ರೂ ಕ್ವೆಶನ್ಸ್ ಕೇಳಿಕ್ಕಿದ್ರೆ ಕೇಳ್ಬೋದು ಇಲ್ಲಿವರೆಗೆ ಆದದಲ್ಲಿ. ಐ ಥಿಂಕ್ ದೆನ್ ವಿ ಕ್ಯಾನ್ ಕಂಟಿನ್ಯೂ. ಓಕೆ, ಏನಿಲ್ಲ ಅಂತ ಭಾವಿಸ್ತೇವೆ. ಅಂಡ್ ಯಾ, ವಿ ಕ್ಯಾನ್ ಮೂವ್ ಫಾರ್ವರ್ಡ್ ಇನ್ನು. ಓಕೆ, ಸೊ ನಾವು ಇಲ್ಲಿವರೆಗೂ ಫಾಂಟ್ ಗೂಗಲ್ ಫಾಂಟ್ನ ಹೇಗೆ ಲೋಡ್ ಮಾಡೋದು ಅಂತ ನೋಡಿದ್ವಿ, ಆಮೇಲೆ ಲೋಕಲ್ ನಮ್ದು ಲೋಕಲ್ ಫೈಲ್ ಸಿಸ್ಟಮ್ ಇಂದ ಹೇಗೆ ಲೋಡ್ ಮಾಡೋದು ಅಂತ ನೋಡಿದ್ವಿ. ನಾವು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದುವರೆಗೂ ಕಲರ್ಸ್ ಯೂಸ್ ಮಾಡಬೇಕಾದ್ರೆ ನೇಮ್ಡ್ ಕಲರ್ಸ್ ಯೂಸ್ ಮಾಡಿದ್ವಿ, ಈ ಬೀಜ್ ಇದೆ, ಚಾಟ್ರಸ್ ಯೂಸ್ ಇದೆ, ಬ್ಲೂ ವಾಲೆಟ್ ಇದೆ, ಇದೆಲ್ಲ ನೇಮ್ಡ್ ಕಲರ್ಸ್. ಸೊ ನಮಗೆ ಕಲರ್ ಅಲ್ಲಿ ಬಂದ್ಬಿಟ್ಟು ಮೂರು ಇಲ್ಲ ನಾಲ್ಕು ತರದಾಗಿ ನಾವು ಡಿಫೈನ್ ಮಾಡ್ಬೋದು. ಫಸ್ಟ್ ಬಂದ್ಬಿಟ್ಟು ಹೆಕ್ಸಾ ಫಾರ್ಮೆಟ್ ಅಂತ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಎಚ್ ಎಸ್ ಎಲ್ ಅಂತ ಇದೆ, ಆಮೇಲೆ ಆರ್ ಜಿ ಬಿ ಇದೆ, ಆಮೇಲೆ ಆರ್ ಜಿ ಬಿ ಎ ಅಂತ ಬರುತ್ತೆ. ಇದು ನಾಲ್ಕು ಟೈಪ್ಸ್ ಯಾವ ತರ ಡಿಫೈನ್ ಮಾಡೋದು ಅಂತ ನಿಮ್ಗೆ ಬ್ರೌಸರ್ ಅಲ್ಲೇ ತೋರಿಸ್ತಾ ಇದ್ದೇನೆ. ಸೊ ನಾನು ಇವಾಗ ಎಚ್ ಒನ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನಾನು ಎಲಿಮೆಂಟ್ ಸ್ಟೈಲ್ ಮೇಲೆ ಇದು ಐ ಡಿ ಸ್ಟೈಲ್ ಮೇಲೆ ಕಲರ್ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಅಲ್ಲಿ ಇಲ್ಲಿ ನೇಮ್ಡ್ ಬರುತ್ತೆ, ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಐಸ್ ಬ್ಲೂ, ಇದು ವಿಸಿಬಲ್ ಇಲ್ಲ, ಜಸ್ಟ್ ಎ ಸೆಕೆಂಡ್, ಐ ವಿಲ್ ಸೆಲೆಕ್ಟ್ ಅದರ್ ಫಾಂಟ್. ಸೊ ಬ್ಲೂ ಸೆಲೆಕ್ಟ್ ಮಾಡೋಣ, ಇದು ಬ್ಲೂ ನೇಮ್ಡ್. ನಾನು ಇವಾಗ ಇದನ್ನ ಫಾರ್ಮ್ಯಾಟ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಒಂದೇ ನಿಮಿಷ. ಸೊ ನಾನು ಇವಾಗ ನಿಮ್ದ್ರಲ್ಲಿ ಕಂಟ್ರೋಲ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬರುತ್ತೆ ಹೆಕ್ಸಾ ಅಂತ ಇದೆ. ಹೆಕ್ಸಾ ಫಾರ್ಮೆಟ್ ಅಲ್ಲಿ ಇದು ಬ್ಲೂ ವಿತ್ ವ್ಯಾಲ್ಯೂ,
ಬ್ಲೂ ಅದು ಇದು ವ್ಯಾಲ್ಯೂ. ನನಗೆ ಇವಾಗ ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕಿದ್ರೆ ಇಲ್ಲಿ ನಾನು ಆರ್ ಜಿ ಬಿ ಚೇಂಜ್ ಮಾಡ್ಬೋದು. ಆರ್ ಜಿ ಬಿ ಅಂತಂದ್ರೆ ರೆಡ್ ಗ್ರೀನ್ ಬ್ಲೂ ಅಂಡ್ ಟ್ರಾನ್ಸ್ಪರೆನ್ಸಿ ಅಂತ ಬರುತ್ತೆ. ಇದನ್ನ ನಾನು ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಬ್ಯಾಕ್ ಗ್ರೌಂಡ್ ಕಾಣಿಸುತ್ತೆ. ನೀವು ಇಲ್ಲಿ ಹಲೋ ಸಿ ಎಸ್ ಎಸ್ ಅಬ್ಸರ್ವ್ ಮಾಡ್ಬೋದು. ನಾನು ಇನ್ನೊಂದು ಸಲ ತೋರಿಸ್ತೀನಿ, 9 ಇರ್ತೀನಿ, ಇಟ್ ವಿಲ್ ಅಪಿಯರ್. ನಾನು ಇವಾಗ 0.2 ಕೊಟ್ರೆ ಅದ್ರದ್ದು ವಿಸಿಬಿಲಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಅದ್ರ ಥ್ರೂ ನೀವು ಬ್ಯಾಕ್ ಗ್ರೌಂಡ್ ಕಲರ್ನ ನೋಡ್ಬೋದು. ಇದಕ್ಕೆ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ. ಆಮೇಲೆ ಕಲರ್ ಕೋಡ್ ರೇಂಜಸ್ ಫ್ರಮ್ 0 to 256. ಇವಾಗ ರೆಡ್ ಅಲ್ಲಿ ನಾನು ರೆಡ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಜಸ್ಟ್ ನಾನು 100 ಬ್ಲೂಗೆ 100 ರೆಡ್ ಸೇರಿಸಿದ್ರೆ ಯು ವಿಲ್ ಗೆಟ್ ವೈಲೆಟ್ ಕೈಂಡ್ ಆಫ್ ಥಿಂಗ್. ನಾನು ಇವಾಗ ವೈಲೆಟ್ಗೆ ಇನ್ನೂ ಒಂದು 100 ಗ್ರೀನ್ ಸೇರಿಸ್ತೀನಿ. ಸೊ ಯು ಗೆಟ್ ಅ ನ್ಯೂ ಕಲರ್. ಒಂದ್ ಸೆಕೆಂಡ್, ಸಾರಿ, ಸೊ ಯು ಗೆಟ್ ಅ ನ್ಯೂ ಕಲರ್. ಇವಾಗ ಬ್ಲೂ ನಾನು ಬ್ಲೂ ಶೇಡ್ನ ಕಡಿಮೆ ಮಾಡ್ಬೇಕಿತ್ತಂದ್ರೆ ಐ ವಿಲ್ ಮೇಕ್ ಇದು ಇದನ್ನು 100 ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಲ್ಲ ಕಲರ್ನ ಈಕ್ವಲ್ ಅಲ್ಲಿ ಮಾಡ್ಕೊಂಡಾಗ ಗ್ರೇ ಕಲರ್ ಬರುತ್ತೆ. ನಾನು ಇವಾಗ ಬ್ಲೂ ಟಿಂಟ್ ಶೇಡ್ನ ಜಾಸ್ತಿ ಮಾಡ್ತಾ ಇದ್ದೀನಿ, 200 ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬ್ಲೂಯಿಶ್ ಗ್ರೇಯಿಶ್ ಬ್ಲೂ ಅಂತ ಒಂದು ಕಲರ್ ಬರುತ್ತೆ. ಸೊ ಇದು ಬಂದು ಆರ್ ಜಿ ಬಿ ಎ. ಆರ್ ಜಿ ಬಿ ಅಂತಂದ್ರೆ ಇದರಲ್ಲಿ ಟ್ರಾನ್ಸ್ಪರೆಂಟ್ ಅನ್ನೋದು ಇರೋದಿಲ್ಲ, ಅದೇ ಆರ್ ಜಿ ಬಿ ಕಲರ್. ನಾವಿಲ್ಲಿ ಬರಿಬೇಕಾದ್ರೆ ನಾನು ಇದನ್ನ ಡಿಸೇಬಲ್ ಮಾಡ್ತಾ ಇದ್ದೀನಿ ಜಸ್ಟ್ ನಿಮಗೆ ಕಲರ್. ನೀವು ಹೆಕ್ಸಾ ಕಲರ್ ಡಿಫೈನ್ ಮಾಡ್ಬೇಕಾದ್ರೆ ಹ್ಯಾಶ್ ಸೈನ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇಟ್ ಇಸ್ ಎ 6 ಇಲ್ಲಾಂದ್ರೆ ನಿಮ್ಗೆ ಶಾರ್ಟ್ ಫಾರ್ಮ್ ಅಲ್ಲಿ ಬೇಕಿದ್ರೆ 3 ಅಲ್ಲೂ ಬರಿಬಹುದು. ನಾನು ಇವಾಗ ಎಫ್ 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 ಅಂತ ಬರಿತೀನಿ. ಎ ಬಿ ಸಿ ಡಿ ಇ ಎಫ್ ವರ್ಗು ಸೆಲೆಕ್ಟ್ ಮಾಡೋಕಿರುತ್ತೆ, ಎ ಟು ಎಫ್. ಆಮೇಲೆ ನಂಬರ್ಸ್ ಬಂದು ಎರಡೆರಡು ಕಾಂಬಿನೇಷನ್ ಇರುತ್ತೆ. ಫಸ್ಟ್ ಲೆಟರ್ ರೆಡ್ ಡಿಫೈನ್ ಮಾಡುತ್ತೆ, ಎಫ್ ಎಫ್ ಅಂದ್ರೆ ನನ್ ರೆಡ್ ಬೇಡ ವೈಟ್. ನೆಕ್ಸ್ಟ್ ಬಂದು ಗ್ರೀನ್, ನೆಕ್ಸ್ಟ್ ಬಂದು ಬ್ಲೂ. ಸೊ ನಮ್ಗೆ ಇವಾಗ ವೈಟ್ ಕಲರ್ ಆಯ್ತು, ಹಲೋ ಸಿ ಎಸ್ ಎಸ್ ಇನ್ ವೈಟ್. ನಾನು ಅದನ್ನೇ ಎ ಎ ಕೊಡ್ತೀನಿ. ಎ ಎ ಸೀರೀಸು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನಿಮಗೆ ಗ್ರೇಯಿಶ್ ಕಲರ್ ಬರುತ್ತೆ. ಒಂದು ನಿಮಿಷ, ನನ್ನ ಕರ್ಸರ್ ಫೋಕಸ್ ಆಗ್ತಿಲ್ಲ. ಓಕೆ, ಸೊ ಇದು ಬ್ಲ್ಯಾಕ್ ಕಲರ್ ಬರುತ್ತೆ. ನಮಗೆ ಅದೇ ಥರ ನಾವು ಪ್ಲೇ ಮಾಡ್ಬೋದು. ಇವಾಗ ನಿಮಗೆ ಏನು ಫಾಂಟ್ ಆಲ್ಫಾಬೆಟಿಕ್ಕಿಂದನೂ ಕೊಡ್ಬೋದು, ನಾವು ನ್ಯೂಮರಿಕ್ ಆಗಿನೂ ಕೊಡ್ಬೋದು. ನನ್ಗೆ ಇವಾಗ ಬ್ಲೂ ಕಲರ್ ಬೇಕು ಅಂತಂದ್ರೆ ಫಸ್ಟ್ ನನ್ಗೆ ರೆಡ್ನ ನಾನು ವೈಟ್ ಮಾಡ್ಬೇಕು, ಗ್ರೀನ್ ವೈಟ್ ಮಾಡ್ಬೇಕು, ಬ್ಲೂನ ಏನ್ ಮಾಡಿದ್ರೆ ನಮ್ಗೆ ಇದು ಕಲರ್ ಕಾಂಬಿನೇಷನ್ ಬರುತ್ತೆ. ಒಂದೇ ನಿಮಿಷ, 00 ಐ ಗೆಸ್. ಇವಾಗ 1-1 ಕೊಟ್ರೆ ಬ್ಲೂ ಕಲರ್ ಬರುತ್ತೆ. 1-9 ಇಲ್ಲಿ ಡಬಲ್ ಡಿಜಿಟ್ ಅಲ್ಲಿ ಡಿಫೈನ್ ಮಾಡ್ಬೇಕು. ಫಸ್ಟ್ 2 ರೆಡ್ಗೆ, ನೆಕ್ಸ್ಟ್ 2 ಗ್ರೀನ್ಗೆ, ನೆಕ್ಸ್ಟ್ 2 ಬ್ಲೂಗೆ. ಸೊ ಇದು ಕಲರ್ ಫಾರ್ಮ್ಯಾಟ್ ಅಲ್ಲಿ ಬಂದು ಇದು ಹೆಕ್ಸಾ ಕಲರ್ ಫಾರ್ಮ್ಯಾಟ್. ಸೊ ನೆಕ್ಸ್ಟ್ ಬಂದು ನಾವು ಆರ್ ಜಿ ಬಿ ಅದ್ ನೋಡ್ತಲ್ಲ, ಜಸ್ಟ್ ಚೆಕ್, ಲೆಟ್ಸ್ ಚೆಕ್ ಇಟ್. ವಿನೋದ್, ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಗೂಗಲ್ ಅಲ್ಲಿ ಹೇಗೆ ಸರ್ಚ್ ಮಾಡುದು ಹೆಕ್ಸ್ ಕಲರ್ ಗೆ ಅಂತ ಎಂತಾದ್ರೂ ನೋಡಬಹುದಾ? ಸೊ ದಟ್ ಅವರಿಗೆ ಜಸ್ಟ್ ಒಂದು, ಯಾಕಂದ್ರೆ ಅಗೇನ್ ದಿಸ್ ಕಲರ್ ವ್ಯಾಲ್ಯೂಸ್ ನೀವು ಯಾವ್ದು ನೆನಪಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ ಗೂಗಲ್ ಹೋಗುದು ಅಲ್ಲಿ ಬೇಕು ಅಂತಿದ್ರೆ ಮೈ ಕಲರ್ ಕೋಡ್ ಇನ್ ಹೆಕ್ಸ್ ಅಂತ ಕೊಟ್ರೆ ಸಾಕು. ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಬೇಸಿಕಲಿ ಹೆಕ್ಸ್ ಅಂತ ಹೇಳಿದ್ರೆ ಹೆಕ್ಸಾಡೆಸಿಮಲ್ ಅಂತ. ಸೊ ಹೆಕ್ಸಾಡೆಸಿಮಲ್ ಮೀನ್ಸ್ 0 to 15, ರೈಟ್? ಸೊ ಐ ಮೀನ್ 0 to 15 ಅಂತ ಹೇಳಿದ್ರೆ 16 ವ್ಯಾಲ್ಯೂಸ್ ಇರುವಂತದಕ್ಕೆ ಹೆಕ್ಸಾಡೆಸಿಮಲ್ ಅಂತ ಹೇಳ್ತಾರೆ. ಒಕ್ಟೇವಿಗೆ 8 ಅಂತ ಹೇಳ್ತಾರೆ, ಹೆಕ್ಸಾಡೆಸಿಮಲ್ಗೆ 16 ಅಂತ ಹೇಳ್ತಾರೆ. ಬೇಸಿಕ್ ಮ್ಯಾಥ್ಸ್ ಅದು. ಸೊ 0 ಅಂತ ಹೇಳಿದ್ರೆ ಯು ಸ್ಟಾರ್ಟ್ ಫ್ರಮ್ 0 to 9, ಅದಾದ ನಂತರ 10 ಇಂದ ಯು ಸ್ಟಾರ್ಟ್ ಫ್ರಮ್ ಎ. ಸೊ 0 to 9, ಎ ಟು ಎಫ್. ಸೊ ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಹೆಕ್ಸಾಡೆಸಿಮಲ್ ಅಂತ. ಸೊ ಆ ವ್ಯಾಲ್ಯೂಸ್ ನಿಮ್ಗೆ ಕಲರ್ ಸ್ಪೆಕ್ಟ್ರಮ್ ಅಲ್ಲಿ ಅದಕ್ಕೆ ಸರ್ಟನ್ ವ್ಯಾಲ್ಯೂಸ್ ಇದೆ. ಓಕೆ, ಸೊ ಎವ್ರಿ ಕಲರ್ ಹ್ಯಾಸ್ ಅ ಸರ್ಟನ್ ಸ್ಪೆಕ್ಟ್ರಮ್. ಆ ಸ್ಪೆಕ್ಟ್ರಮ್ ಅಲ್ಲಿ ಸರ್ಟನ್ ವ್ಯಾಲ್ಯೂಸ್ ಇದೆ. ಆ ವ್ಯಾಲ್ಯೂಸ್ ನಮ್ಗೆ ನೆನಪಿಟ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಝೀರೋ ಈಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂಡ್ ಎಫ್ ಈಸ್ ಕಂಪ್ಲೀಟ್ಲಿ ವೈಟ್. ಸೊ ಸ್ಪೆಕ್ಟ್ರಮ್ 0 to 1 ಹೋಗುತ್ತೆ, 0 to 1. ಸೊ ಬ್ಲ್ಯಾಕ್ ಆದ್ಮೇಲೆ ಗ್ರೇ, ಗ್ರೇ ಆದ್ಮೇಲೆ ನೆಕ್ಸ್ಟ್ ಕಲರ್, ಆ ಶೇಡ್ ಅಲ್ಲಿ ಕಲರ್ ಹೋಗುತ್ತೆ. ನಿಮ್ಗೆ ಸ್ವಲ್ಪ ರಿಮೆಂಬರ್ನ್ಸ್ ಬೇಕು ಅಂತ ಹೇಳಿದ್ರೆ ಎವ್ರಿಥಿಂಗ್ 0 is black, ಡಾರ್ಕ್ 0 ಇರುತ್ತೆ ಆ ಸೈಡ್ ಅಲ್ಲಿ. ಥಿಂಕ್ ದಟ್ ಒಂದು ಲೈನ್, ಅದು 0 to F ತನಕ ಒಂದು ಲೈನ್ ಇದೆ ಅಂತ ಕನ್ಸಿಡರ್ ಮಾಡಿ. 0 ಅಲ್ಲಿ ಬ್ಲ್ಯಾಕ್ ಇರುತ್ತೆ
ಅಂಡ್ ಎಫ್ ಅಲ್ಲಿ ವೈಟ್ ಇರುತ್ತೆ. ಸೊ ಝೀರೋ ಇಂದ ಎಫ್ ಗೆ ಹೋದಾಗೆ ನಿಮ್ಮ ಕಲರ್ ಡಾರ್ಕ್ ಇಂದ ವೈಟ್ ಗೆ ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ, ಡಾರ್ಕ್ ಇಂದ ವೈಟ್ ಗೆ ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ. ಸೊ ದಾಟ್ಸ್ ಹೌ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್ ಸ್ಟ್ಯಾಂಡ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಲಾಕ್ ಕಲರ್ ವ್ಯಾಲ್ಯೂ ಇಸ್ ಆಲ್ವೇಸ್ ಹ್ಯಾಶ್ 000, ಹ್ಯಾಶ್ 000 ಅಂತ ಕೊಟ್ಟಿದ್ರೆ ಅದ್ರ ಬ್ಲಾಕ್. ಒಮ್ಮೆ ಬೇಕು ಅಂತಿದ್ರೆ ಟ್ರೈ ಮಾಡಿ ನೋಡ್ಬೋದು. ಅದೇ ರೀತಿ ಎಫ್ 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 ಅಂತಿದ್ರೆ ಅದು ಬ್ಲಾಕ್, ದಟ್ ಈಸ್ ವೈಟ್. ಸೊ ಅದ್ರ ನಡುವಲ್ಲಿ ಇರುವಂತ ಕಲರ್ಸ್ ನಮ್ಗೆ ಗೊತ್ತಾಗಿಲ್ಲ ಅಂತಿದ್ರೆ ಜಸ್ಟ್ ಗೂಗಲ್ ಮಾಡಿದ್ರೆ ಸಾಕು. ಅಗೇನ್ ದಿಸ್ ಇಸ್ ಅ ಕಲರ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಜಸ್ಟ್ ಸೈಡ್ ನೋಟ್ದು. ಓಕೆ, ನೀವು ವೆಬ್ ಪೇಜ್ ಇಂದ ಕಲರ್ ಪಿಕ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಟೆನ್ಷನ್ಸು ಬರುತ್ತೆ, ಕ್ರೋಮ್ ಎಕ್ಸ್ಟೆನ್ಷನ್ಸು. ಕಲರ್ ಪಿಕ್ಕರಲ್ಲಿ ನೀವು ಕಲರ್ ಪಿಕ್ಸು ಯೂಸ್ ಮಾಡ್ಬೋದು. ವೆಬ್ ಪೇಜ್ ಇಂದ ಪಿಕ್ ಮಾಡ್ಬೋದು, ಇಲ್ಲ ನೀವೇ ಕಲರು ಯಾವ್ದು ಬೇಕು ಇಲ್ಲಿ ಚೂಸ್ ಮಾಡ್ಕೋಬಹುದು. ನಿಮ್ಗೆ ಇಲ್ಲಿ ಎಕ್ಸಾ ವ್ಯಾಲ್ಯೂ ಕೊಡುತ್ತೆ, ನೀವು ಯಾವ್ದು ಕಲರ್ ಸೆಲೆಕ್ಟ್ ಮಾಡ್ತೀರ, ಹ್ಯೂ ಇದೆಲ್ಲ ಕಲರ್ಸ್. ಇಲ್ಲಿ ಆರ್ ಜಿ ಬಿ ಫಾರ್ಮೆಟ್ ಅಲ್ಲಿ ಇದೆ, ಎಚ್ ಎಸ್ ಎಲ್ ಅಲ್ಲಿ ಇದೆ, ಹೆಕ್ಸಾ ಫಾರ್ಮೆಟ್ ಅಲ್ಲೂ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಬೇರೆ ಟೂಲ್ಸ್ ಬೇಕಿದ್ರೆ ಅಂದ್ರೆ ಎಚ್ ಟಿ ಎಮ್ ಎಲ್ ಕಲರ್ ಕೋಡ್ಸ್ ಅಂತಾನು ಸಿಗುತ್ತೆ. ಇವ್ರದ್ದು ಎಕ್ಸ್ಟೆನ್ಷನ್ ಇದೆ, ನಿಮಗೆ ಕಲರ್ ಪ್ಯಾಲೆಟ್ಸ್ ಯಾವ ಥರ ಜನರೇಟ್ ಮಾಡಬೇಕು, ಯಾವ ಕಲರ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅದ್ರದ್ದು ಹೆಕ್ಸಾ ವ್ಯಾಲ್ಯೂ ತೋರಿಸುತ್ತೆ. ಆರ್ ಜಿ ಬಿ ವ್ಯಾಲ್ಯೂ ಸಿಗುತ್ತೆ, 0 to 255 ವರೆಗೂ ಆರ್ ಜಿ ಬಿ ವ್ಯಾಲ್ಯೂಸ್ ಇರುತ್ತೆ. ಸಿಮಿಲರ್ಲಿ ಹೆಕ್ಸಾದಲ್ಲಿ 0 to 9 ಮತ್ತು 8 to FA ಯಾವ ಥರ ಇದೆಯಾ, ಸೇಮ್ ಆರ್ ಜಿ ಬಿದಲ್ಲಿ 0 to 256 ಇರುತ್ತೆ. ಎಚ್ ಎಸ್ ಎಲ್ ಬಂದು ನಾವು ಇವಾಗ ಎಚ್ ಎಸ್ ಎಲ್ ಅನ್ನು ನೋಡೋಣ. ಎಚ್ ಎಸ್ ಎಲ್ ಅಂದರೆ ಹ್ಯೂ ಸ್ಯಾಚುರೇಷನ್ ಮತ್ತು ಲೈಟ್ ಅಂತ, ಲೈಟ್ ಸೋರ್ಸ್ ಅಂತ. ಸೊ ನಾನು ಇವಾಗ ಇದನ್ನು ಡಿಸೇಬಲ್ ಮಾಡಿ ಎಚ್ ಎಸ್ ಎಲ್ ಎನೇಬಲ್ ಮಾಡ್ತೀನಿ. ಲೆಟ್ಸ್ ಸೆಲೆಕ್ಟ್ ದಿಸ್. ಎಚ್ ಎಸ್ ಎಲ್ ಅಲ್ಲಿ ಹ್ಯೂ ಹ್ಯೂ ಎಷ್ಟು ಬೇಕು, ಎಷ್ಟು ಡಿಗ್ರಿಲಿ ಬೇಕು, ಅದು ಒಂದು ಸ್ಪೆರಿಕಲ್ ಇದು ಬರುತ್ತೆ ಕಲರ್ ಸ್ಪೆರಿಕಲ್ ಅಲ್ಲಿ ಯಾವ ಡಿಗ್ರಿಲಿ ಯಾವ ಕಲರ್ ಇದೆ ಅಂತ ಅದರಲ್ಲಿ ಡಿಸೈಡ್ ಆಗುತ್ತೆ. ಸೊ ಈ ಡಿಗ್ರಿ ಚೇಂಜ್ ಮಾಡಿದಾಗ ನಮ್ದು ಕಲರ್ ಹ್ಯೂ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದು ಅದ್ರದ್ದು ಇಂಟೆನ್ಸಿಟಿ, ಎಷ್ಟು ಸ್ಯಾಚುರೇಷನ್ ಬೇಕು. ನಾನು ಇವಾಗ 100% ಸ್ಯಾಚುರೇಷನ್ ಮಾಡಿದೆ ಅಂದ್ರೆ ಇಟ್ ಗೋಸ್ ಟು ಅ ಡಾರ್ಕ್ ಬ್ಲೂ, ಡಾರ್ಕ್ ಬ್ಲೂ ಅಲ್ಲಿ ಹೋಗುತ್ತೆ. ಲೈಟ್ ಸೋರ್ಸ್ ಎಷ್ಟು ಬೇಕು, ಆ ಡಾರ್ಕ್ ಸೋರ್ಸ್ ಅಲ್ಲಿ ನಮ್ಗೆ ಎಷ್ಟು ಲೈಟ್ ಬೇಕು, 50% ಬೇಕಾ, ಮೇಕ್ ಇಟ್ 0% ಲೈಟ್ ಅಂದ್ರೆ ಕಾಣಿಸೋದೇ ಇಲ್ಲ ಕಲರ್. ನಾನು ಇವಾಗ 100% ಇಲ್ಲ 50% ಹಾಕಿದೆ ಅಂದ್ರೆ, ಸಾರಿ 50% ಹಾಕಿದೆ ಅಂದ್ರೆ ಅರ್ಧ ಲೈಟ್ ಸೋರ್ಸ್ ಬರುತ್ತೆ. ನಾನು ಇವಾಗ 100% ಫುಲ್ ಹಾಕ್ತದೆ ಅಂದ್ರೆ ಫುಲ್ ಲೈಟ್ ಹಾಕಿದ್ರೆ ನಮ್ ಕಲರೇ ಕಾಣಿಸೋದಿಲ್ಲ. ನೀವು ಇವಾಗ ಫುಲ್ ರೂಮ್ ಬ್ರೈಟ್ ಲೈಟ್ ಹಾಕಿದ್ರೆ ಯಾವ ಕಲರು ಕಾಣಿಸೋದಿಲ್ಲ, ಎಲ್ಲ ಬಿಳಿಯಾಗಿ ಕಾಣಿಸುತ್ತೆ. ಇದು ಲೈಟ್ ಸೋರ್ಸ್ ಬಂದು, ಇದಕ್ಕೆ ಲೈಟ್ ಸೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇದ್ರಲ್ಲೂ ನಿಮ್ಗೆ ಅಪಾಸಿಟಿ ಪಾಸ್ ಮಾಡ್ಬೋದು, ಅಂದ್ರೆ ಬ್ಯಾಕ್ ಗ್ರೌಂಡ್ ಕಾಣಿಸುತ್ತಾ ಇಲ್ವ ಅನ್ನೋದಕ್ಕೆ ಅಪಾಸಿಟಿ ಅಂತ ಬರುತ್ತೆ. ಸೊ ಇದು ಬಂದು ಎಚ್ ಎಸ್ ಎಲ್ ಕಲರು, ಹೆಕ್ಸಾ ಕಲರು, ಆಮೇಲೆ ಮತ್ತೆ ಆರ್ ಜಿ ಬಿ ಕಲರು. ಸೊ ಇಲ್ಲೇನಾದ್ರೂ ಕ್ವಶನ್ಸ್ ಇದೆಯಾ? ಮೂರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ಬೋದಾ ಅಥವಾ ಮೂರು ಯೂಸ್ ಮಾಡ್ಬೋದಾ? ಇಟ್ಸ್ ಜಸ್ಟ್ ಅ ಪ್ರೆಫರೆನ್ಸ್, ನಿಮ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವ್ದು ಯೂಸ್ ಮಾಡಿದ್ರು ರಾಂಗ್ ಇಲ್ಲ. ಬಟ್ ಒಂದ್ ಪ್ರಾಜೆಕ್ಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ನೀವು ಯಾವ್ದಾದ್ರು ಯೂಸ್ ಮಾಡಿ ಅದಕ್ಕೆ ಸ್ಟಿಕ್ ಆಗಿ. ಕಲರ್ ಕೋಡ್ಸ್ ಮೋಸ್ಟ್ ಪಾಪ್ಯುಲರ್ ಆಗಿ ಯೂಸ್ ಮಾಡೋದು. ಬಟ್ ಹೆಕ್ಸಾ ಕಲರ್ ಅಲ್ಲಿ ನೀವು ಆಬ್ಸರ್ವ್ ಮಾಡಿರ್ಬೋದು, ನಾ ಹೆಕ್ಸಾ ಕಲರ್ ಅಲ್ಲಿ ಅಪಾಸಿಟಿ ಕೊಡೋದಕ್ಕೆ ಆಗೋದಿಲ್ಲ. ನಾನು ಅಪಾಸಿಟಿ ಇದು ಚೇಂಜ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ನೊಂದು ಇದು ಬರುತ್ತೆ. ಫಾರ್ಮ್ಯಾಟ್ ಅಂತ ಇದೆ, ಸೊ ಬೆಟರ್ ಐ ಮೀನ್ ರೆಕಮೆಂಡೆಡ್ ಪ್ರಕಾರ ನಿಮ್ಗೆ ಆರ್ ಜಿ ಬಿ ಆರ್ ಹೆಕ್ಸ್ ಗೆ ಹೋಗ್ಬೋದು, ಅದರಲ್ಲಿ ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಅಪಾಸಿಟಿ ಕಂಟ್ರೋಲ್ ಅಂತ ಇದೆ, ಸೊ ಅಪಾಸಿಟಿ ಕಂಟ್ರೋಲ್ ಗೆ ಹೋಗುವಾಗ ನಿಮ್ಗೆ ಆರ್ ಜಿ ಬಿ ಎ ಯೂಸ್ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಆರ್ ಜಿ ಬಿ ಎ ವ್ಯಾಲ್ಯೂ ಏನಂದ್ರೆ. ಸೊ ಅದು ಯೂಸ್ ಮಾಡ್ಲಿಕ್ಕೆ ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಕಲರ್ ನಾವು ಬೇಸಿಕಲಿ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಸಿ ಎಸ್ ಎಸ್ ಅಲ್ಲಿ ಗ್ಲೋಬಲ್ ಸಿ ಎಸ್ ಎಸ್ ಅಂತ ಮಾಡ್ತೇವೆ, ಅದು ಪ್ರೊಜೆಕ್ಟ್ ಮಾಡುವಾಗ ಬರುತ್ತೆ, ಅಲ್ಲಿ ನಿಮ್ಗೆ ಕಲರ್ಸ್ ಎಲ್ಲ ಸ್ಪೆಸಿಫೈ ಮಾಡ್ಲಿಕ್ಕೆ ಸಿಗುತ್ತೆ. ವಿಲ್ ಕಮ್ ಬ್ಯಾಕ್ ಟು ಆಲ್ ದೋಸ್ ಥಿಂಗ್ಸ್ ಒನ್ಸ್ ವಿ ರೀಚ್ ಅಡ್ವಾನ್ಸ್ ಲೆವೆಲ್ ಗ್ಲೋಬಲ್ ಸಿ ಎಸ್ ಎಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ನಿಮ್ಮ ಎಂಟೈರ್ ಅಪ್ಲಿಕೇಶನ್ ಗೆ ಬರೆಯುವಂತ ಬೇಕಾಗಿರುವಂತ ಕಲರ್ಸ್ ಅನ್ನು, ಸಿನ್ಸ್ ಕಲರ್ಸ್ ಇಲ್ಲಿ ಯೂಸ್ ಮಾಡಿದ ಕಾರಣ ಹೇಳ್ತಿದ್ದೇನೆ, ಕಲರ್ಸ್ ಅನ್ನು ಫಸ್ಟ್ ವಿ ಹ್ಯಾವ್ ಟು ಮೇಕ್ ಇಟ್ ರೆಡಿ ಫಾರ್ ದ ಬೆಟರ್ ಯೂಸ್ ಕೇಸ್. ಅದಕ್ಕೆ ಈಗ ಸಿ ಎಸ್ ಎಸ್ ವೇರಿಯಬಲ್ಸ್ ಅಂತ ಹೊಸತು ಕಾನ್ಸೆಪ್ಟ್ ಬಂದಿದೆ ಸಿ ಎಸ್ ಎಸ್ 3+ ಅಲ್ಲಿ. ಸೊ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಸಿ ಎಸ್ ಎಸ್ ವೇರಿಯಬಲ್ಸ್ ಅಂತ, ದಟ್ ವಿಲ್ ಕಮ್ ಬ್ಯಾಕ್ ಅಗೇನ್. ಸೊ ಅವಾಗ ನಿಮ್ಗೆ ಎಲ್ಲ ಕಲರ್ಸ್ ಅನ್ನು ಪ್ರೀಡಿಫೈನ್ಡ್ ಆಗಿ ಡಿಫೈನ್ ಮಾಡಬಹುದು ಆಸ್ ಅ ನಾರ್ಮಲ್ ವೇರಿಯಬಲ್. ಸೊ ಆ ರೀತಿಯಲ್ಲಿ ಕೂಡ ಸಿ ಎಸ್ ಎಸ್ ಗ್ರೋ ಆಗ್ತಾ ಇದೆ. ಸೊ ನನ್ನ ಒಂದು ಯೂಸ್ ಕೇಸ್ ಇಲ್ಲಿವರೆಗೆ ಯೂಸ್ ಮಾಡಿದ್ರಲ್ಲಿ ನನ್ಗೆ ಕಂಫರ್ಟಬಲ್ ಆಗಿದ್ದದ್ದು ಹೆಕ್ಸ್ ವ್ಯಾಲ್ಯೂಸ್, ಅಂಡ್ ಅಪಾಸಿಟಿ ಬೇಕಾದ ಕಡೆ ಆರ್ ಜಿ ಬಿ ಯೂಸ್ ಮಾಡಬಹುದು. ಐ ಮೀನ್ ಈಗ ವಿನೋದ್, ಐ ಥಿಂಕ್ ರೀಸೆಂಟ್ ಟ್ರೆಂಡ್ ಪ್ರಕಾರ ತುಂಬಾ ಜನ ಎಚ್ ಎಸ್ ಎಲ್ ಕೂಡ ಯೂಸ್ ಮಾಡ್ತಾರೆ, ಹ್ಯೂ ಕೂಡ ಯೂಸ್ ಮಾಡ್ತಾರೆ.
But it depends. Color is again universal, alwa. You can select anything. Any color is fine. But browser ge enu problem agala. Yes. Now yav format al mention madidru aste color same age kanisutte. It's just a format aste. ಸೊ ನೀವು ಇದು ವೇರಿಯಬಲ್ಸ್ ಮೆನ್ಷನ್ ಮಾಡಿದಲ್ಲ ವೇರಿಯಬಲ್ಸ್ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವು ಒಂದು ಮನೆ ಕಟ್ಟಿದ್ದೀರಾ ಮನೆಗೆ ನೀವು ಕಲರ್ ಹೊಡಿಸ್ಬೇಕು ಅವಾಗ ಏನ್ ಮಾಡ್ತೀರಾ ನಿಮ್ಗೆ ಫೇವ್ರೇಟ್ ಕಲರ್ಸ್ ನನ್ ಬೆಡ್ರೂಮ್ ಅಲ್ಲಿ ಇದ್ಬೇಕು ಹಾಲ್ ಅಲ್ಲಿ ಇದ್ಬೇಕು ಕಿಚನ್ ಅಲ್ಲಿ ಇದ್ಬೇಕು ಅಂತ ಒಂದು ಐದಾರು ಕಲರ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀರಾ ಸೊ ಅದನ್ನ ವೇರಿಯಬಲ್ ಅಂತ ಅನ್ಕೊಳ್ಳಿ HTML ಅಲ್ಲಿ ನಾವು CSS ಅಲ್ಲಿ ಅದೇ ತರ ಮುಂಚೆನೆ ಡಿಫೈನ್ ಮಾಡ್ಬಿಡ್ತೀವಿ ನಾವು ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಈ ಕಲರ್ ಪ್ಯಾಲೆಟ್ ಇದೆ ನಮ್ಗೆ ಕಲರ್ ಪ್ಯಾಲೆಟ್ ಅಂದ್ರೆ ಕಾಂಬಿನೇಷನ್ ಆಫ್ ಕಲರ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಕಲರ್ ಪ್ಯಾಲೆಟ್ ಅಂದ್ರೆ ನಾವೊಂದು 4-5 ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ಮುಂಚೆನೆ ಡಿಫೈನ್ ಮಾಡ್ಬಿಟ್ಟು ನಮ್ಗೆ ಯಾವ್ದ್ಯಾವ್ದು ಎಲಿಮೆಂಟ್ ನ ಸ್ಟೈಲಿಂಗ್ ಮಾಡ್ಬೇಕು ಅಲ್ಲೆಲ್ಲ ವೇರಿಯಬಲ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗುತ್ತೆ ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂತಂದ್ರೆ ನಾವು ವೇರಿಯಬಲ್ ಡಿಫೈನ್ ಮಾಡಿದ್ರಿಂದ ನಮ್ಗೆ ಕಲರ್ ಅದ್ ಬೇಡ ಚೇಂಜ್ ಮಾಡ್ಬೇಕಿತ್ತು ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಕಲರ್ ಚೇಂಜ್ ಮಾಡಿದ್ರೆ ಅದು ಎಲ್ಲಾ ಕಡೆನೂ ಅಪ್ಲೈ ಆಗತ್ತೆ ಅದಕ್ಕೆ ವೇರಿಯಬಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ನಿಮಗೆ ಪ್ರೋಗ್ರಾಮಿಂಗ್ ಜಾವಾಸ್ಕ್ರಿಪ್ಟ್ ಅಲ್ಲಿ ವೇರಿಯಬಲ್ಸ್ ಅವಾಗೆಲ್ಲ ಅಂಡರ್ಸ್ಟ್ಯಾಂಡ್ ಆದಾಗ CSS ವೇರಿಯಬಲ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅದು ಅದು ನಾವು ಮಾಡೋಣ ಅದು ಫರ್ದರ್ ಕ್ಲಾಸಸ್ ಅಲ್ಲಿ ಡೆಫಿನೆಟ್ಲಿ ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ನಿಮ್ಗೆ ಬೆಸ್ಟ್ ಪ್ರಾಕ್ಟೀಸಸ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನೇ ನಾವು ಹೇಳಿಕೊಡ್ತೀವಿ ಹೌ ಟು ಬಿಕಮ್ ಅ ಪ್ರೊಫೆಷನಲ್ ಫ್ರಂಟ್ ಎಂಡ್ ಡೆವಲಪರ್ ಅಂತ ಸೊ ಡೋಂಟ್ ವರಿ ಅಬೌಟ್ ದಟ್ ಬಟ್ ನೌ ಜಸ್ಟ್ ಥಿಂಕ್ ಅಬೌಟ್ ದಟ್ ಕಲರ್ಸ್ ಎನಿಥಿಂಗ್ ಇಸ್ ಫೈನ್ ಎನಿಥಿಂಗ್ ಇಸ್ ಫೈನ್ ಬ್ರೌಸರ್ ಮೇಲೆ ಯಾವ ಹಿಡಿತವೂ ಬೀಳಲ್ಲ ಯಾವುದಕ್ಕೂ ಇಟ್ಸ್ ಆಲ್ ಗುಡ್ ಬಟ್ ಡಿಫ್ರೆಂಟ್ ವೇಸ್ ಇದೆ ಕಲರ್ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಅಂಡ್ ಕಲರ್ ಥಿಯರಿ ಇಸ್ ಅ ಹ್ಯೂಜ್ ಕಾನ್ಸೆಪ್ಟ್ ಆಯ್ತಾ ಇಫ್ ಯು ವಾಂಟ್ ಟು ಡೂ ಮೋರ್ ಇನ್ ಟು UI UX ಡಿಸೈನ್ ಎಲ್ಲ ಮಾಡ್ಬೇಕು ಅಂತಿದ್ರೆ ದೇರ್ ಇಸ್ ಅ ಹ್ಯೂಜ್ ಟಾಪಿಕ್ ಕಾಲ್ಡ್ ಎಸ್ ಕಲರ್ ಥಿಯರಿ ಅಂತ ಸೊ ಅದರಲ್ಲಿ ಬರುವಂತ ಭಾಗಗಳು ಇದಲ್ಲ ಟೈಪೋಗ್ರಫಿ ಕಲರ್ ಥಿಯರಿ ಅಂಡ್ and what not next is the font sizes and all these things okay yeah any questions idya because we have been doing this for now like 45 minutes any questions illivaregu madidralli athava bere enadru questions idena illa antidre continue madabodu let's continue Vinod okay hello heli just wanted to know like color yaar decide martara like how we decided I think probably I might have missed if you have answered already color okay Vinod okay color decide madbekadre nimge avr mani avr mention madadage color theory ide color also color is a science andre ivaga bere bere colors bere bere nimge mind alli trigger agutte blue color is mostly corporates use martare yakandre blue color trigger ಟ್ರಿಗರ್ಸ್ ಟ್ರಸ್ಟ್ ಅಂತ ಗ್ರೀನ್ ಕಲರು ನಿಮ್ಗೆ ವೆಲ್ತ್ ಟ್ರಿಗರ್ ಏನು ಇಂಡಿಕೇಟ್ ಮಾಡುತ್ತೆ ಕೆಲವೊಂದು ರೆಡ್ ಕಲರ್ ಇಟ್ಸ್ ಅ ಡೇಂಜರಸ್ ಇವಾಗ ನೀವೆಲ್ಲಾದ್ರೂ ನಮ್ಮ ಇಂಡಿಯಾದಲ್ಲಿ ಎಲ್ಲೋ ನೀವು ರೋಡಲ್ಲಿ ಸೈನ್ಸ್ ನೋಡಿರ್ಬೋದು ಬೋರ್ಡ್ ಹಾಕಿರ್ತಾರಲ್ಲ ಎಲ್ಲ ರೆಡ್ ಕಲರ್ ಯೂಸ್ ಮಾಡಿರ್ತಾರೆ ಏನಕ್ಕೆ ಅಂದ್ರೆ ಇಟ್ಸ್ ಅ ವಾರ್ನಿಂಗ್ ಸೈನ್ ಸೊ ಅದೇ ತರ ಅದು ಕಲ್ಚರಲ್ ಮೇಲೂ ಡಿಪೆಂಡ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ರೆಡ್ ಅಂದ್ರೆ ನಾವು ಡೇಂಜರ್ ಅಂತ ಅನ್ಕೊಂತೀವಿ ಬಟ್ ಇನ್ ಚೈನಾ ರೆಡ್ ಇಸ್ ಅ ಪಾಸ್ಪರಸ್ ಕಲರ್ ಅವ್ರಿಗೆ ಫೇವ್ರೇಟ್ ಕಲರ್ ಅದು ಅಲ್ಲಿ ಕಲ್ಚರ್ ಅಲ್ಲಿ ಇದು ಕಲರ್ ಅನ್ನೋದು ನಿಮ್ಗೆ ಕಲ್ಚರ್ ವೈಸ್ ಡಿಫೈನ್ ಆಗುತ್ತೆ ಡೆಮೋಗ್ರಾಫಿಕ್ ವೈಸ್ ಚೇಂಜ್ ಆಗುತ್ತೆ ನೀವು ಇವಾಗ ಒಂದು ವೆಬ್ಸೈಟ್ ಅಲ್ಲಿ ಕಲರ್ ಚೂಸ್ ಮಾಡ್ಬೇಕು ಅನ್ನಿದ್ರೆ ನಿಮ್ಗೆ ಟೂಲ್ಸ್ ಸಿಗತ್ತೆ ಕಲರ್ ಜನರೇಟ್ ಮಾಡೋದಕ್ಕೆ ಪ್ಯಾಲೆಟ್ ಜನರೇಟ್ ಮಾಡೋದಕ್ಕೆ ಪ್ಯಾಲೆಟ್ ಜನರೇಟ್ ಮಾಡ್ಬೇಕಾದ್ರೂ ಕೆಲವೊಂದು ಸೈನ್ಸ್ ಇದೆ ಮೋನೋ ಕಲರ್ಸ್ ಅಂತ ಬರುತ್ತೆ ಒಂದೇ ಕಲರ್ ಅಲ್ಲಿ ಇವಾಗ ಬ್ಲೂ ಕಲರ್ ತಗೊಂಡು ಬರೀ ಒಂದೇ ಬ್ಲೂ ಕಲರ್ ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಮಾಡ್ಬೋದು ಬ್ಲೂ ಅಲ್ಲಿ ಶೇಡ್ಸ್ ಬರುತ್ತೆ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಅದಕ್ಕೆ ಮೋನೋ ಕಲರ್ ಸ್ಪೇಸಸ್ ಅಂತ ಕರಿತೀವಿ ಟ್ರಯಾಡ್ ಅಂತ ಬರುತ್ತೆ ಮೂರು ಕಲರು ಟೆಟ್ರಾ ಕಲರ್ಸ್ ಆಮೇಲೆ ಕಾಂಪ್ಲಿಮೆಂಟರಿ ಕಲರ್ಸ್ ಅಂತ ಬರುತ್ತೆ ಅಪೋಸಿಟ್ ಕಲರ್ಸ್ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡತ್ತೆ ಕಲರ್ ಥಿಯರಿ ಅಂತ ಅದರಲ್ಲಿ ನೀವು ಕಲ್ಕೋಬಹುದು ಯಾವ ತರ ಕಲರ್ ಸೈನ್ಸ್ ವರ್ಕ್ ಆಗತ್ತೆ ಅಂತ ಕಾಂಪ್ಲಿಮೆಂಟರಿ ಕಲರ್ಸ್ ಅಂದ್ರೆ ಏನು ಆಕ್ಚುಲಿ ಅದು ಡೆವಲಪರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಬರಲ್ಲ ಸೊ ನೀವೊಂದು ಒಂದು ಕಂಪನಿಗೆ ಹೋದಾಗ be a designer though you are going to a startup front end developers wouldn't be a designer so Vinod can explain it much better because he is into a company which has so many people so on the designing team irutte so avaru nimge ee complete website idu so called prototype an maadi kodtare so aa prototype alli nimma designer will be mentioning the colors ಎಲ್ಲ ಕಲರ್ಸ್ ನಿಮ್ಮ ಅಪ್ಲಿಕೇಶನ್ಗೆ ಬೇಕಾಗಿರುವಂತ ಅಥವಾ ವೆಬ್ಸೈಟ್ಗೆ ಬೇಕಾಗಿರುವಂತ ಎಲ್ಲ ಕಲರ್ಸ್ ಅನ್ನು ಅವರು ಮೆನ್ಷನ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಸೊ ನೀವು ಆ ಕಲರ್ದು ವ್ಯಾಲ್ಯೂ ಅನ್ನು ಯೂಸ್ ಮಾಡಬೇಕು ಅಷ್ಟೇ
ಸೊ ನಿಮ್ಗೆ ಆ ಫೆಸಿಲಿಟೀಸ್ ಅನ್ನ ಎಲ್ಲ ನಿಮ್ಮ ಡಿಸೈನರ್ಸ್ ಮಾಡ್ತಾರೆ. ಈ ಡಿಸೈನರ್ಸ್ ಗೆ ಈ ಕ್ರಿಯೇಟಿವ್ ಥಾಟ್ ಪ್ರೊಸೆಸ್ ಹಾಗೂ ಈ ಕಲರ್ ಥಿಯರಿ ಬಗ್ಗೆ ಇರುವಂತ ನಾಲೆಜ್ ಇರಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಲೀನಿಯರ್ ಗ್ರೇಡಿಯಂಟ್ ಅಂತ ಹೇಳ್ತಾರೆ. ಸೊ ಲೀನಿಯರ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ರೆಡ್ ಕಲರ್ ಅಲ್ಲಿ ಅಥವಾ ಎನಿ ಕಲರ್ ಒಂದು ಬಾರ್ಡರ್ ಇಂದ ಇನ್ನೊಂದು ಬಾರ್ಡರ್ ಗೆ ಹೋಗುವಾಗ ಇಲ್ಲಿ ಲೈಟ್ ಇರುತ್ತೆ, ಇನ್ನೊಂದ್ ಕಡೆ ಡಾರ್ಕ್ ಇರುತ್ತೆ. ಅವರು ವಿನೋದ್ ತೋರಿಸ್ತಾರೆ ಈಗ ಲೀನಿಯರ್ ಗ್ರೇಡಿಯಂಟ್. ಸೊ ಬೇಸಿಕಲಿ ಕಲರ್ ಲೋ ಇಂದ ಡಾರ್ಕ್ ಗೆ ಹೋಗ್ತಾರೆ. ಸೊ ಈ ರೀತಿ ಹೇಗೆ ಕಲರ್ ಕಾಂಬಿನೇಷನ್ ಮಾಡ್ಬೇಕು ಅದೆಲ್ಲ ನಿಮ್ಮ ಡಿಸೈನರ್ ಥಿಂಕ್ ಮಾಡೋದು. ಡಿಸೈನರ್ ಆಗ್ಲಿಕ್ಕೆ ಇರುವಂತ ಟೂಲ್ಸ್ ಯಾವ್ದು ಅಂತೆಲ್ಲ ಕೇಳಿದ್ರೆ ಫಿಗ್ಮಾ, ಫೋಟೋಶಾಪ್, ಅಡೋಬಿ XD ಇದೆಲ್ಲ ಕೇಳಿರ್ಬಹುದು ನೀವು. ಸೊ ಇದ್ರಲ್ಲಿ ಅವರು ಡಿಸೈನ್ ಮಾಡಿ ಪ್ರೋಟೋಟೈಪ್ ಮಾಡ್ತಾರೆ. ಸೊ ಪ್ರೋಟೋಟೈಪ್ ಅಂತ ಹೇಳಿದ್ರೆ ದ ಫಸ್ಟ್ ಪಾರ್ಟ್ ಆಫ್ ಯುವರ್ ವೆಬ್ಸೈಟ್. ನಿಮ್ಮ ವೆಬ್ಸೈಟ್ ಡೆವಲಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಕಸ್ಟಮರ್ ಗೆ ತೋರಿಸ್ಲಿಕ್ಕೋಸ್ಕರ ಒಂದು ಪ್ರೋಟೋಟೈಪ್ ಮಾಡ್ತಾರೆ. ಹೀಗೆ ಇರುತ್ತೆ ನಿಮ್ಮ ವೆಬ್ಸೈಟ್ ಅಂತ ಹೇಳಿ. ಸೊ ಆ ಪ್ರೀ ಪ್ರೊಸೆಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಹೇಗೆ ಡೆವಲಪ್ಮೆಂಟ್ ಆದ ನಂತರ ಪೋಸ್ಟ್ ಡೆವಲಪ್ಮೆಂಟ್ ಪ್ರೊಸೆಸ್ ಇದೆ ಅದೇ ಪ್ರೀ ಪ್ರೊಸೆಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಬರುವಂತ ಕೆಲವು ವಿಷಯಗಳು. ಸೊ ಅದರಲ್ಲಿ ಕಲರ್ ಇದ್ದು ಕಾಂಬಿನೇಷನ್ ಆಗ್ಲಿ, ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಯುವರ್ ಡಿಸೈನರ್. ಫಾಂಟ್, ಯಾವ ಫಾಂಟ್ ಬೇಕು, ಯಾವ ಗೂಗಲ್ ಫಾಂಟ್ ಬೇಕು, ಯಾವ ಫಾಂಟ್ ವಿಡ್ತ್, ಯಾವ ಫಾಂಟ್ ಬೋಲ್ಡ್ ಬೇಕಾ, ಯಾವ ವೆಯ್ಟ್ ಬೇಕು ಅದಕ್ಕೆ, ಅದೆಲ್ಲವೂ ವಿತ್ ವ್ಯಾಲ್ಯೂಸ್ ನಿಮ್ಗೆ ಕೊಟ್ಟಿರ್ತಾರೆ. ನೀವು ಜಸ್ಟ್ ಕಾಪಿ ಮಾಡೋದು, ಪೇಸ್ಟ್ ಮಾಡೋದು ಆ ಕಲರ್ ಅನ್ನು ಅಷ್ಟೇ. ಸೊ ವಿ ಆರ್ ಮೋರ್ ಡೆವಲಪರ್ಸ್ ಆರ್ ಮೋರ್ ಇನ್ ಟರ್ಮ್ಸ್ ಆಫ್ ಲೇಔಟಿಂಗ್. ಲೇಔಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು ನಮ್ಗೆ. ಡಿಸೈನರ್ಸ್ ಆರ್ ಮೋರ್ ಇನ್ ಟು ಕಲರ್ ಅಂಡ್ ಟೈಪೋಗ್ರಫಿ ಅಂಡ್ ಫಾಂಟ್ಸ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ವಿನೋದ್. ಎಸ್, ಇಟ್ಸ್ ಕರೆಕ್ಟ್. ಡಿಸೈನರು ಫಾಂಟ್ ನಿಮ್ ಕಲರ್ ಅಷ್ಟೇ ಅಲ್ಲ, ನಿಮ್ಗೆ ಯಾವ ಫಾಂಟ್ ಯೂಸ್ ಮಾಡ್ಬೇಕು, ಫಾಂಟ್ ಫ್ಯಾಮಿಲಿ, ಅದ್ರದ್ದು ಫಾಂಟ್ ಸೈಜ್ ಎಷ್ಟು ಇರಬೇಕು, ಅಂದ್ರೆ ಫಾಂಟ್ ಬಿಟ್ವೀನ್ ಸ್ಪೇಸಿಂಗ್ ಎಷ್ಟಿರ್ಬೇಕು, ಇನ್ನ ತುಂಬಾ ಆಸ್ಪೆಕ್ಟ್ಸ್ ಇದೆ. ಅದನ್ನೆಲ್ಲ ಅವರು ಡಿಫೈನ್ ಮಾಡಿ ನಿಮ್ಗೆ ಸೆಟ್ ಕೊಟ್ಟಿರ್ತಾರೆ. ನೀವು ಇಮೇಜ್ ಇಂದ HTML ಗೆ ಕನ್ವರ್ಟ್ ಮಾಡ್ಬೇಕು, ಅದೇ ಫ್ರಂಟ್ ಎಂಡ್ ಡೆವಲಪರ್ ಕೆಲಸ, ಫಸ್ಟ್ ಪ್ರೈಮರಿ ಜಾಬ್. ನೆಕ್ಸ್ಟ್ ಬಂದು ಫ್ರಂಟ್ ಎಂಡ್ ಅಲ್ಲಿ ಇಂಟ್ರಾಕ್ಟಿವಿಟಿ, ಆ ಪೇಜ್ ಅಲ್ಲಿ ನಾವು ಯಾವ್ದೋ ಯೂಸರ್ ಕ್ಲಿಕ್ ಮಾಡಿದಾಗ ಇಂಟ್ರಾಕ್ಟಿವಿಟಿ ಅದು ಹೇಗೆ ಮಾಡ್ತೀವಿ ಅನ್ನೋದು, ಅದ್ರ ಮೇಲೆ ಇದೊಂದು ಸೆಕೆಂಡರಿ ಜಾಬ್ ನಮ್ದು. ಸೊ ಇವಾಗ ಕಲರ್ ಗ್ರೇಡಿಯಂಟ್ ಒಂದು ನೋಡ್ಬಿಡೋಣ. ಬೇರೆಯವ್ರಿಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಯಾರಿಗೂ ಕ್ವಶನ್ಸ್ ಇಲ್ಲ ಅಂತ ಭಾವಿಸ್ತೇನೆ. ಓಕೆ, ಕಲರ್ ಗ್ರೇಡಿಯಂಟ್ಸ್ ನೋಡೋಣ. ಕಲರ್ ಗ್ರೇಡಿಯಂಟ್ ಯಾವ ತರ ಡಿಫೈನ್ ಮಾಡ್ಬೇಕು ಅಂತ ನಾನು ಇವಾಗ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಕೊಟ್ಟಿದ್ದೀನಿ, ಬೀಜ್ ಅಂತ ಕೊಟ್ಟಿದ್ದೀನಿ. ನಾವು ಇಲ್ಲಿ ಗ್ರೇಡಿಯಂಟ್ ಕಲರ್ ಹಾಕೋಣ, ನಮ್ಮ ಹೋಲ್ ಪೇಜ್ಗೆ ಗ್ರೇಡಿಯಂಟ್ ಕಲರ್ ಹಾಕೋಣ. ಫಸ್ಟ್ ಮನೆಯವ್ರು ಮೆನ್ಷನ್ ಮಾಡಿದಾಗೆ ಲೀನಿಯರ್ ಕಲರ್ ತೊಗೊಳ್ಳೋಣ. ಸೊ ಲೀನಿಯರ್ ಗ್ರೇಡಿಯಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಕಲರ್ ಮತ್ತೆ ಎಂಡಿಂಗ್ ಕಲರ್ ಅಂತ ಇರುತ್ತೆ. ಸೊ ನಾನು ಇವಾಗ ಫಸ್ಟ್ ಕಲರ್ ಸ್ಟಾರ್ಟಿಂಗ್ ಫ್ರಮ್ ಹೆಕ್ಸಾ ಕಲರ್ಸ್ ಕೊಡ್ತಾ ಇದ್ದೀನಿ. ಹೆಕ್ಸಾ ಕಲರ್ಸ್ ನಾನು ನೇಮ್ಡ್ ಕಲರ್ ಯೂಸ್ ಮಾಡ್ತೀನಿ, ಸಿಂಪಲ್ ಆಗಿ ಯೂಸ್ ಮಾಡೋದಕ್ಕೆ ರೆಡ್ ಟು ಬ್ಲೂ ಅಂತ ಕೊಡ್ತಾ ಇದ್ದೀನಿ. ನಾನು ಬೇರೆ ಪ್ಯಾರಾಮೀಟರ್ಸ್ ಏನೋ ಪಾಸ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಲೀನಿಯರ್ ಗ್ರೇಡಿಯಂಟ್ ತಗೊಂತಾ ಇದ್ದೀನಿ. ಓ ಸಾರಿ, ಬ್ಯಾಕ್ಗ್ರೌಂಡ್ ಕಲರ್ ಓಕೆ ಶುಡ್ ಬಿ ಇಮೇಜ್. ಸೊ ನೀವಿಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ಗೆ ನಮ್ದು ಲೀನಿಯರ್ ಗ್ರೇಡಿಯಂಟ್ ಅಪ್ಲೈ ಮಾಡಿದ್ದೀನಿ. ಆಮೇಲೆ ನೀವು ನೋಡ್ಬೋದು ಇದು ಆಟೋಮೆಟಿಕ್ ಆಗಿ ರಿಪೀಟಿವ್ ಆಗ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಇನ್ನೂ ಮೋರ್ ಕಂಟ್ರೋಲ್ಸ್ ಬೇಕು ಅಂತಂದ್ರೆ ನಾವು ಎಕ್ಸ್ಟ್ರಾ ಕಲರ್ಸು ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಡಿಫೈನ್ ಮಾಡ್ಬೇಕಾದ್ರೆ ಟು ರೈಟು, ಟು ಲೆಫ್ಟು ಅದೆಲ್ಲ ಡಿಫೈನ್ ಮಾಡ್ಬೋದು. ನಿಮ್ಗೆ ಎಲ್ಲ ಗ್ರೇಡಿಯಂಟ್ ಅಲ್ಲೂ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಫ್ರಮ್ ಲೆಫ್ಟ್ ಟು ರೈಟು, ಟು ರೈಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ರೆಡ್ ಇಂದ ಸ್ಟಾರ್ಟ್ ಆಗತ್ತೆ, ಬ್ಲೂ ಇಂದ ಎಂಡ್ ಆಗತ್ತೆ. ಸೊ ಇದು ಬಂದು ಲೀನಿಯರ್ ಗ್ರೇಡಿಯಂಟು. ಸೊ ನಿಮ್ಗೆ ಇದರಲ್ಲಿ ರೇಡಿಯಲ್ ಅಂತ ಬರುತ್ತೆ, ಇದರಲ್ಲಿ ಯಾರಿಗಾದ್ರು ಕ್ವಶನ್ ಇದೆಯಾ?
ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಸರ್. ಇಲ್ಲ ಕಲರ್ಸ್ ಅದು ಯೂಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸಿ ಸಟಲ್ ಕಲರ್ಸ್ ಯೂಸ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ನೈಸ್. ಇವಾಗ ಬಾಡಿ ಗ್ರೇಡಿಯಂಟ್ ಇಸ್ ಗ್ರೇಡಿಯಂಟ್ ಲುಕ್ ವೆರಿ ಬ್ಯೂಟಿಫುಲ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಕರೆಕ್ಟ್ ಆಗಿ ಕಲರ್ ಕಾಂಬಿನೇಷನ್ ಗೊತ್ತಿರಬೇಕು ನಮಗೆ. ಕಲರ್ ಕಾಂಬಿನೇಷನ್ ಯೂಸ್ ಮಾಡಬೇಕು. ಹೌದು, ದಟ್ಸ್ ವೆರಿ ಡಿಸೈನರ್ ಕಮ್ಸ್ ಇನ್ ಟು ಪಿಕ್ಚರ್. ಸಿ ಐ ಆಮ್ ವೆರಿ ವೆರಿ ಪುವರ್ ಆಸ್ ಆಸ್ ಎ ಡೆವಲಪರ್ ಹೇಳ್ತಿದ್ದೇನೆ. ನನಗೆ ಡಿಸೈನರ್ ಇಲ್ಲದೆ ನನಗೆ ಒಂದು ಏನು ಮಾಡ್ಲಿಕ್ಕಾಗಲ್ಲ. ನನಗೆ ಕಲರ್ ಹುಡುಕೋದು ಉದಾಸೀನ, ಎಲ್ಲಿಂದ ಹುಡುಕ್ಬೇಕು ಕ್ರಿಯೇಟಿವ್. ಐ ಆಮ್ ಬೇಸಿಕಲಿ ಮೋರ್ ಇನ್ ಟು ಬ್ಯಾಕ್ ಎಂಡ್. ಸೊ ಆ ತರ ಇರುವಾಗ ಈ ಕ್ರಿಯೇಟಿವ್ ಮೈಂಡ್ ಸೆಟ್ ನಮ್ಗೆ ಇರಲ್ಲ. ಸೊ ಯಾರಿಗೆ ಕ್ರಿಯೇಟಿವ್ ಮೈಂಡ್ ಸೆಟ್ ಇರುತ್ತೆ, ದೇ ಕ್ಯಾನ್ ಎಕ್ಸ್ಪ್ಲೋರ್ ಮೋರ್. ನಿಮ್ಗೆ ಡಿಫ್ರೆಂಟ್ ಆಗಿರುವಂತ ಕಲರ್, ನನ್ನೊಬ್ರು ಫ್ರೆಂಡ್ ಇದಾರೆ ಮಿಸ್ಟರ್ ಆಶಯ್ ಅಂತ, ಹೀಸ್ ಅ ವಂಡರ್ಫುಲ್ ಡಿಸೈನರ್. ಸೊ ಅವರು ಕಲರ್ ಮಾಡಿ ನನಗೆ ಕೊಡುದು, ನಾನು ಅದು ಹೇಗೆ ಯು ಐ ಇದೆ ಅದೇ ರೀತಿ ಡಿಕ್ಟೋ ಪೇಜಸ್ ಮಾಡ್ಕೊಂಡು ಹೋಗುದು. ಸೊ ಅಗೇನ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಕಾಂಬಿನೇಷನ್ ಅಲ್ಲಿ ಮಾಡ್ತಾರೆ. ಆ ಗ್ರೇಡಿಯಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಕೆಲವು ಬಟನ್ಸ್ ಇಗೆಲ್ಲ ಒಳ್ಳೆ ಒಂದ್ ಒಳ್ಳೆ ಕಲರ್ ಮಾಡಿ ಕೊಡ್ತಾರೆ. ಸೊ ದಟ್ಸ್ ಅಗೇನ್ ಅ ಸ್ಕಿಲ್ ಪ್ರಕಾಶ್ ಸರ್. ಐ ಥಿಂಕ್ ಫ್ಯೂ ಆಫ್ ದಮ್ ಹ್ಯಾಸ್ ದಟ್ ಇನ್ ಬಿಲ್ಟ್ ವೆನ್ ದೇ ಆರ್ ಬೋರ್ನ್. And few of them like me are just struggling to figure out which is the best color. So I think Vinod is a Vinod is a might be good in color combinations probably. Nanu almost nan career starting alli design matte develop martide. Currently I am also not doing kada theory ella avag gottitu but ivagella martha hobidira. Haudu haudu illi is it any better now design? ಓಕೆ, ನಾನು ಇಲ್ಲಿ ಎರಡು ಕಲರ್ ಯೂಸ್ ಮಾಡಿದ್ದೀನಿ ಟು ರೈಟ್ ಅಂತ. ನಾವು ಎಷ್ಟು ಬೇಕಾದರೂ ಕಲರ್ಸ್ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಕಲರ್ ಬೇಕಾದ್ರೆ ನಾನು ಇನ್ನೂ ಒಂದು ಕಲರ್ ಹಾಕ್ಬೋದು. ನಾನು ಇವಾಗ ಇಲ್ಲಿ ಕಾಂಬಿನೇಷನ್ ನಾನು ಆರ್ ಜಿ ಬಿ ಅನ್ನು ಕೊಡ್ಬೋದು. ಸಾರಿ, ಆರ್ ಜಿ ಬಿ ಯ ಕಲರ್ ಅಲ್ಲಿ ಫಸ್ಟ್ ಬಂದು ಅವ್ರಿಗೆ ವೈಟ್ ಕಲರ್ ಫಾರ್ ಟೈಮ್ ಬಿಂಗ್. ನೀವಿಲ್ಲಿ ನೋಡ್ಬೋದು ಫಸ್ಟು ಯೆಲ್ಲೋ ಇದೆ, ಆಮೇಲೆ ಆರೆಂಜ್ ಇದೆ, ಆರೆಂಜ್ ಕೈಂಡ್ ಆಫ್ ಥಿಂಗು, ನೆಕ್ಸ್ಟ್ ವೈಟು. ನಮಗೆ ಇನ್ನೂ ಒಂದು ಕಲರ್ ಬೇಕು, ಇನ್ನೂ ಒಂದು ಕಲರ್ ಹಾಕ್ಕೋಬೋದು. ಸೊ ಇದು ಇದು ಬಂದು ಲೀನಿಯರ್ ಗ್ರೇಡಿಯಂಟ್ ಕಲರು. ನಾನು ಎಕ್ಸ್ ಕಲರ್ ಯಾವುದೋ ಒಂದು ವ್ಯಾಲ್ಯೂ ಹಾಕ್ತಾ ಇದ್ದೀನಿ ಬ್ಲ್ಯಾಕಲ್ಲಿ. ಸೊ ಈ ಥರದ ಕಲರ್ಸು ನಾವು ಹಾಕ್ಕೋಬೋದು, ಇದು ಲೀನಿಯರು. ಆಮೇಲೆ ಇಲ್ಲಿ ನೀವು ಫಸ್ಟ್ ಅಬ್ಸರ್ವ್ ಮಾಡ್ಬೋದು, ನಾನು ಲೀನಿಯರ್ ಗ್ರೇಡಿಯಂಟ್ ಬರೆದಾಗ ಟು ರೈಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇದು ಬಂದು ಆ್ಯಂಗಲ್ ಆಫ್ ಡಿಗ್ರಿ ಅಂತ ಕರೀತಾರೆ. ಡಿಗ್ರಿ ಯಾವ ಡಿಗ್ರಿಯಲ್ಲಿ ಅದು ಏನು ಡಿಸ್ಪ್ಲೇ ಆಗಬೇಕು ಅಂತ ಬ್ರೌಸರ್ಲಿ, ಟಾಪ್ ಟು ಬಾಟಮ್, ಟು ರೈಟ್ ಟು ಲೆಫ್ಟ್ ಟು ಟಾಪ್, ಇಲ್ಲಾಂದ್ರೆ ನಾವು ನಂಬರ್ ನ್ಯೂಮರಿಕಲ್ ವ್ಯಾಲ್ಯೂ ಅಲ್ಲೂ ಕೊಡ್ಬೋದು. ನಾನು 120 ಡಿಗ್ರಿ ಬೇಕು ಅಂದ್ರೆ 120 ಡಿಗ್ರಿನು ಕೊಡ್ಬೋದು. ಸಾರಿ, ಸಿಂಟ್ಯಾಕ್ಸ್ ಏನಾದ್ರು ಒಂದು ಆಯ್ತಾ? ಸಾರಿ, ಐ ನೀಡ್ ಟು ಮೆನ್ಷನ್ ಡಿಗ್ರಿ, ನ್ಯೂಮರಿಕಲ್ ವ್ಯಾಲ್ಯೂ ಡಿಗ್ರಿ. ಸೊ ಇಲ್ಲಿ ಬರುತ್ತ. ಸೊ ನಾನು ಸಾರಿ, ಐ ರಿಫ್ರೆಶ್ ಗೈಸ್. ಕಲರ್ ಎಕ್ಸ್ಪ್ಲೋರ್ ಮಾಡಿ ಆಯ್ತಾ, ನೀವೇ ಎಕ್ಸ್ಪ್ಲೋರ್ ಮಾಡಿ. ವಿ ಕ್ಯಾನಾಟ್ ಟೀಚ್ ಆಲ್, ಯಾಕಂತ ಹೇಳಿದ್ರೆ ದಟ್ ಇಸ್ ನಾಟ್ ದ ಮೇನ್ ಫೋಕಸ್ ಫಾರ್ ಅಸ್. ಮೇನ್ ಫೋಕಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಲೇಔಟಿಂಗ್. ಸೊ ಇದೆಲ್ಲ ಇದೆಲ್ಲ ಬೇಸಿಕ್ಸ್, ಇನ್ನೂ ಬೇಸಿಕ್ಸ್, ನಾಳೆಯಿಂದ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಿದ್ದೇವೆ. ಸೊ ದಟ್ ಈಸ್ ದಟ್ ವಾಟ್ಸ್ ಮ್ಯಾಟರ್ಸ್ ದ ಮೋಸ್ಟ್ ಫಾರ್ ಅಸ್. ಸೊ ಕಲರ್ಸ್ ಬಗ್ಗೆ ಬೇಕಾದಷ್ಟು ರಿಸೋರ್ಸಸ್ ಇವತ್ತು ಶೇರ್ ಮಾಡ್ತೇವೆ ನಾವು ಇದರಲ್ಲಿ ಟೆಲಿಗ್ರಾಮ್ ಅಲ್ಲಿ. ಸೊ ಜಸ್ಟ್ ನೋಡ್ಕೊಳ್ಳಿ, ಇಟ್ಸ್ ಅಪ್ ಟು ಯು, ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಬೋದು. ದೇರ್ ಇಸ್ ನೋ ರಾಕೆಟ್ ಸೈನ್ಸ್ ಇಯರ್. ಬಟ್ ನಾಳೆದು ಲೇಔಟಿಂಗ್ ಎಸ್ಪೆಷಲಿ ರೈಟ್ ವಿನೋದ್ ಫ್ಲೆಕ್ಸ್ ಬಾಕ್ಸ್ ಇಂದ, ದಟ್ಸ್ ದ ಫನ್ ಪಾರ್ಟ್ ಸ್ಟಾರ್ಟ್ಸ್. ಹೇಗೆ ಒಂದು ವೆಬ್ಸೈಟ್ ಅನ್ನು ಲೇಔಟ್ ಮಾಡಬಹುದು, ವಾಟ್ ಆರ್ ದ ಡಿಫ್ರೆಂಟ್ ಲೇಔಟ್ ಮೆಕಾನಿಸಮ್ಸ್. ಸೊ ಇದೆಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬಿ ಪೇಷಂಟ್. ಅಂಡ್ ಇವಾಗ ಜಸ್ಟ್ ವಿ ಆರ್ ಟೆಲ್ಲಿಂಗ್ ಅಬೌಟ್ ದಿ ಈ ತರ ಮಾಡಬಹುದು ನಿಮ್ಗೆ ಅಂತ ಹೇಳ್ತಿದ್ದೇವೆ ಅಷ್ಟೇ. ಓಕೆ, ಕಲರ್ಸ್ ಬಗ್ಗೆ ಇರುವಂತ ಡಾಕ್ಯುಮೆಂಟ್ ಇದು ರಿಸರ್ಚ್ ಮಾಡಿ, ಐ ವಿಲ್ ಗಿವ್ ಯು ಅ ಲಿಂಕ್ ವೇರ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಇಂಟು ಇಟ್. ಪ್ಲೀಸ್, ಕಲರ್ ಅಲ್ಲಿ ಗ್ರೇಡಿಯಂಟ್ಸ್ ಅಲ್ಲೂ ನೀವು ತುಂಬಾ ಆಟ ಆಡಬಹುದು. ಟೂಲ್ಸ್ ಬರುತ್ತೆ ನಿಮ್ಗೆ ಗ್ರೇಡಿಯಂಟ್ ಜನರೇಟ್ ಮಾಡೋದಕ್ಕೆ. ಸೊ ಕಲರ್ಸ್ ಅಲ್ಲಿ ಲೀನಿಯರ್ ಗ್ರೇಡಿಯಂಟ್ ಇದೆ, ಲೀನಿಯರ್ ರೇಡಿಯಲ್ ಇದೆ, ನಿಮ್ಗೆ ತುಂಬಾ ತರ ಬರುತ್ತೆ. ಸೊ ಕರೆಂಟ್ಲಿ ನಾವು ನೆಕ್ಸ್ಟ್ ಇವಾಗ ಕಲರ್ಸ್ ಎಲ್ಲ ನೋಡಿದ್ವಲ್ಲ, ನೆಕ್ಸ್ಟ್ ಲೇಔಟ್ ಯಾವ ತರ ಬಿಲ್ಡ್ ಮಾಡೋದು ಅಂತ ನೋಡೋಣ. ನಾನು ಇವಾಗ ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಬಾಡಿ ಒಂದ ಇಟ್ಕೊಂತಾ ಇದ್ದೀನಿ, ಎಲ್ಲ ಸ್ಟೈಲ್ಸ್ ಇಟ್ಟು ಡಿಲೀಟ್ ಮಾಡ್ತಾ ಇದ್ದೀನಿ. ಐ ಆಮ್ ಡಿಲೀಟಿಂಗ್ ಎಚ್ ಟಿ ಎಮ್ ಎಲ್ ಆಲ್ಸೋ. ನಾವು ಇವಾಗ ಎರಡು ಬಾಕ್ಸ್ ಅನ್ನ ಅಕ್ಕಪಕ್ಕ ಹೇಗೆ ಕೂಡಿಸೋದು ಅಂತ ಲೇಔಟ್ ಅಲ್ಲಿ ನೋಡೋಣ. ನಾವು ಒಂದು ಡಿವ್ ಹಾಕ್ತೀನಿ ಸಿಂಪಲ್ ಆಗಿ. ಸೊ ಇನ್ನೊಂದು ಡಿವ್ ಹಾಕ್ತಾ ಇದ್ದೀನಿ.
ಸೊ ನಾವು ಆಲ್ರೆಡಿ ಕಲ್ತಿದ್ದೀವಿ ಐಡಿ ಹೇಗೆ ಡಿಫೈನ್ ಮಾಡೋದು ಅಂತ. ಐಡಿ ಇದಕ್ಕೆ ಬಾಕ್ಸ್ ಒನ್ ಅಂತ ಕೊಡ್ತಾ ಇದ್ದೀನಿ. ಐಡಿ ಐಡಿ ಬಾಕ್ಸ್ ಟೂ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ಲೋಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನು ಕಾಣಿಸೋದಿಲ್ಲ, ಯಾಕಂದ್ರೆ ನಮ್ದು ಬಾಕ್ಸ್ಗೆ ನಾವು ಹೈಟ್ ವಿಡ್ತ್ ಕೊಟ್ಟಿಲ್ಲ. ಬೈ ಡಿಫಾಲ್ಟ್ ಯಾವುದೇ ಎಲಿಮೆಂಟ್ಗೆ ಹೈಟ್ ವಿಡ್ತ್ ಅಪ್ಲೈ ಆಗೋದಿಲ್ಲ. ಡಿಸ್ಪ್ಲೇ ಬ್ಲಾಕ್ ಅಂತ ಇದೆ, ಒಂದರ ಮೇಲೆ ಒಂದು ಸ್ಟ್ಯಾಕ್ ಆಗಿರುತ್ತೆ. ಇವಾಗ ನಾನು ಸ್ಟೈಲ್ ಶೀಟ್ ಅಲ್ಲಿ ಬಾಕ್ಸ್ ಒನ್ ಮತ್ತೆ ಬಾಕ್ಸ್ ಟೂಗೆ ಹೈಟ್ ಕೊಡ್ತಾ ಇದ್ದೀನಿ. ಹೈಟ್ 100 pixels ಕೊಡ್ತಾ ಇದ್ದೀನಿ. ಹೈಟ್ 400 pixels ಕೊಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಡಿಫೈನ್ ಮಾಡ್ಬಿಡ್ತೀನಿ, ಅಂದ್ರೆ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ, ಎರಡು ಬಾಕ್ಸ್ ಕಲರ್ನ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪ್ಲೆಸೆಂಟ್ ಗ್ರೀನ್ ಕೊಡ್ತಾ ಇದ್ದೀನಿ. ಸೆಕೆಂಡ್ ಬಾಕ್ಸ್ಗೂ ಹೈಟ್ ಕೊಡ್ತಾ ಇದ್ದೀನಿ. ಇದಕ್ಕೂ ಬ್ಯಾಕ್ ಗ್ರೌಂಡ್ ಕಲರ್ ಹಾಕೋಣ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ. ಬೀಜ್ ಮತ್ತೆ ಇದು ಕಲರ್ ಎರಡು ಸಿಮಿಲರ್ ಅನ್ಸುತ್ತೆ. ಸೊ ನಾವು ಇಲ್ಲಿ ರಿಫ್ರೆಶ್ ಮಾಡಿ ನೋಡಿದಾಗ ಸಾರಿ ನನ್ನ ಎಸ್ ಟಿ ಎಮ್ ಎಲ್ಲ ಎರಡದಕ್ಕೂ ಬಾಕ್ಸ್ ಒನ್ ಅಂತ ಹಾಕ್ಬಿಟ್ಟಿದ್ದೀನಿ, ಸಾರಿ. ಓಕೆ ಬಾಕ್ಸ್ ಟೂ. ಸೊ ಬಾಕ್ಸ್ ಒನ್ ಬಾಕ್ಸ್ ಟೂ ಇಲ್ಲಿ ಡಿಫೈನ್ ಮಾಡಿದ್ದೀವಿ. ಸ್ವಲ್ಪ ಹೈಟ್ ಜಾಸ್ತಿ ಆಯ್ತು ಅನ್ಸುತ್ತೆ, ನಾನು ಚೂರು ರೆಡ್ಯೂಸ್ ಮಾಡ್ತೀನಿ. 300 ಸಾಕು ಅನ್ಸುತ್ತೆ. 300 × 300 ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಎರಡು ಬಾಕ್ಸಸ್ ಇದೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ನಾವು ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಬ್ಲಾಕ್ ಎಲಿಮೆಂಟ್ ಫುಲ್ ವಿಡ್ತ್ ತೊಗೊಳತ್ತೆ. ನೀವು ಸ್ಟೈಲ್ ಶೀಟ್ ಅಲ್ಲಿ ನೋಡ್ಬೋದು, ಬರೀ ನಾನು ಹೈಟ್ ಅಷ್ಟೇ ಕೊಟ್ಟಿದ್ದೀನಿ, ಆದರೂ ಫುಲ್ ವಿಡ್ತ್ ಅಂತ ಇದೆ ಎರಡು. ಯಾಕಂದ್ರೆ ಇವೆರಡು ಬ್ಲಾಕ್ ಎಲಿಮೆಂಟ್ಸ್. ನಾವು ಈ ಬ್ಲಾಕ್ ಎಲಿಮೆಂಟ್ನ ಇನ್ಲೈನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಇನ್ಲೈನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಮಾಡಿದಾಗ ನಾವು ಹೈಟ್ ವಿಡ್ತ್ ಕೊಟ್ಟರೆ ಅದು ಎಕ್ಸಾಕ್ಟ್ ಶೇಪಿಗೆ ಬರುತ್ತೆ. ಇವಾಗ ಅದಕ್ಕೂ ಮುಂಚೆ ವಿಡ್ತ್ ಕೊಡೋಣ. ವಿಡ್ತ್ ಬಂದು ಒಂದು 400 pixels ಕೊಡ್ತಾ ಇದ್ದೀನಿ, ಇಲ್ಲಾಂದ್ರೆ ಜಸ್ಟ್ ಫಾರ್ ಸೆಕೆಂಡ್ ಲೈಕ್ ವಿಲ್ ಗಿವ್ 50% ಆಫ್ ದಿ ಪೇರೆಂಟ್ ದಟ್ ಈಸ್ ಬಾಡಿ. ಇದಕ್ಕೂ 50% ಕೊಡೋಣ. ಸೊ ನೀವು ಇಲ್ಲಿ HTML ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಇವೆರಡು ಡಿಒ ಬಾಕ್ಸಸ್ ಇದೆ ಅಲ್ಲ, ಇದು ಬಾಡಿ, ಇದು ಚಿಲ್ಡ್ರನ್ಸ್, ಬಾಡಿ ಇಸ್ ದಿ ಪೇರೆಂಟ್. ಅಂದ್ರೆ ನಾನು ಇವಾಗ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ ತರ 50% ಕೊಟ್ರೆ ಈ ಬಾಡಿ ಪೇರೆಂಟ್ ಇದ್ದು ಇದ್ರ ಇದಕ್ಕೆ 50% ಬಿಡ್ತಾ ಹೋಗುತ್ತೆ, ಇದಕ್ಕೆ 50% ಬಿಡ್ತಾ ಹೋಗುತ್ತೆ. ಸೊ ನೀವಾಗ ರಿಫ್ರೆಶ್ ಮಾಡಿದಾಗ ನೋಡ್ಬೋದು, ನೀವು ಅಕ್ಕಪಕ್ಕ ಬರಬೇಕಿತ್ತು, ಯಾಕಂದ್ರೆ ಇಲ್ಲಿ ಇನ್ನ ಖಾಲಿ ಸ್ಪೇಸ್ ಇದೆ. ಏನಕ್ಕೆ ಬರ್ತಿಲ್ಲ ಅಂತಂದ್ರೆ ಇದು ಬ್ಲಾಕ್ ಎಲಿಮೆಂಟ್. ಸೊ ನಾವೀಗ ಅದನ್ನ ಇನ್ಲೈನ್ ಬ್ಲಾಕ್ ಅಂತ ಮಾಡೋಣ. ಇದಕ್ಕೆ ಡಿಸ್ಪ್ಲೇ ಪ್ರಾಪರ್ಟಿ ಯೂಸ್ ಮಾಡ್ತಿದೀವಿ. ಸೊ ನೀವು ಡಿಸ್ಪ್ಲೇ ಪ್ರಾಪರ್ಟಿ ಇನ್ಲೈನ್ ಬ್ಲಾಕ್ ಅಂತ ಕೊಟ್ಟಾಗ್ನು ಅದು ಏನು ಅಕ್ಕಪಕ್ಕ ಸ್ಟ್ಯಾಕ್ ಆಗಲಿಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಿದೆ, ಎಕ್ಸ್ಟ್ರಾ ಸ್ಪೇಸಿಂಗ್ ತಗೊಂತ ಇದೆ ನಾನು. ಸೊ ಅದಕ್ಕೆ ಏನಕ್ಕೆ ಅಂದ್ರೆ ಇಲ್ಲಿ ಮಾರ್ಜಿನ್ 8 pixels ಇದೆ. ಸೊ 100% ಅಲ್ಲಿ ಪ್ಲಸ್ ಇದು 8% ಆಗುತ್ತೆ. ಸೊ ನಾನು ಬಾಡಿಗೆ ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ ಇದ್ದೀನಿ. ಮಾರ್ಜಿನ್ 0 pixels. ಸೊ ಇವಾಗ ಇನ್ಲೈನ್ ಬಾಕ್ಸ್ ಅಲ್ಲಿ ಇದು ಬರ್ತಾ ಇದೆ, ಅಂದ್ರೆ ನಮ್ಗೆ 50% ಹೈಟ್ ವಿಡ್ತ್ ತಗೊಂತ ಇದೆ. ಸೊ ನೀವಾಗ ಅಕ್ಕಪಕ್ಕ ಕೂಡಿಸೋದಕ್ಕೆ ಫ್ಲೋಟ್ ಪ್ರಾಪರ್ಟಿ ಅಂತ ಬರುತ್ತೆ. ನಾನು ಫಸ್ಟ್ ಬಾಕ್ಸ್ ನ ಲೆಫ್ಟ್ ಫ್ಲೋಟ್ ಮಾಡ್ತೀನಿ, ಸೆಕೆಂಡ್ ಬಾಕ್ಸ್ ನ ರೈಟ್ ಫ್ಲೋಟ್ ಮಾಡ್ತಾ ಇದ್ದೀನಿ. ವಿನೋದ್, ಅದು ಇನ್ಲೈನ್ ಬ್ಲಾಕ್ ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್ ಗೊತ್ತಾಗ್ಲಿಲ್ಲ.
ಇವಾಗ ಇಲ್ಲಿ ನಮ್ಗೆ ಇನ್ಲೈನ್ ಬಾಕ್ಸ್ ಇದ್ದಾಗ ಆನ್ ಹೋರ್ ಮಾಡಿದ್ರೆ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ 366 × 300 ವಿಡ್ತ್ ತಗೊಂಡಿದೆ. ನಾನು ಇವಾಗ ಬ್ಲಾಕ್ ಮಾಡಿ ತೋರಿಸ್ತಾ ಇದ್ದೇನೆ. ಬ್ಲಾಕ್ ಮಾಡಿದಾಗ ನಾನು ಇವನ್ 300 ಇದು 450% × 300 ಕೊಟ್ಟರು ಇಲ್ಲಿ ನೀವು ನೋಡ್ಬೋದು ಆರೆಂಜ್ ಕಲರ್ ಎಕ್ಸ್ಟ್ರಾ ಬರ್ತಿದೆ, ಅಂದ್ರೆ ಆ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಿದೆ ಅಂತ ಅರ್ಥ. ಇನ್ಲೈನ್ ಬಾಕ್ಸ್ ಕೊಟ್ಟರೆ ನಾವು ಬಾಕ್ಸ್ ಎಕ್ಸಾಕ್ಟ್ಲಿ ಹೈಟ್ ಅಂಡ್ ವಿಡ್ತ್ ಎಷ್ಟು ಕೊಟ್ಟಿರ್ತೀವೋ ಅಷ್ಟನ್ನು ಮಾತ್ರ ಪೇಜ್ ಅಲ್ಲಿ ಆಕ್ಯುಪೈ ಮಾಡುತ್ತೆ. ಅರ್ಥ ಆಯ್ತಾ? ಇನ್ಲೈನ್ ಬ್ಲಾಕ್ ಅಂತ ಕೊಟ್ಟಾಗ ಬಾಕ್ಸ್ ಎಷ್ಟು ನಾವು ಇಲ್ಲಿ ನೀವು ನೋಡ್ಬೋದು, ಬಾಕ್ಸ್ಗೆ ನಾನು ಹೈಟ್ 300 pixels ಕೊಟ್ಟಿದ್ದೀನಿ, ವಿಡ್ತ್ 50% ಕೊಟ್ಟಿದ್ದೀನಿ. ಸೊ ಇನ್ಲೈನ್ ಬ್ಲಾಕ್ ಕೊಟ್ಟಾಗ ನಾನು ಇಲ್ಲಿ ಕರ್ಸರ್ ಆನ್ ಓವರ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡಿವ್ ಐ ಡಿ ಬಾಕ್ಸ್ 1 ಅಂತ ಇದೆ. ಆಮೇಲೆ ನೀವು ಆಕ್ಯುಪೈ ಕಲರ್ ಚೇಂಜ್ ಆಗೋದು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಇದು ಮಾಡಿದಾಗ ಅದಷ್ಟೇ, ಈ ನಮ್ಮ ಪೇಜಲ್ಲಿ ಏನು ಕಾಣಿಸಿದೆಲ್ಲ ನಿಮಗೆ ಅದನ್ನಷ್ಟೇ ಆಕ್ಯುಪೈ ಮಾಡಿದೆ. ಇವಾಗ ಅದೇ ಬ್ಲಾಕ್ ಎಲಿಮೆಂಟ್ ಇದ್ರೆ ಫುಲ್ ವಿಡ್ತ್ ವರೆಗೂ ಆಕ್ಯುಪೈ ಮಾಡುತ್ತೆ. ನಾನು ಇವಾಗ ಆನ್ ಓವರ್ ಮಾಡ್ತಿದ್ದೀನಿ. ಇವೊಂದು ಇದು ಬಾಕ್ಸ್ ಸೈಜು 400 pixels ಹೈಟು ಮತ್ತೆ 50% ವಿಡ್ತ್ ಇದ್ರೂ ಪೇಜ್ ಅಲ್ಲಿ ಫುಲ್ ನಮ್ಗೆ ಸ್ಪೇಸ್ ತಗೊಳತ್ತೆ. ಇದೇ ಡಿಫ್ರೆನ್ಸ್ ಬ್ಲಾಕ್ ಮತ್ತೆ ಇನ್ಲೈನ್ಗೆ. ಅರ್ಥ ಆಯ್ತಾ? ಓಕೆ ವಿನೋದ್, ಗೊತ್ತಾಯ್ತು ಗೊತ್ತಾಯ್ತು, ಥ್ಯಾಂಕ್ಸ್. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ನಿಮ್ಮ ವಾಯ್ಸ್ ಅಲ್ಲಿ. ಇಲ್ಲ ಇಲ್ಲ, ಗೊತ್ತಾಯ್ತು ಗೊತ್ತಾಯ್ತು, ಥ್ಯಾಂಕ್ಸ್. ಓಕೆ ಓಕೆ, ಇನ್ಲೈನ್ ಬ್ಲಾಕ್ ಅಲ್ಲಿ ಅಂದ್ರೆ ಸ್ಪೇಸ್ ಅಲ್ಲಿ ಅದು ಎಷ್ಟು ಹೈಟ್ ವಿಡ್ತ್ ಕೊಟ್ಟಿರ್ತೀವಲ್ಲ ಬಾಕ್ಸ್ ಗೆ ಅಷ್ಟೇ ಸ್ಪೇಸ್ ತಗೊಳತ್ತೆ. ಮೇಬಿ ಸರ್ ನೀವು ಸ್ವಲ್ಪ ಪರ್ಸೆಂಟೇಜ್ 40% ಮಾಡಿ ಬ್ಲಾಕ್ ಅದು. ಆ ಪರ್ಸೆಂಟೇಜ್ ಕಡಿಮೆ ಮಾಡಿದ್ರೆ ಅದು ಸ್ಟ್ಯಾಕ್ ಆಗುತ್ತೆ. ಹಾ, ನಾನು ಇವಾಗ ಫ್ಲೋಟ್ ಇಂದಾನು ಮಾಡಬಹುದು, ಫ್ಲೋಟ್ ಡಿಸೇಬಲ್ ಮಾಡ್ಬಿಟ್ಟು ಮಾಡಬಹುದು, ಏನ್ ಇಶ್ಯೂ ಇಲ್ಲ. ಪರ್ಸೆಂಟೇಜ್ ಯಾವ್ದಾದ್ರು ಒಂದು ಕಡಿಮೆ ಮಾಡಿದ್ರೆ ಇಟ್ ವಿಲ್ ಸ್ಟ್ಯಾಕ್ ಒಂದು 41-30. ಯಾಕಂದ್ರೆ ಅಲ್ಲಿ ಬ್ರೌಸರ್ ಎಕ್ಸ್ಟ್ರಾ ಸ್ಟೈಲ್ಸ್ ಅಪ್ಲೈ ಆಗುತ್ತೆ. ನನಗೆ ಡ್ಯೂ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಎಲ್ಲಾದ್ರೂ ಒಂದು ಮೈನರ್ ಸ್ಟೈಲ್ ಶೀಟ್ ಅಂದ್ರೆ ಫುಲ್ಲಿ ನ್ಯೂಟ್ರಲೈಸ್ ಮಾಡಿಲ್ಲ ನಾನು ಇಲ್ಲಿ, ಜಸ್ಟ್ 0 pixel ಕೊಟ್ಟಿದ್ದೀನಿ. ಬಟ್ ಆದ್ರೂ ಕೆಲವೊಂದು ಎಕ್ಸ್ಟ್ರಾ ಸ್ಟೈಲ್ ಶೀಟ್ ಅಪ್ಲೈ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಫ್ಲೋಟ್ ನಾನು ಡಿಸೇಬಲ್ ಮಾಡೋದನ್ನು ಅಕ್ಕಪಕ್ಕ ಕೂತ್ಕೊಳತ್ತೆ. ನಾನು ಇವಾಗ ಪರ್ಸೆಂಟೇಜ್ ಸೈಜ್ ಜಾಸ್ತಿ ಮಾಡೋದನ್ನು ಇದಾಗತ್ತೆ. ಸೊ ನಾನು ಇವಾಗ ಇಲ್ಲಿ ಇದು ಕೊಟ್ಟಾಗ ನಾನು ಇದನ್ನ ಜಸ್ಟ್ ಬ್ಲಾಕ್ ಮಾಡಿಬಿಟ್ರೆ ಅದು ಎಲಿಮೆಂಟ್ನ ಕೆಳಗಡೆ ಪುಷ್ ಮಾಡ್ಬಿಡತ್ತೆ. ನಿಮಗೆ ಎಕ್ಸಾಂಪಲ್ ಆಗಿ ಇಲ್ಲುಸ್ಟ್ರೇಟಿವ್ ಆಗಿ ತೋರಿಸೋದಕ್ಕೆ ನಾನು ಇನ್ನೊಂದು ಬಾಕ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೇಮ್ ಇದನ್ನೇ ರೆಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಇದಕ್ಕೂ ಹೈಟ್ ಅಂಡ್ ಬಿಡ್ತು ಎಲ್ಲಾನು ಸೇಮ್ ಕೊಡ್ತಾ ಇದ್ದೀನಿ. ಕಲರ್ ಒಂದು ಚೇಂಜ್ ಮಾಡೋಣ. ಐ ವಿಲ್ ಟೇಕ್ ಒನ್ ಬ್ಲೂಯಿಶ್ ಟಿಂಟ್. ಇದು ಫ್ಲೋಟ್ ತೆಗೆದ್ಬಿಡೋಣ. ಲೆಟ್ಸ್ ನಾಟ್ ಯೂಸ್ ದಿ ಫ್ಲೋಟ್. ಪರ್ಸೆಂಟೇಜಸ್ ಕಡಿಮೆ ಮಾಡ್ಬಿಡೋಣ. ಐ ಆಮ್ ಟೇಕಿಂಗ್ 48% ಸೊ ನೀವು ಇಲ್ಲಿ ನೋಡಿದಾಗೆ ಫಸ್ಟ್ ಬಾಕ್ಸು ಸೆಕೆಂಡ್ ಬಾಕ್ಸು ಪೇರೆಂಟ್ ಎಲಿಮೆಂಟ್ ಅಲ್ಲಿ ಅದು 50% ಇಡೋದು ಕೊಟ್ಟಿದ್ದಕ್ಕೆ ಅದು ಸ್ಪೇಸ್ನ ಆಕ್ಯುಪೈ ಮಾಡಿದೆ. ಸೊ ನಾನು ಇವಾಗ ಇದು ಯಾವುದಾದ್ರೂ ಒಂದು ಎಲಿಮೆಂಟ್, ಇವಾಗ ಸಪೋಸ್ ಸೆಕೆಂಡ್ ಎಲಿಮೆಂಟ್ನ ಇನ್ಲೈನ್ ಬ್ಲಾಕಿಂದ ಬ್ಲಾಕ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಮಾಡಿದ್ರೆ ಇದು ಕೆಳಗಡೆ ಪುಷ್ ಮಾಡ್ಬಿಡತ್ತೆ, ಅಂದ್ರೆ ಇದು ನೆಕ್ಸ್ಟ್ ಲೈನಿಗೆ ಬರುತ್ತೆ. ಅಂದ್ರೆ ಬ್ರೌಸರ್ದು ಪೇಜ್ ಅಲ್ಲಿ ನೀವು ಏನು ನೋಡ್ತಿದ್ರ ಅದ್ರದ್ದು ಫುಲ್ ಬಿಡ್ತು ತಗೊಳತ್ತೆ. ಇವಂದ ನೀವು ಬಾಕ್ಸ್ ಒಂದು ನೋಡ್ಬೋದು ಅದು ಜಸ್ಟ್ 50% ಮಾತ್ರ ತಗೊಂಡಿದೆ, ಅಂದ್ರೆ ಸ್ಪೇಸ್ ಆಕ್ಯುಪೈ ಮಾಡಿದೆ. ಸೈಜ್ ಅಷ್ಟೇ ಇರುತ್ತೆ ಬಟ್ ಸ್ಪೇಸ್ ಆಕ್ಯುಪೈ ಮಾಡೋದು ಮಾತ್ರ 50%. ಅದೇ ನೀವು ಇನ್ ಬ್ಲಾಕ್ ಎಲಿಮೆಂಟ್ ಅದು 100% ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ ಬಟ್ ಸೈಜ್ ರಿಮೈನ್ಸ್ ದಿ ಸೇಮ್. ಇದೇ ಇನ್ಲೈನ್ ಬ್ಲಾಕು ಮತ್ತೆ ಬ್ಲಾಕ್ಗೂ ಇರೋ ಡಿಫ್ರೆನ್ಸ್. ನಾನು ಇವಾಗ ಇದನ್ನು ಇನ್ಲೈನ್ ಬ್ಲಾಕ್ ಮಾಡಿದ್ರೆ ಸೊ ಇಟ್ ವಿಲ್ ಟೇಕ್ ಓನ್ಲಿ ದಿಸ್ ಮಚ್ ಸ್ಪೇಸ್. ಸೈಜು ಅಷ್ಟೇ ಇರುತ್ತೆ, ಸ್ಪೇಸು ಅಷ್ಟೇ ತಗೊಳತ್ತೆ. ಸೊ ನಾವು ಇದೇ ತರ ನಾವು ಡ್ಯೂ ಇಂದ ಯೂಸ್ ಮಾಡಿಕೊಂಡು ಬ್ಲಾಕ್ಸ್ನ ಪ್ಲೇಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಆಕ್ಚುಲಿ ಫ್ಲೆಕ್ಸ್ ಬಾಕ್ಸ್ ಹಾಗೂ ಸಿ ಎಸ್ ಎಸ್ ಗ್ರಿಡ್ ಬರೋಕ್ಕಿಂತ ಮುಂಚೆ ಲೇಔಟಿಂಗ್ ಇನ್ಲೈನ್ ಬ್ಲಾಕ್ಸ್ ಹಾಗೂ ಫ್ಲೋಟ್ ಅನ್ನು ಯೂಸ್ ಮಾಡ್ತಾ ಇದ್ರು ಮುಂಚೆ. ಐ ಆಮ್ ಸೇಯಿಂಗ್ ಲೈಕ್ ಅರೌಂಡ್ 5-6 years ಮುಂಚೆ. ಸೊ 2015
ಆ ರೇಂಜ್ ಗೆ ಸಿ ಎಸ್ ಎಸ್ ಫ್ಲೆಕ್ಸ್ ಬಾಕ್ಸ್ ಅಂತ ಹೇಳಿ ಒಂದು ಟೆಕ್ನಾಲಜಿ ಬಂತು ಸಿ ಎಸ್ ಎಸ್ ಅಲ್ಲಿ. ಸೊ ಅದು ಯೂಸ್ ಮಾಡಿದ ನಂತರ ಈ ಪರ್ಟಿಕ್ಯುಲರ್ ಇನ್ಲೈನ್ ಬ್ಲಾಕ್ ಹಾಗೂ ಫ್ಲೋಟ್ ಅನ್ನು ಯೂಸ್ ಮಾಡೋದನ್ನು ನಾವು ಸುಮಾರು ರೆಡ್ಯೂಸ್ ಮಾಡಿದ್ದೇವೆ. ಬಟ್ ಯಾವುದಕ್ಕೂ ಇದನ್ನು ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಓಲ್ಡ್ ಮೆಥಡ್ಸ್. ಇದೇ ತರ ಹಳೆ ವೆಬ್ ಪೇಜಸ್ ನೀವೆಲ್ಲ ನೋಡಬಹುದು, ಒಂದು ಅರೌಂಡ್ 5-6 ಇಯರ್ಸ್ ಬ್ಯಾಕ್ 2014 ಹಿಂದ್ಗಡೆ ಈ ತರದ ಲೇಔಟ್ ಅಲ್ಲಿ ಬಿಲ್ಡ್ ಮಾಡ್ತಾ ಇದ್ರು. ಸೊ ಇವಾಗ ಮೋರ್ ಅಡ್ವಾನ್ಸ್ ಟೂಲ್ಸ್ ಇದೆ, ನಾವು ಇಷ್ಟೊಂದು ಸ್ಟೈಲ್ ಶೀಟ್ಸ್ ಎಲ್ಲ ಬರೀಬೇಕಾಗಿಲ್ಲ, ಬಿಡ್ತು ಹೈಟು ಮ್ಯಾನುವಲಿ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ಲೆಕ್ಸ್ ಅಲ್ಲಿ ಪ್ರಾಪರ್ಟಿ ಒಂದೆರಡು ಡಿಫೈನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಲೇಔಟ್ ಅರೇಂಜ್ ಆಗುತ್ತೆ. ಸೊ ಸೊ ಇಲ್ಲೇನಾದ್ರೂ ಕ್ವಶನ್ಸ್ ಇದೆಯಾ? ಇಲ್ಲ ಅಂತ ಅಸ್ಯೂಮ್ ಮಾಡ್ತಾ ಇದೀನಿ. ವಿನೋದ್, ಆಕ್ಚುಲಿ ನನಗೊಂದು ಕ್ವೆಶ್ಚನ್ಸ್ ಇದೆ. ಇವಾಗ ಇನ್ಲೈನ್ ಬ್ಲಾಕ್ ಯೂಸ್ ಮಾಡ್ತಾ ಇದಾರ, ಫ್ಲೋಟ್ ಒಟ್ಟಿಗೆ ಯೂಸ್ ಮಾಡ್ಬೇಕಾ? ಫ್ಲೋಟ್ ಅಂದ್ರೆ ಇವಾಗ ನೋಡಿ, ಫ್ಲೋಟ್ ಅಂತ ಯೂಸ್ ಮಾಡ್ಬಿಟ್ರೆ ನಿಮ್ಮ ಪೇಜ್ ರಿಲೇಟಿವ್ ಪೇಜ್ ಏನಿದೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದೆ ಸಿ ಎಸ್ ಎಸ್ ಅಲ್ಲಿ, ಪೊಸಿಷನ್ ಹೌ ಟು ಪೊಸಿಷನ್ ದಿ ಎಲಿಮೆಂಟ್ಸ್ ಅಂತ ಬರುತ್ತೆ. ಇವಾಗ ನೆಕ್ಸ್ಟ್ ಅದೇ ಇರೋದು, ಅದು ಅರ್ಥ ಆದ್ರೆ ನಿಮ್ಗೆ ಫ್ಲೋಟ್ ಅವಾಗ ಅರ್ಥ ಆಗತ್ತೆ. ಇವಾಗ ಫ್ಲೋಟ್ ಅಂತ ಲೆಫ್ಟ್ ಅಂತ ಕೊಟ್ಬಿಟ್ರೆ ಅದು ಈ ನಮ್ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ಸ್ಪೇಸ್ ನ ಆಕ್ಯುಪೈ ಮಾಡಲ್ಲ, ಲೆಫ್ಟ್ ಸೈಡ್ಗೆ ಹೋಗಿ ಕುತ್ಕೊಳತ್ತೆ. ಸೊ ನೀವು ಅದ್ರ ಕೆಳಗಡೆ ಏನಾದ್ರು ಇನ್ನೊಂದು ಬಾಕ್ಸ್ ಹಾಕಿದ್ರೆ ಅದ್ರ ಹಿಂದೆ ಹೋಗ್ಬಿಡತ್ತೆ. ನೆಕ್ಸ್ಟ್ ಬಾಕ್ಸ್ ಹಾಕಿದಾಗ ಅದ್ರ ಸೈಜ್ ಓವರ್ರೈಡ್ ಆದಾಗ ಮಾತ್ರ ಹೊರಗಡೆ ಬರುತ್ತೆ. ಫ್ಲೋಟ್ ಲೆಫ್ಟ್ ಮತ್ತೆ ರೈಟ್ ಕೊಟ್ರೆ ಆ ಬ್ರೌಸರ್ಗೆ ಲೆಫ್ಟ್ ರೈಟ್ ಫ್ಲೋಟ್ ಆಗತ್ತೆ. ಅವಾಗ ಫ್ಲೋಟ್ ಕೊಟ್ಟಾಗ ನಾವು ಯೂಸ್ ಮಾಡಿರೋ ಬಾಕ್ಸಸ್ ನಮ್ಮ HTML ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ಸ್ಪೇಸ್ ನ ಆಕ್ಯುಪೈ ಮಾಡೋದಿಲ್ಲ, ಫ್ಲೋಟಿಂಗ್ ಅಂತ ಕರೀತಾರೆ, ಫ್ಲೋಟ್ ಮಾಡ್ತಿರುತ್ತೆ. ಸೊ ನೀವು ಲೇಔಟ್ ಬಿಲ್ಡ್ ಮಾಡ್ಬೇಕಾದ್ರೆ ಕೆಲವು ಸಲ ನೆಸೆಸಿಟಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು 48 pixel ಕೊಡೋವರೆಗೂ ಏನು ಇದು ಲೇಔಟ್ ಸ್ಟ್ಯಾಕ್ ಆಗಲಿಲ್ಲ. 50% ಇಲ್ಲಿ ಕೊಡ್ತಾ ಇದ್ದೀನಿ, ನಿಮ್ಮ ಬಾಕ್ಸ್ ಸೆಕೆಂಡ್ಗೆ ನಾನು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ 50% ಕೊಟ್ಟರೆ ಬ್ರೇಕ್ ಆಗಿ ಕೆಳಗಡೆ ಹೋಗುತ್ತೆ. ಆ್ಯಕ್ಚುಲಿ ಅದು ಅಕ್ಕಪಕ್ಕ ಕೂತ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು ಈ ಎರಡು ಡಿವದ ಮಧ್ಯೆ ಗ್ರೀನ್ ಮತ್ತು ಆರೆಂಜದ ಮಧ್ಯೆ ನಿಮಗೆ ವೈಟ್ ಬ್ಯಾಕ್ ಗ್ರೌಂಡ್ ಕಲರ್ ಕಾಣಿಸ್ತಿದೆ, ಅಲ್ಲಿ ಸ್ಪೇಸ್ ಇದೆ, ಅದೇ 1% ಅದು. ಸೊ ನಾನು ಇವಾಗ 50% ಕೊಟ್ಟು ಇದನ್ನ ಫ್ಲೋಟ್ ರೈಟ್ ಅಂತ ಕೊಟ್ಟು ಅದನ್ನ ಫ್ಲೋಟ್ ಲೆಫ್ಟ್ ಅಂತ ಕೊಟ್ರೆ ಸಿ ಇದು ಫ್ಲೋಟಿಂಗ್. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಲೈನು ಬ್ಯಾಕ್ ಗ್ರೌಂಡ್ ಕಾಣ್ತಿತ್ತಲ್ಲ ವಿಸಿಬಲ್ ಲೈನು, ಇವಾಗ ಅದು ಹೋಗಿಲ್ಲ. ಏನಕ್ಕೆ ಅಂತಂದ್ರೆ ಈ ಗ್ರೀನ್ ಕಲರ್ ಮೇಲೆ ಆರೆಂಜ್ ರೈಟ್ ಸೈಡ್ ಫ್ಲೋಟ್ ಆಗ್ತಾ ಇದೆ. ಓವರ್ ರೈಡ್ ಆಗ್ತಿಲ್ಲ, ಓವರ್ ಲ್ಯಾಪ್ ಆಗತ್ತೆ, ಅದ್ರ ಮೇಲ್ಗಡೆ ಬರುತ್ತೆ. ಯಾವುದೇ ಇವಾಗ HTML ಅಲ್ಲಿ ಒಂದರ ಮೇಲೊಂದು ಎಲಿಮೆಂಟ್ಸ್ ಹಾಕ್ಬೋದು, ನಿಮ್ಗೆ ಮುಂದೆ ಅಡ್ವಾನ್ಸ್ ಕಾನ್ಸೆಪ್ಟ್ ಅಲ್ಲಿ ಓದಕ್ ಬರುತ್ತೆ. ಇವಾಗ ಬಾಕ್ಸ್ ಬಂದಿದೆ, ನಾನು ಇವಾಗ ಇದ್ರದ್ದು ಏನ್ ಮಾಡ್ತೀನಿ ಇನ್ಕ್ರೀಸ್ ಮಾಡ್ತಿದ್ದೀನಿ. ಸೊ 68% 70% ಕೊಡ್ತಾ ಇದ್ದೀನಿ, ಇದನ್ನ ಫ್ಲೋಟ್ ಲೆಫ್ಟ್ ಮಾಡ್ತೀನಿ. ಸೊ ಇವಾಗ ಇದು ಫ್ಲೋಟ್ ರೈಟ್ ಇದೆ ಇನ್ಲೈನ್ ಬಾಕ್ಸ್ ಅಲ್ಲಿ. ಸೊ ಇದ್ರ ಮೇಲೆ ನಿಮ್ಗೆ ಫ್ಲೋಟ್ ಮಾಡ್ಬೇಕು ಅಂತ ಇದ್ದಾಗ ಟಾಪ್ ಅಂತ ಇನ್ನೊಂದು ಬರುತ್ತೆ, ಪೊಸಿಷನಿಂಗ್ ಅಲ್ಲಿ ನೆಕ್ಸ್ಟ್ ಇದೇ ಇರೋದು. ಟಾಪ್ ಅಲ್ಲಿ ನಾನು 0 ಕೊಟ್ರೆ ಫ್ಲೋಟ್ ಅಲ್ಲಿ ಸ್ಪೇಸಿಂಗ್ ತಗೊಂತಾ ಇದೆ. ಇನ್ಲೈನ್ ಬ್ಲಾಕ್ ಹೈಟ್ ಅಂಡ್ ವಿಡ್ತ್ ಕೊಟ್ಟಿದೀವಿ. ಮನೆಯವ್ರೆ ಫ್ಲೋಟ್ ಅಲ್ಲಿ ಡಿವ್ ಎಲಿಮೆಂಟ್ ಸ್ಪೇಸಿಂಗ್ ಆಕ್ಯುಪೈ ಮಾಡತ್ತಾ? ಹೌದೌದು, ಫ್ಲೋಟ್ ಲೆಫ್ಟ್ ಅಂತ ಕೊಟ್ರೆ ನಿಮ್ಮ ಪೇರೆಂಟ್ ಎಲಿಮೆಂಟ್ ಹೇಗೆ ನೀವು ಡಿಫೈನ್ ಮಾಡ್ತೀರಿ ಅದ್ರ ಲೆಫ್ಟ್ ಗೆ ಮೂವ್ ಆಗುತ್ತೆ ಇನ್ನರ್ ಎಲಿಮೆಂಟ್. ಒಂದು ಆಕ್ಚುಲಿ ಮೂವ್ ಆಗುತ್ತೆ, ಬಟ್ ವಾಟ್ ಐ ಆಮ್ ಟಾಕಿಂಗ್ ಇಸ್ ಸ್ಪೇಸ್ ಅಲ್ಲಿ ಆಕ್ಯುಪೈ ಮಾಡುತ್ತೆ ಅಂತ, ಆಕ್ಯುಪೈ ಮಾಡುತ್ತೆ ಅಂತ ಕೇಳ್ತಾ ಇದೀನಿ. ಇಲ್ಲ ಅಲ್ಲ, ಇಟ್ ಶುಡ್ಂಟ್, ಶುಡ್ ನಾಟ್ ಆಕ್ಯುಪೈ. ನೋ, ಹೌದು ಇಟ್ ಶುಡ್ಂಟ್. ಯಾಕಂದ್ರೆ ಇವಾಗ ಯಾವುದೋ ಒಂದು ಫಸ್ಟ್ ಡಾಮ್ ಎಲಿಮೆಂಟ್ ನ ನಾನು ಫ್ಲೋಟ್ ಮಾಡಿದಾಗ ಅದ್ರ ಕೆಳಗಡೆ ಏನಾದ್ರು ಟೆಕ್ಸ್ಟ್ ಹಾಕಿದ್ರೆ ಅದ್ರ ಕೆಳಗಡೆ ಹೋಗ್ಬಿಡತ್ತೆ, ಇಲ್ಲ ಅದ್ರ ಮೇಲ್ಗಡೆ ಬರುತ್ತೆ. ಹೌದು, ಕರೆಕ್ಟ್, ದೇ ಶುಡ್ಂಟ್ ಆಕ್ಯುಪೈ ದಟ್ ಪಾರ್ಟ್. ಅದಕ್ಕೆ ಅಲ್ವಾ ಫ್ಲೋಟ್ ಲೆಫ್ಟ್ ಅಂತ ಮಾಡ್ತಾ ಇರೋದು ಅಂತ. ಸೊ ಹಿಯರ್ ಇಟ್ಸ್ ಬಿಹೇವಿಂಗ್ ವೇರಿಯಡ್. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಮಾಡರ್ನ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಅಥವಾ ಮಾಡರ್ನ್ HTML CSS ಅಲ್ಲಿ ಕಲಿಯುವಾಗ ನಿಮ್ಗೆ ಆಕ್ಚುಲಿ ಈ ಕಾನ್ಸೆಪ್ಟೇ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಒಂದು ನಿಮ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ವೆಲ್ ಅನ್ ಗುಡ್, ಅದಕ್ಕೆ ಮಾತ್ರ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ ಈ ತರ ಇದೆ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ.
ಆಲ್ಮೋಸ್ಟ್ ಫ್ಲೋಟ್ ಇನ್ಲೈನ್ ಬ್ಲಾಕ್ ಎಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಇದರಲ್ಲಿ ಡೆಪ್ರಿಕೇಟ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅದರ ಯೂಸ್ ಕೇಸೇ ಬರ್ತಾ ಇಲ್ಲ ನಮಗೆ. ಅಂಡ್ ಮೋರ್ ಓವರ್ ಇಟ್ಸ್ ಆಲ್ ಸ್ಟಾರ್ಟಿಂಗ್ ಫ್ರಮ್ ಫ್ಲೆಕ್ಸ್. ಸೊ ಫ್ಲೆಕ್ಸ್ ಬರುವಾಗ ನಿಮ್ಗೆ ಈ ಇಶ್ಯೂಸ್ ಎಲ್ಲ ಹೋಗ್ಬಿಡುತ್ತೆ, ಎವ್ರಿ ಇಶ್ಯೂಸ್ ವಿಲ್ ಗೋ. ಓಕೆ, ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನು ನಾವು ಯಾಕೆ ಎಕ್ಸ್ಪ್ಲೈನ್ ಮಾಡ್ತೇವೆ, ಯಾಕೆ ಹೇಳ್ತಿದ್ದೇವೆ ನಿಮ್ಗೆ ಅಂತ ಹೇಳಿದ್ರೆ, ಈ ತರ ಇದೆ ಸಿ ಎಸ್ ಎಸ್ ಅಲ್ಲಿ, ಇನ್ನೂ ಇದೆ, ಬಟ್ 90% ಆಫ್ ದ ಟೈಮ್ ಯು ವುಡೆಂಟ್ ಬಿ ಯೂಸಿಂಗ್ ಇಟ್. ಸೊ ಫ್ಲೋಟ್ ಅಂದ್ರೆ ಫ್ಲೋಟ್ ರೈಟ್ ಆರ್ ಫ್ಲೋಟ್ ಲೆಫ್ಟ್ ಯಾಕೆ ಮಾಡ್ಬೇಕು ಅಂತಿದ್ರೆ, ಒಂದು ಎಚ್ ಟಿ ಎಮ್ ಎಲ್ ಎಲಿಮೆಂಟ್, ಅದು ಆ ಎಚ್ ಟಿ ಎಮ್ ಎಲ್ ಎಲಿಮೆಂಟ್ ಅದ್ರ ಪೇರೆಂಟ್ ಪೇರೆಂಟ್ಗೆ ರೆಫರೆನ್ಸ್ ಮಾಡಿದ್ದಾಗ ಎಲ್ಲಿಗೆ ಮೂವ್ ಆಗ್ಬೇಕು ಎಂಬುದಾಗಿ ಹೇಳಲಿಕ್ಕೋಸ್ಕರ ಫ್ಲೋಟ್ ರೈಟ್ ಮತ್ತೆ ಫ್ಲೋಟ್ ಲೆಫ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎರಡು ಚೈಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ ಒಂದು ಪೇರೆಂಟ್ಗೆ. ಸೊ ಎರಡು ಚೈಲ್ಡ್ ಬಂದಾಗ ಟೂ ಚೈಲ್ಡ್ ವಿಲ್ ಬಿ ಸ್ಟ್ಯಾಕ್ಡ್, ಸ್ಟ್ಯಾಕ್ಡ್ ಅಂತ ಹೇಳಿದ್ರೆ ಒಂದರ ಮೇಲೆ ಒಂದಿರುತ್ತೆ. ಈಗ ಎರಡನೇ ಎಲಿಮೆಂಟ್ಗೆ ನಾನು ಫ್ಲೋಟ್ ಲೆಫ್ಟ್ ಅಂತ ಮಾಡಿದ್ರೆ ಎರಡು ಎಡ್ಜಸೆಂಟ್ ಆಗುತ್ತೆ, ಮೇಲ್ ಕೆಳಗೆ ಇದ್ದಿದ್ದದ್ದು ಎಡ್ಜಸೆಂಟ್ ಆಗಿ ನಿಲ್ಕೊಡುತ್ತೆ. ಓಕೆ, ಫಾರ್ ದಿಸ್ ಪರ್ಪಸ್ ಬೇಸಿಕಲಿ ನಿಮ್ಮ ಲೇಔಟಿಂಗ್ಗೆ ಫ್ಲೋಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಐ ಹ್ಯಾವ್ ನಾಟ್ ಯೂಸ್ಡ್ ಟಿಲ್ ನೌ, ಯಾಕಂದ್ರೆ ಅದ್ರ ಯೂಸ್ ಮಾಡಬೇಕಾದ, ಐ ಮೀನ್ ವಿನೋದ್ ಸರ್ ಯೂಸ್ ಮಾಡಿರಬಹುದು, ಬಟ್ ನಾನು ವೆರಿ ರೇರ್ ಅಂತಲ್ಲ, ನಾನು ಯೂಸೇ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಅದು ನನ್ಗೆ ಯೂಸ್ ಮಾಡ್ಲಿಕ್ಕೆ ಬಂದೇ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಹೇಳ್ತೀನಿ, ದೇರ್ ಆರ್ ಲಾಟ್ ಆಫ್ ಸಿ ಎಸ್ ಎಸ್ ಫ್ರೇಮ್ ವರ್ಕ್ಸ್. ಸೊ ಸಿ ಎಸ್ ಎಸ್ ಫ್ರೇಮ್ ವರ್ಕ್ಸ್ ಯೂಸ್ ಮಾಡುವಾಗ ನಿಮ್ಗೆ ಕಸ್ಟಮ್ ಆಗಿ ಸಿ ಎಸ್ ಎಸ್ ಬರೆಯುವಂತ ಅವಶ್ಯಕತೆ ತುಂಬಾ ಕಡಿಮೆ ಸಿಗುತ್ತೆ. ಇವಾಗ ಲೇಟೆಸ್ಟ್ ಆಗಿ ಟೇಲ್ ವಿಂಡ್ ಸಿ ಎಸ್ ಎಸ್ ಅಂತ ಹೇಳಿ ಒಂದು ಸಿ ಎಸ್ ಎಸ್ ಫ್ರೇಮ್ ವರ್ಕ್ ಬಂದಿದೆ, ಐ ಥಿಂಕ್ ದಟ್ ವಿಲ್ ರೂಲ್ ದ ವರ್ಲ್ಡ್ ಗೋಯಿಂಗ್ ಫಾರ್ವರ್ಡ್. ಓಕೆ, ಸೊ ಟೇಲ್ ವಿಂಡ್ ಸಿ ಎಸ್ ಎಸ್ ಅಂತ ಹೆವಿಲಿ ಯೂಸ್ ಮಾಡ್ತಾರೆ. ಈಗ ಇಂಡಿಯಾದಲ್ಲಿ ಅಷ್ಟು ಗ್ರೇಟ್ ಪಾಪ್ಯುಲಾರಿಟಿ ಬಂದಿಲ್ಲ, ಅಂಡ್ ವಿ ಇಂಡಿಯನ್ಸ್ ಆರ್ ಆಲ್ವೇಸ್ ತ್ರೀ ಇಯರ್ಸ್ ಬಿಹೈಂಡ್. ಈಗ ರಿಯಾಕ್ಟ್ ಜೆಎಸ್ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲಾರಿಟಿ ಬರ್ತಾ ಇದೆ, ಬಟ್ 2017 ಅಲ್ಲಿ ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಈಗ ಇಂಡಿಯಾದಲ್ಲಿ ನೆಕ್ಸ್ಟ್ ಜೆಎಸ್ ಅಥವಾ ನೆಕ್ಸ್ಟ್ ಜೆಎಸ್ ಅಂತ ಇದೆ, ಅದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದೆ, ಬಟ್ ಇಂಡಿಯನ್ಸ್ ಅಲ್ಲಿ 2-3% ಕೂಡ ಕರೆಕ್ಟ್ ಆಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಸೊ ನಾವು ವಿ ಆರ್ ಆಲ್ವೇಸ್ 3 ಇಯರ್ಸ್ ಬಿಹೈಂಡ್ ಕನ್ಸಿಡರ್ ಮಾಡಿ. ಅದೇ ರೀತಿ ಸಿ ಎಸ್ ಎಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಟೇಲ್ ವಿಂಡ್ ಸಿ ಎಸ್ ಎಸ್. ಬೂಟ್ ಸ್ಟ್ರಾಪ್ ಇದು ಕಾಲ ಎಲ್ಲ ಆಲ್ಮೋಸ್ಟ್ ಮುಗಿಲಿಕ್ಕೆ ಆಯ್ತು, ಟು ಬಿ ಆನೆಸ್ಟ್, ಟು ಬಿ ವೆರಿ ಫ್ರಾಂಕ್. ಯೂಸ್ ಇಂಡಿಯಾದಲ್ಲಿ 90% ಸಿ ಎಸ್ ಎಸ್ ಫ್ರೇಮ್ ವರ್ಕ್ ಯೂಸ್ ಮಾಡೋದು ಸಿ ಎಸ್ ಎಸ್ ಎ, ಬಟ್ ಟೇಲ್ ವಿಂಡ್ ವಿಲ್ ಡೆಫಿನೆಟ್ಲಿ ರೂಲ್ ದ ವರ್ಲ್ಡ್. ಸೊ ಈ ತರ ಹಲವಾರು ಸವಲತ್ತುಗಳು ನಮ್ಗೆ ಅವೈಲೇಬಲ್ ಆಗಿ ಸಿಗುತ್ತೆ, ಬಟ್ ಇದು ಗೊತ್ತಿರಬೇಕು ಯಾಕೆ ಅಂತ ಹೇಳಿದ್ರೆ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ಗೋಸ್ಕರ ಮಾತ್ರ, ಒಂದು ಮೇನ್ ರೀಸನ್. ಅಂಡ್ ಸೆಕೆಂಡ್ ಮೇನ್ ರೀಸನ್ಸ್, ವಿ ಆಲ್ ಆಕ್ಚುಲಿ ಒಂದು 90% ಆಫ್ ದ ಇಂಡಿಯನ್ ಕಂಪನೀಸ್ ರನ್ಸ್ ಆನ್ ಟಾಪ್ ಆಫ್ ಸಿ ಎಸ್ ಎಸ್ ಫ್ರೇಮ್ ವರ್ಕ್. ಸ್ಟ್ಯಾಂಡ್ ಅಲೋನ್ ಸಿ ಎಸ್ ಎಸ್ ಬರೆಯುವ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ವೆರಿ ಲೆಸ್, ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಫ್ರೇಮ್ ವರ್ಕ್ಸ್ಗಳು ಬರ್ತಾ ಇದೆ. ಓಕೆ, ಸೊ ಫ್ಲೋಟ್ ಕನ್ಸಿಡರ್ ಸೋ ಮಚ್, ಯಾಕಂತ ಹೇಳಿದ್ರೆ ನನಗೂ ಜಾಸ್ತಿ ಅದ್ರ ಬಗ್ಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಬಟ್ ದ ಮಿನಿಮಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಕಲಿಯುವಾಗ ನಾನು ಕಲಿತು, ಬಿಕಾಸ್ ಐ ನೆವರ್ ಯೂಸ್. ಐ ಥಿಂಕ್ ವಿನೋದ್ ಸರ್ ಇವಾಗ ತಾವು ಕೂಡ ಯೂಸ್ ಮಾಡೋದು ಇಲ್ಲ ಅಂತ ಅನಿಸ್ತಾ ಇದ್ದಾನೆ, ಇಫ್ ಯು ಆರ್ ಯೂಸಿಂಗ್ ಫ್ಲೆಕ್ಸ್ ಅಂಡ್ ಸ್ಟಫ್. ಸೊ ನಾನು ಯೂಸ್ ಮಾಡ್ತಿಲ್ಲ, ಬಟ್ ಐ ಸ್ಟಾರ್ಟೆಡ್ ವಿತ್ ಟೇಬಲ್. ಹೌದು, ಸೊ ಹೌದು, ಸೊ ಕಷ್ಟ, ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ. ಆಮೇಲೆ ಇದರದು ಏನು ಪ್ರಾಪರ್ಟೀಸ್, ಕೆಲವೊಂದು ಬ್ರೌಸರ್ ಅಲ್ಲಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡುತ್ತೆ, ಅದೇ ಒಂದು ಪ್ರಾಬ್ಲಮ್. ಸಿ, ನಾನು ಒಂದು ಹೇಳ್ತೇನೆ, ನಿಮ್ಮ ಗೂಗಲ್ ಕ್ರೋಮ್ ತರ ಅಲ್ಲ ನಿಮ್ಮ ಇಂಟರ್ನೆಟ್ ಎಕ್ಸ್ಪ್ಲೋರರ್. ನಿಮ್ಮ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದೇ ರೀತಿ ಗೂಗಲ್ ಕ್ರೋಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕೆಲವು ಸಿ ಎಸ್ ಎಸ್ ಫ್ರೇಮ್ ವರ್ಕ್ಸ್ಗಳು ನಿಮ್ಮ ಬ್ರೌಸರ್ ಅಲ್ಲಿ ರನ್ ಆಗಲ್ಲ, ಸೇಮ್ ಲೈಕ್ ನಿಮ್ಮ ಕೆಲವು ಜಾವಾಸ್ಕ್ರಿಪ್ಟ್ ಪ್ರಾಪರ್ಟೀಸ್ ಕೂಡ ರನ್ ಆಗಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಬ್ರೌಸರ್ಸ್, ಓಲ್ಡ್ ಬ್ರೌಸರ್ಸ್ ಅಲ್ಲಿ ಕೆಲವೊಂದೆಲ್ಲ ರನ್ ಆಗಲ್ಲ. ಸೊ ಈ ತರ ಇರುವಂತಹ ಹಲವಾರು ಪ್ರಾಬ್ಲಮ್ಸ್ ಬ್ರೌಸರ್ ಟು ಬ್ರೌಸರ್ಗೆ ಬರುತ್ತೆ. ಓಕೆ, ಸೊ ವಾಟ್ ವಿ ಇವಾಗಿನ ಟ್ರೆಂಡ್ ಅಥವಾ ಇವಾಗಿನ ಒಂದು ಕಂಪನಿ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತ ಹೇಳಿದ್ರೆ, ನಿಮ್ ಕಡೆಯಿಂದ ಟು ಲರ್ನ್ ಮಾಡರ್ನ್ ವೆಬ್ ಡೆವಲಪ್ಮೆಂಟ್. ಸೊ ಮಾಡರ್ನ್ ವೆಬ್ ಡೆವಲಪ್ಮೆಂಟ್ ಬಂದಾಗ ನಾವು ಈಗ ಡಿಸ್ಕಸ್ ಮಾಡಿದಂತ ಪಾಯಿಂಟ್ಸ್ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಬರಲ್ಲ, ನಾಳೆಯಿಂದ ಎಕ್ಸ್ಪ್ಲೇನ್ ಮಾಡುವಂತ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಬಿಕಾಸ್ ದೇ ಆಸ್ಕ್ ಫಾರ್ ಫ್ಲೆಕ್ ಬಾಕ್ಸ್, ದೇ ಆಸ್ಕ್ ಫಾರ್ ಸಿ ಎಸ್ ಎಸ್ ಗ್ರೇಡ್. ಈಗ ಸಿ ಎಸ್ ಎಸ್ ಮೇಲೆ ಈಗ ನೀವು ಎಚ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಆಗಿ ಒಂದು ಕಂಪನಿಗೆ ಜಾಯ್ನ್ ಆಗೋದು ಅಂತಿದ್ರೆ, ದೇರ್ ಆರ್ ರಿಕ್ವೈರ್ಮೆಂಟ್ಸ್ ಓನ್ಲಿ ಟು ಬಿಕಮ್ ಎನ್ ಎಚ್ ಟಿ ಎಮ್ ಎಲ್ ಅಂಡ್ ಸಿ ಎಸ್ ಎಸ್ ಡೆವಲಪರ್, ರೈಟ್? ಸೊ ಆತ್ರ ಬಂದಾಗ ನಿಮ್ಗೆ ಸಿ ಎಸ್ ಎಸ್ ಅಲ್ಲಿ ಫಸ್ಟ್ ಕೇಳುವಂತದ್ದು ಲೇಔಟ್ ಮಾಡ್ಲಿಕ್ಕೆ, ಹೇಗೆ ನೀವು ಲೇಔಟ್ ಮಾಡ್ತೀರಿ. ಆವಾಗ ಫ್ಲೆಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸಿ ಎಸ್ ಎಸ್ ಗ್ರಿಡ್ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಈ ಫ್ಲೋಟ್ ರೈಟ್ ಫ್ಲೋಟ್ ಲೆಫ್ಟ್ ಎಂಬ ವಿಷಯ ಇಂಪಾರ್ಟೆಂಟ್ ಆಗಲ್ಲ. ಟು ಅಂಡರ್ಸ್ಟ್ಯಾಂಡ್ ಒಂದು ಎಲಿಮೆಂಟ್ ಅನ್ನು ಅದರ ಪೇರೆಂಟ್ ರೆಫರೆನ್ಸ್ಗೆ ರೈಟ್ ಆರ್ ಲೆಫ್ಟ್ಗೆ ಪ್ಲೇಸ್ ಮಾಡ್ಲಿಕ್ಕೋಸ್ಕರ ವಿ ಯೂಸ್ ಫ್ಲೋಟ್ ರೈಟ್ ಅಂಡ್ ಫ್ಲೋಟ್ ಲೆಫ್ಟ್. ಇಟ್ಸ್ ಲೈಕ್ ಫ್ಲೋಟಿಂಗ್ ದಿ ಎಲಿಮೆಂಟ್ ಟು ದ ಲೆಫ್ಟ್ ಸೈಡ್ ಆರ್ ಟು ದ ರೈಟ್ ಸೈಡ್. ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಐ ಥಿಂಕ್ ವಿನೋದ್ ಸರ್
might be explaining it much better. Correct. It's correct. Now parent element again, relative andre parent element relative idre ನಾವು ಫ್ಲೋಟ್ ಮಾಡಿದಾಗ ಅದರಿಗೆ ರಿಲೇಟಿವ್ ಆಗಿ ಅದು ಪೊಸಿಷನ್ ತಗೊಳತ್ತೆ. ಬಟ್ ಪೇರೆಂಟ್ ಎಲಿಮೆಂಟ್ ಪೊಸಿಷನಿಂಗು ಫಿಕ್ಸ್ಡ್ ಇಲ್ಲ ಅಬ್ಸಲ್ಯೂಟ್ ಇಲ್ಲ ಸ್ಟಿಕಿ ಇದ್ರೆ ಆವಾಗ ಈ ಇನ್ನರ್ ಚೈಲ್ಡ್ಗೆ ಸ್ಟೈಲ್ ಶೀಟ್ ಕೊಡೋದು ಬೇರೆ ತರ ಬಿಹೇವ್ ಮಾಡುತ್ತೆ. ನಾವು ಅದನ್ನೇ ನೋಡ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್ ವಿತ್ ಸಿ ಎಸ್ ಎಸ್ ಪೊಸಿಷನಿಂಗ್. ಬೇರೆ ಇಲ್ಲ ಏನಾದ್ರು ಕ್ವಶನ್ಸ್ ಇದೆಯಾ? ಸುಜಾತ ಕ್ಲಿಯರ್ ಆಯ್ತಲ್ಲ ನಿಮ್ಗೆ? ಕ್ಲಿಯರ್ ಆಗಿಲ್ಲ ಅಂತ ಇದ್ರೆ ನಾನು What I can do is I can Google through quickly. ಸ್ವಲ್ಪ ಗೂಗಲ್ ಮಾಡಿ ನಾಳೆದು ಕ್ಲಾಸಿಗೆ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಐ ಹವ್ ನೆವರ್ ಯೂಸ್ಡ್, ಹಾನೆಸ್ಟ್ಲಿ ಹೇಳ್ತಿದ್ದೇನೆ, ಐ ಹವ್ ನೆವರ್ ಯೂಸ್ಡ್ ಫ್ಲೋಟ್. ಅಂಡ್ ಇಫ್ ಯು ಆರ್ ವೆರಿ ಕ್ಯೂರಿಯಸ್ ಐ ವಿಲ್ ಕೈಂಡ್ಲಿ ಹ್ಯಾವ್ ಅ ಲುಕ್ ಇನ್ ಟು ಇಟ್. ನಾನು ಯೂಸ್ ಮಾಡಿದೀನಿ, ಫ್ಲೋಟ್ ಸ್ಪೇಸ್ ಆಕ್ಯುಪೈ ಮಾಡಲ್ಲ ಆಕ್ಚುಲಿ. ಅಂದ್ರೆ ನಾನು ಇವಾಗ ಕೆಲಸಲ ಇವಾಗ ಫ್ಲೋಟ್ ಅಲ್ಲಿ ಇವಾಗ ನ್ಯಾವಿಗೇಷನ್ ಮೆನು ನಾವು ಹಳೆ ಸ್ಟೈಲ್ ಅಲ್ಲಿ ಬಿಲ್ಡ್ ಮಾಡ್ಬೇಕಾದ್ರೆ ನ್ಯಾವಿಗೇಷನ್ ಮೆನುಗೆ ನಾವು ಲೆಫ್ಟ್ ಸೈಡ್ ಫ್ಲೋಟ್ ಲೋಗೋನ ಫ್ಲೋಟ್ ಮಾಡ್ತಿದ್ವಿ, ರೈಟ್ ಸೈಡ್ ನ್ಯಾವಿಗೇಷನ್ ಲಿಸ್ಟ್ ನ ಫ್ಲೋಟ್ ಮಾಡ್ತಿದ್ವಿ. ಇವಾಗ ನೀವು ಅನ್ಆರ್ಡರ್ ಲಿಸ್ಟ್ ಹಾಕಿದ್ರು ಅಲ್ಲಿ ಫ್ಲೋಟ್ ಮಾಡಿದ್ರೆ ನಾವು ಅವಾಗ ಬರಿತಿದ್ವಿ, ಅವಾಗ ಇವಾಗ ಇಂತರ ಫ್ಲೆಕ್ಸ್ ಅಲ್ಲಿ ಬರಿತಿರ್ಲಿಲ್ಲ. ಬೂಟ್ಸ್ಟ್ರ್ಯಾಪ್ ಅಲ್ಲಿ ಯಾವ್ದು ಕ್ಲಾಸ್ ಇರೋದು ಸರ್? ಅದರಲ್ಲಿ ಬೂಟ್ಸ್ಟ್ರ್ಯಾಪ್ ಅಲ್ಲಿ ಎಂಎಕ್ಸ್ ಆಟೋ ನೋಟ್ ಎಂಎಕ್ಸ್ ಆಟೋ ಇಸ್ಟ್ ಮೇಕ್ ಸೆಂಟರ್ ಅಲ್ಲಿ ಅದರಲ್ಲಿ ಪ್ರಿ ಬಿಲ್ಟ್ ಕ್ಲಾಸ್ ಬಂದು ಫುಲ್ ರೈಟ್ ಫುಲ್ ಲೆಫ್ಟ್ ಅಂತ ಯುಟಿಲಿಟಿ ಕ್ಲಾಸಸ್. ಯೆಸ್ ಯೆಸ್ ಯೆಸ್. ಸೋ ಪೀಪಲ್ ಹೂ ಹ್ಯಾವ್ ವರ್ಕ್ ವಿತ್ ಬೂಟ್ಸ್ಟ್ರ್ಯಾಪ್ ವಿಲ್ ಅಂಡರ್ಸ್ಟ್ಯಾಂಡ್ ಅದು ಲೆಫ್ಟ್ ಗೆ ಬೇಕು ಅಂತ ಹೇಳಿದ್ರೆ ಲೆಫ್ಟ್ ಗೆ ಹೋಗುತ್ತೆ, ರೈಟ್ ಗೆ ಬೇಕು ಅಂತ ಹೇಳಿದ್ರೆ ರೈಟ್ ಗೆ ಹೋಗುತ್ತೆ. ಬೂಟ್ಸ್ಟ್ರ್ಯಾಪ್ ಅಲ್ಲಿ ಸಿಮಿಲರ್ ಬಾಕ್ಸ್ ಅಲ್ಲಿ ಯಾವ ತರ ಇರುತ್ತೆ ಅದ್ರಲ್ಲಿ ಹೋಗುತ್ತೆ. ಸಿಂಪಲ್ ಡಿಬಗ್ಗಿಂಗ್ ಇದೆ, ನೀವು ಅದ್ರದ್ದು ಯಾವ್ದಕ್ಕೆ ಫುಲ್ ರೈಟ್ ಮತ್ತೆ ಫುಲ್ ಲೆಫ್ಟ್ ಅಂತ ಕೊಡ್ತಿದ್ರಲ್ಲ ಅದ್ರ ಪೇರೆಂಟ್ ಎಲಿಮೆಂಟ್ ಅದು ಸಿ ಎಸ್ ಎಸ್ ಪೊಸಿಷನ್ಗೆ ಏನಿದೆ ಅಂತ ನೋಡ್ಬೇಕು. ಪೊಸಿಷನ್ ರಿಲೇಟಿವ್ ಆಗಿದ್ಯಾ ಅಬ್ಸಲ್ಯೂಟ್ ಆಗಿದ್ಯಾ ಅದ್ ನೋಡ್ಕೋಬೇಕು. ಅಬ್ಸಲ್ಯೂಟ್ ಇಲ್ಲ ಸ್ಟಾಟಿಕ್ ಇದ್ರೆ ಅದು ಫ್ಲೋಟ್ ಕರೆಕ್ಟ್ ಆಗಿ ಬರೋದಿಲ್ಲ. ಸುಜಾತ, ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫ್ಲೋಟ್ ವರ್ಕ್ ಮಾಡುವಾಗ ಆ ಎಲಿಮೆಂಟ್ ಅಲ್ಲ, ಇಟ್ಸ್ ನಾಟ್ ದಾಟ್ ಎಲಿಮೆಂಟ್, ಇಟ್ಸ್ ಪೇರೆಂಟ್ ಎಲಿಮೆಂಟ್. ಪೇರೆಂಟ್ ಎಲಿಮೆಂಟ್ ಇದ ರೆಫರೆನ್ಸ್ ಮೇಲೆ ನಿಮ್ಮ ಚೈಲ್ಡ್ ಎಲಿಮೆಂಟ್ ಮೂವ್ ಆಗೋದು. ಪೇರೆಂಟ್ ಎಲಿಮೆಂಟ್ ಮೂವ್ ಆಗಲ್ಲ, ಬಟ್ ಅದರ ರೆಫರೆನ್ಸ್ ಮೇಲೆ. ಈಗ ನನ್ನ ಮನೆ ಎದುರಿರುವಂತ ಮನೆ ಇದ್ರೆ ನಾನೊಂದು 50 ಪಿಕ್ಸೆಲ್ ಮುಂದೆ ಹೋಗ್ಬೇಕು ಅಂತಿದ್ರೆ ನನ್ನ ಮನೆಯ ಡೈರೆಕ್ಷನ್ ಅಲ್ಲಿ ನಾನು 50 cm ಮುಂದೆ ಹೋಗ್ಬೇಕು. ನನ್ನ ಮನೆಯನ್ನು ನನ್ನ ಎದುರು ಮನೆಯನ್ನು ರೆಫರೆನ್ಸ್ ಇಟ್ಟು ಮೈ ದ ಫೇಸಿಂಗ್ ಐ ಆಮ್ ಫೇಸಿಂಗ್ ಆನ್ ಫ್ರಂಟ್ ಆನ್ ಬೇಸಿಸ್ ಆಫ್ ದಾಟ್ ಐ ಹ್ಯಾವ್ ಟು ಮೂವ್. ಓಕೆ, ಅದಲ್ಲದೆ ಅಬ್ಸಲ್ಯೂಟ್ ಅಂತ ಹೇಳಿದ್ರೆ ಎಂಟೈರ್ ವ್ಯೂ ಪೋರ್ಟ್ ಇದು 50% ಹೋಗುತ್ತೆ. ಓಕೆ, ಸೊ ಇಟ್ಸ್ ಬೇಸ್ಡ್ ಆನ್ ಇಟ್ಸ್ ಪೇರೆಂಟ್. ನಿಮ್ಮ ಪೇರೆಂಟ್ ಇದು ಪೊಸಿಷನ್ ನ ಮೇಲೆ ನಿಮ್ಮ ಚೈಲ್ಡ್ ಇದು ಪ್ಲೇಸ್ಮೆಂಟ್ ಇರುತ್ತೆ. ಸೊ ನಿಮ್ಮ ಪೇರೆಂಟ್ ಇದು ಪೊಸಿಷನ್ ಸ್ಟಾಟಿಕ್ ಅಂತ ಇದ್ರೆ ಇಟ್ ವಿಲ್ ನಾಟ್ ಮೂವ್. ಸೊ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಗೆ. ಸೊ ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ಪೇರೆಂಟ್ ಎಲಿಮೆಂಟ್. ಬಟ್ ಪೇರೆಂಟ್ ಮೂವ್ ಆಗಲ್ಲ, ಚೈಲ್ಡ್ ಮೂವ್ ಆಗೋದು ಆನ್ ದ ಬೇಸಿಸ್ ಆಫ್ ಪೇರೆಂಟ್ಸ್ ಪೊಸಿಷನ್ ಅಂತ ಹೇಳ್ತಾರೆ ಅದಕ್ಕೆ. ಓ, ನಂಗೆ ಗೊತ್ತಿರಲಿಲ್ಲ ಅದು, ನಾನು ಯಾವತ್ತು ಚೆಕ್ ಮಾಡೂ ಇಲ್ಲ ಪೇರೆಂಟ್ ಪೊಸಿಷನ್ ಏನಂದ್ಬಿಟ್ಟು. ನಾನು ಜಸ್ಟ್ ಬರೀ ಫುಲ್ ರೈಟ್ ಫುಲ್ ಲೆಫ್ಟ್ ಅಂತ ಕೊಡ್ತಿದ್ರೆ ವರ್ಕ್ ಆಗ್ತಿರಲಿಲ್ಲ. ಒನ್ ಪ್ರಾಬ್ಲಮ್ ವಿತ್ ಸಿಎಸ್ಎಸ್ ಫ್ರೇಮ್ವರ್ಕ್ ಏನಂತ ಹೇಳಿದ್ರೆ, ನಾವು ನೋಟಿಸ್ ಮಾಡಿರೋದು ಒನ್ ಪ್ರಾಬ್ಲಮ್, ಸಿಎಸ್ಎಸ್ ಗೊತ್ತಿಲ್ಲದೆ ಬೂಟ್ಸ್ಟ್ರ್ಯಾಪ್ ಕಲ್ತಾಗ ಇಂತ ಇಶ್ಯೂಸ್ ಬರುತ್ತದೆ. ಸಿಎಸ್ಎಸ್ ಇದು ಪ್ರಾಪರ್ಟೀಸ್ ಗೊತ್ತಿಲ್ಲದೆ ನಾವು, ಐ ಮೀನ್ 90% ಆಫ್ ದ ಪೀಪಲ್ ಇದೇ ಮಾಡುದು. ವಿನೋದ್ ವಿಲ್ ಅಗ್ರಿ ವಿತ್ ಮೀ, ಪೀಪಲ್ ಆರ್ ಗೋಯಿಂಗ್ ಟು ಫ್ರೇಮ್ವರ್ಕ್ಸ್ ವೆರಿ ಕ್ವಿಕ್ಲಿ ದನ್ ಲರ್ನಿಂಗ್ ವೆನಿಲಾ ಥಿಂಗ್ಸ್ ಆಫ್ ಇಟ್. ವೆನಿಲಾ ಥಿಂಗ್ಸ್ ಅಂತ ಹೇಳಿದ್ರೆ ಪ್ರಾಪರ್ ಕೋರ್ ಸಿಎಸ್ಎಸ್ ಬಿಟ್ಟು ಅಥವಾ ಕೋರ್ ಜಾವಾ ಸ್ಕ್ರಿಪ್ಟ್ ಬಿಟ್ಟು ರಿಯಾಕ್ಟ್ ಗೆ ಹೋಗ್ತಾರೆ, ಕೋರ್ ಸಿಎಸ್ಎಸ್ ಬಿಟ್ಟು ಬೂಟ್ಸ್ಟ್ರ್ಯಾಪ್ ಗೆ ಹೋಗ್ತಾರೆ. ಇಲ್ಲಿ ಈ ತರ ಇರುವಂತ ಪ್ರಾಬ್ಲಮ್ಸ್ ಬರುತ್ತೆ. ಅಫ್ಕೋರ್ಸ್ ಅದು ಈಸಿ ಮಾಡುತ್ತೆ, ದಟ್ ವಿಲ್ ಮೇಕ್ ಲೈಫ್ ಮಚ್ ಮೋರ್ ಈಸಿ, ಬಟ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಡಿಬಗ್ ಮಾಡ್ಲಿಕ್ಕೆ ಗೊತ್ತಿರಲ್ಲ ಮತ್ತೆ ಅದ್ ಯಾಕೆ ಹಾಗೆ ಆಗ್ತಿದೆ ಅಂತ. ಇಲ್ಲ, ನಾನು ಆಕ್ಚುಲಿ ಬಂದ್ಬಿಟ್ಟು ಬ್ಯಾಕ್ ಎಂಡ್ ಡೆವಲಪರ್, ಸಮ್ ಟೈಮ್ಸ್ ಫ್ರಂಟ್ ಎಂಡ್ ಡೆವಲಪರ್ ಅವೈಲೇಬಲ್ ಇಲ್ಲ ಅಂದಾಗ ಮಾತ್ರ ನಾನು ಮಾಡ್ತಿದ್ದೆ. ಆವಾಗ ನೈಸ್ ಟು ಸಿ ಎ ಫುಲ್ ಸ್ಟ್ಯಾಕ್ ಡೆವಲಪರ್. ನೈಸ್ ಟು ಸಿ ಎ ಫುಲ್ ಸ್ಟ್ಯಾಕ್ ಡೆವಲಪರ್. ಯಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ಯಾಕ್ ಎಂಡ್ ಯಾವದ್ರಲ್ಲಿ ಮಾಡ್ತಿದ್ರಿ ಸುಜಾತ? ಜಸ್ಟ್ ಅನ್ನೋ ಕ್ಯೂರಿಯಸ್ ನೋಟ್. ಪಿಎಚ್ಪಿ ಮಾಡ್ತಿದ್ದೆ ನಾನು, ಪಿಎಚ್ಪಿ. Oh, you know, I think you both can make a good combination in terms of PHP. You know, this is also a PHP into Laravel, basically. ನನ್ ಕೋಡಿಗ್ನೇಟರ್ ಯೂಸ್ ಮಾಡ್ತಿದ್ದೆ ಲಾರಾವೆಲ್. ನನ್ಗ ಯಾವ್ದು ಅಷ್ಟೊಂದು ಚಾನ್ಸ್ ಸಿಗ್ಲಿಲ್ಲ, ಒಂದ್ಸತಿ ಮಾತ್ರ ಮಾಡಿತ್ತು. ಉಳಿದಿದ್ದೆಲ್ಲ ಕೋರ್ PHP, ಆಮೇಲೆ ಕೋಡಿಗ್ನೇಟರ್ ಮಾಡ್ತಿದ್ದೆ. ಖಂಡಿತ ಖಂಡಿತ. ಲೆಟ್ಸ್ ಓಕೆ, ವಿ ವಿಲ್ ಕಂಟಿನ್ಯೂ ಲೇಟರ್. ಐ ಥಿಂಕ್ ವಿನೋದ್ ಕ್ಯಾನ್ ಕಂಟಿನ್ಯೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸುಜಾತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬಂದು ಸಿ ಎಸ್ ಎಸ್ ಪೊಸಿಷನಿಂಗ್ ಅಂತ. ನಾನು ಇವಾಗ ಒಂದೇ ಬಾಕ್ಸ್ ಇಟ್ಕೊತಾ ಇದ್ದೀನಿ, ಐ ಆಮ್ ಡಿಲೀಟಿಂಗ್ ದಿ ಅದರ್ ಕೋಡ್.
ಸೊ ನಾನು ಇಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು ನಮ್ಮ ಡ್ಯೂ ಬಾಕ್ಸ್ ಹೋಗಿ ಲೆಫ್ಟ್ ಸೈಡಿಗೆ ಕುತ್ಕೊಂತ ಇದೆ ರಿಲೇಟಿವ್ ಟು ಬಾಡಿ ಎಲಿಮೆಂಟ್. ನಮ್ದು ಇಲ್ಲಿ ಆನ್ ಓವರ್ ಮಾಡ್ತಿದ್ದೆಲ್ಲ ಬಾಡಿ ಎಲಿಮೆಂಟ್ಗೆ ರಿಲೇಟಿವ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ನಾನು ಇವಾಗ ಬಾಕ್ಸ್ ಎಲಿಮೆಂಟ್ ಅಲ್ಲಿ ಪೊಸಿಷನಿಂಗ್ ಅಲ್ಲಿ ನಾನು ಟಾಪ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಪುಷ್ ಮಾಡಬಹುದು. ಟಾಪ್ ಇಂದ ನನಗೆ ಒಂದು 100 pixel ಕೆಳಗಡೆ ಬೇಕು ಅಂದ್ರೆ 100 pixel ಕೊಟ್ಟಾಗ ಪುಷ್ ಆಗೋದಿಲ್ಲ, ಏಕೆಂದ್ರೆ ನಾನು ಬಾಡಿಲಿ ಪ್ರಾಪರ್ಟಿ ಡಿಫೈನೇ ಮಾಡಿಲ್ಲ. ಡಿಸ್ಪ್ಲೇ ಪ್ರಾಪರ್ಟಿ, ಡಿಸ್ಪ್ಲೇ ಇದಕ್ಕೆ ರಿಲೇಟಿವ್ ಅಂತ ಕೊಟ್ರೆ, ಸಾರಿ ಪೊಸಿಷನ್, ಪೊಸಿಷನಿಂಗ್ ರಿಲೇಟಿವ್ ಅಂತ ಕೊಟ್ರೆ, ರಿಲೇಟಿವ್ ಅಂತ ಕೊಟ್ಟಾಗ ಇದ್ರದ್ದು ಪ್ರಾಪರ್ಟಿ ಪೊಸಿಷನಿಂಗ್ ರಿಲೇಟಿವ್ ಅಂತ ಕೊಡ್ಬೇಕು. ಸೊ ರಿಲೇಟಿವ್ ಅಂತ ಕೊಟ್ಟಾಗ ಸೊ ಈ ಪೇರೆಂಟ್ ಎಲಿಮೆಂಟ್ಗೆ ಬೇಕಾಗಿಲ್ಲ ಅನ್ಸುತ್ತೆ, ಎಸ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಚೈಲ್ಡ್ ಎಲಿಮೆಂಟ್ ಅಲ್ಲಿ ನಾನು ರಿಲೇಟಿವ್ ಅಂತ ಕೊಟ್ಟಾಗ ಮಾತ್ರ ನೋಡಿ ಅಂತ, ಜಸ್ಟ್ ಪೇರೆಂಟ್ ಮತ್ತೆ ಚೈಲ್ಡ್ ಮಾತ್ರ ನೋಡಿ, ದೆನ್ ಓನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಪೊಸಿಷನಿಂಗ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಎಲಿಮೆಂಟ್ ಅನ್ನು ಹೇಗೆ ಪೊಸಿಷನ್ ಮಾಡುತ್ತೆ, ಅದ್ರ ಚೈಲ್ಡ್ ಯಾವ ರೀತಿ ಮೂವ್ ಆಗಬೇಕು ಎಂಬುದು ಅಂತಿದ್ರೆ ಪೊಸಿಷನಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಪೇರೆಂಟ್ ಅಂಡ್ ಚೈಲ್ಡ್. ಐ ಥಿಂಕ್ ವಿ ಕ್ಯಾನ್ ಎಲಾಬರೇಟ್ ದಾಟ್ ಆನ್ ಮೋರ್ ವಿನೋದ್, ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ಪೇರೆಂಟ್ ಅಂಡ್ ವಿಚ್ ಇಸ್ ಚೈಲ್ಡ್ ಅಂಡ್ ವೈ ಇಟ್ ಇಸ್ ನಾಟ್ ಮೂವಿಂಗ್ ಅಂಡ್ ವೈ ಇಟ್ ಇಸ್ ಮೂವಿಂಗ್. ಟು ಬೆಟರ್ ಇಲ್ಲಿಸ್ಟ್ರೇಟ್ ಲೆಟ್ ಮೀ ಕ್ರಿಯೇಟ್ ಟೂ ಬಾಕ್ಸಸ್ ಇನ್ಸೈಡ್ ಒನ್ ಒನ್ ಇನ್ಸೈಡ್ ಅನದರ್. ಐ ಥಿಂಕ್ ದಟ್ ವಿಲ್ ಬಿ ಬೆಟರ್. ಸೊ ಈಗ ನೋಡಿ, ಡಿವ್ ಐಡಿ ಇಸ್ ಈಕ್ವಲ್ ಟು ಬಾಕ್ಸ್ ಒನ್ ಇಸ್ ದ ಪೇರೆಂಟ್ ಅಂತ ಕನ್ಸಿಡರ್ ಮಾಡಿ, ಅದೊಂದು ಪೇರೆಂಟ್. ಸೊ ಎನಿ ಎಲಿಮೆಂಟ್ ವಿಚ್ ಇಸ್ ಇನ್ಸೈಡ್ ದಟ್ ಪೇರೆಂಟ್ ವಿಲ್ ಬಿ ಡೆಫಿನೆಟ್ಲಿ ವಿಲ್ ಬಿ ಚಿಲ್ಡ್ರನ್, ರೈಟ್? ಸೊ ಇವಾಗ ಒಂದು ಪೇರೆಂಟ್ ಅಂಡ್ ಒಂದು ಚೈಲ್ಡ್ ಡಿಸೈನ್ ಮಾಡ್ತಿದ್ದೇವೆ. ಸೊ ಆನ್ ಬೇಸಿಸ್ ಆಫ್ ಪೇರೆಂಟ್ ಚೈಲ್ಡ್ ಅನ್ನು ಹೇಗೆ ಮೂವ್ ಮಾಡಬಹುದು ಸ್ಕ್ರೀನ್ ಅಲ್ಲಿ, ಹೇಗೆ ಪೊಸಿಷನ್ ಮಾಡಬಹುದು, ಯಾವ ಆಂಗಲ್ ಅಲ್ಲಿ ಪೊಸಿಷನ್ ಮಾಡ್ಬೇಕು, ಎಲ್ಲಿ ಪೊಸಿಷನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಪೇರೆಂಟ್ ಚೈಲ್ಡ್ ಗೊತ್ತಾದ್ರೆ ನಿಮ್ಗೆ ಎಂತ ಲೇಔಟ್ ಬೇಕಿದ್ರು ಮಾಡಬಹುದು, ಯು ಕ್ಯಾನ್ ಡಿಫೈನ್ ಎನಿ ಲೇಔಟ್ಸ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್. ಸೊ ನೀವು ಇಲ್ಲಿ ನೋಡಬಹುದು ಬಾಕ್ಸ್, ಪೇರೆಂಟ್ ಬಾಕ್ಸ್ ಬಂದು ಬಾಕ್ಸ್ ಒನ್ ಇದೆ, ನಾನು ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್ ಕೊಟ್ಟಾ ಇದ್ದೀನಿ. ಸೊ ಇನ್ನರ್ ಬಾಕ್ಸ್ ಬಂದು ಆರ್ಚಿಡ್ ಕಲರ್ ಇದೆ. ಸೊ ಇಲ್ಲಿ ನಾನು ಇದಕ್ಕೆ 100x100 ಕೊಟ್ಟಿದ್ದೀನಿ, ಇದಕ್ಕೆ 400x300 pixel x50% ಕೊಟ್ಟಿದ್ದೀನಿ. ನೀವು ಇಲ್ಲಿ ಬೈ ಡಿಫಾಲ್ಟ್ ಆಗಿ ನೋಡ್ಬೋದು, ಲೆಫ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಹೋಗಿ ಇದು ಪ್ಲೇಸ್ ಆಗತ್ತೆ ಬೈ ಡಿಫಾಲ್ಟ್. ಇದು ಡಿಫಾಲ್ಟ್ ಬಿಹೇವಿಯರ್ ಅಂದ್ರೆ ಈ ಪೇರೆಂಟ್ ಎಲಿಮೆಂಟ್ ಇದ್ದು ಬೌಂಡ್ರೀಸ್ ಎಲ್ಲಿದೆ ಅಲ್ಲ ಅದ್ರಿಗೆ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ನಾವು ಚೈಲ್ಡ್ ಎಲಿಮೆಂಟ್ ಆಟೋಮೆಟಿಕ್ ಆಗಿ ಅಲ್ಲಿ ಹೋಗಿ ಪ್ಲೇಸ್ ಆಗುತ್ತೆ. ನಾವು ಇವಾಗ ಇದು ಇನ್ಸೈಡ್ ಬಾಕ್ಸ್ಗೆ ನಮ್ಗೆ ಮೇನ್ ಕಡೆ ಒಂದ್ ಚೂರ್ ಸ್ಪೇಸ್ ಕೊಡ್ಬೇಕು ಅನ್ನೋ ಹಾಗಿದ್ರೆ ನಾವು ಟಾಪ್ ಅಂತ ಕೊಟ್ಟಾಗ 100 pixel ಕೆಳಗಡೆ ಪುಷ್ ಆಗ್ಬೇಕು. ಸೊ ಇದು ಪುಷ್ ಯಾಕೆ ಆಗ್ತಿಲ್ಲ ಅಂತಂದ್ರೆ ನಾವು ಈ ಎಲಿಮೆಂಟ್ಗೆ ಯಾವ ತರ ಪೊಸಿಷನಿಂಗ್ ಇದೆ ಅಂತ ಡಿಫೈನ್ ಮಾಡಿಲ್ಲ. ಪೊಸಿಷನಿಂಗ್ ಅಲ್ಲಿ ಬಂದ್ಬಿಟ್ಟು ಅಬ್ಸಲ್ಯೂಟ್ ಇದೆ, ಫಿಕ್ಸ್ಡ್ ಇದೆ, ಇನ್ಹೆರಿಟ್ ಇದೆ, ರಿಲೇಟಿವ್ ಇದೆ. ರಿಲೇಟಿವ್ ಅಂತ ಕೊಟ್ರೆ ನಾವು ಪೇರೆಂಟ್ ಎಲಿಮೆಂಟ್ ಎಷ್ಟಿದೆ ಅಲ್ಲ ಅದನ್ನ ಬಿಟ್ಟು ಈ ಟಾಪ್ 100% ಅಲ್ಲಿಂದ ಮೂವ್ ಆಗತ್ತೆ. ಸೊ ಇದು ಅರ್ಥ ಆಯ್ತಾ? ಪೇರೆಂಟ್ ಎಲಿಮೆಂಟ್ಗೆ, ಸೊ ನಾವು ಚೈಲ್ಡ್ ಎಲಿಮೆಂಟ್ಗೆ ರಿಲೇಟಿವ್ ಅಲ್ಲಿ ಪೊಸಿಷನಿಂಗ್ ಕೊಟ್ಟಾಗ ಟಾಪ್ ಇಂದ 100% ಕೆಳಗಡೆ ಮೂವ್ ಮಾಡಿದಾಗ 100% ಕೆಳಗಡೆ ಮೂವ್ ಆಗತ್ತೆ. ಇದೇ ತರ ನಾವು ಲೆಫ್ಟ್ ರೈಟ್ ಕೊಡ್ಬೋದು, ಲೆಫ್ಟ್ 100 pixel ಅಂತಾನೆ ಕೊಟ್ಟರು ಈ ಕಡೆ ಮೂವ್ ಆಗತ್ತೆ. ಸೊ ಇದು ಪೊಸಿಷನಿಂಗ್ ರಿಲೇಟಿವ್, ರಿಲೇಟಿವ್ ಟು ಪೇರೆಂಟ್. ಈ ಯಾವ ಎಲಿಮೆಂಟ್ ಮೇಲೆ ರಿಲೇಟಿವ್ ಅಂತ ಕೊಡ್ತೀವಲ್ಲ ಇದು ರಿಲೇಟಿವ್ ಟು ದೇರ್ ಇಟ್ ಇಸ್ ಇಮಿಡಿಯೇಟ್ ಪೇರೆಂಟ್. ಇಮಿಡಿಯೇಟ್ ಪೇರೆಂಟ್ ಇಲ್ಲಿ ಬಂದು ಬಾಕ್ಸ್ ಬನ್ನು. ಇದು ಫಸ್ಟ್ ರಿಲೇಟಿವ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಗೈಸ್ ಇದು ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಅರ್ಥ ಆಗಿಲ್ಲ ದಯಮಾಡಿ ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ಸ್, ಬಿಕಾಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲದಿದ್ರೆ ನಾವು ಇಷ್ಟು ಫೋರ್ಸ್ ಮಾಡಲ್ಲ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಕೇಳ್ತಿದ್ದಾನೆ, ದಿಸ್ ಇಸ್ ಒನ್ ಕೈಂಡ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್. ಪೊಸಿಷನ್ ರಿಲೇಟಿವ್ ಅಂತ ಸಿಂಪಲ್ ಇಂಗ್ಲಿಷ್ ವರ್ಡ್ಸ್ ಹೇಳುತ್ತೆ, ಪೊಸಿಷನ್ ಟು ರಿಲೇಟಿವ್. ರಿಲೇಟಿವ್ ಅಂತಂದ್ರೆ ಅದ್ರದ್ದು ಇಮಿಡಿಯೇಟ್ ಪೇರೆಂಟ್ ಯಾವ್ದಿದೆ ಅಂದ್ರೆ ಪೇರೆಂಟ್ ಬಾಕ್ಸ್ ಒನ್, ಚೈಲ್ಡ್ ಬಂದು ಇನ್ನರ್ ಬಾಕ್ಸ್, ಇನ್ನರ್ ಬಾಕ್ಸ್ ನ ರಿಲೇಟಿವ್ ಟು ಬಾಕ್ಸ್ ಒನ್ ಪ್ಲೇಸ್ ಇಟ್ ಟಾಪ್ 100 pixel ಲೆಫ್ಟ್ 100 pixel. ಆಮೇಲೆ ಇದು ಟಾಪ್ ಲೆಫ್ಟ್ ಈ ತರ ಯಾವ್ದವರ್ಗ್ ಆಗತ್ತೆ ಅಂದ್ರೆ ಫಸ್ಟ್ ಟಾಪು, ನೆಕ್ಸ್ಟ್ ರೈಟು, ಬಾಟಮ್ ಲೆಫ್ಟ್, ಕ್ಲಾಕ್ ವೈಸ್ ಅಲ್ಲಿ ವರ್ಕ್ ಆಗತ್ತೆ. ನಾನು ಬೇರೆ ಪ್ರಾಪರ್ಟೀಸ್ ಕೊಟ್ಬಿಡ್ತೀನಿ. ಟಾಪು ಫಸ್ಟ್ ಟಾಪ್ ಸ್ಟಾರ್ಟ್ಸ್ ಟಾಪ್, ದೆನ್ ರೈಟ್, ರೈಟ್ 100 pixel,
then sorry bottom and then left. So ella kadinda 100 pixel lo adu space na kottu position agutte. Idu relative positioning artha aita? Artha aitu sir. ಯಾರಿಗೂ ಡೌಟ್ ಇಲ್ಲ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ನಾವು ಇವಾಗ ಇದು ರಿಲೇಟಿವ್ ಪೊಸಿಷನ್ ಇರೋದನ್ನ ಅಬ್ಸಲ್ಯೂಟ್ ಪೊಸಿಷನ್ ಮಾಡೋಣ. ಅದಕ್ಕೂ ಮುಂಚೆ ನಾನೇನ್ ಮಾಡ್ತೀನಿ ಅಂದ್ರೆ ಇದು ಬಾಕ್ಸ್ ಇದೆ ಅಲ್ಲ, ಇದನ್ನ ಸ್ವಲ್ಪ ಮೇನ್ ಪೇಜ್ ಇಂದ ಕೆಳಗಡೆ ತಗೊಂಡ್ಬರ್ತಾ ಇದ್ದೀನಿ. ಸ್ವಲ್ಪ ಮಾರ್ಜಿನ್ ಆಡ್ ಮಾಡ್ತೀನಿ, ಮಾರ್ಜಿನ್ ಟಾಪ್ ಒಂದು 200 ಪಿಕ್ಸೆಲ್ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಅಬ್ಸಲ್ಯೂಟ್ ಪೊಸಿಷನ್ ಇಲ್ಲಿಸ್ಟ್ರೇಟ್ ಮಾಡೋದಕ್ಕೆ ಇಟ್ಸ್ ವೆರಿ ಎಸೆನ್ಷಿಯಲ್. ಸೊ ನೀವಿಲ್ಲಿ ನೋಡ್ಬೋದು ಇದು ಬಾಕ್ಸ್ ಇನ್ನರ್ ಬಾಕ್ಸ್ ಪೊಸಿಷನ್ ಎಲ್ಲಿದೆ ಇವಾಗ ನಿಮ್ಗೆ ಅರ್ಥ ಆಗತ್ತೆ. ರಿಲೇಟಿವ್ ಟಾಪ್ 100 ಪಿಕ್ಸೆಲ್ ನೀವು ಅಬ್ಸರ್ವ್ ಮಾಡ್ಬೋದು. ಟಾಪ್ 100 ಅಂತ ಕೊಟ್ಟಾಗ ಈ ಬಾಕ್ಸ್ 1 ಇಂದ 100 ಪಿಕ್ಸೆಲ್ ಇದೆ. ಅರ್ಥ ಆಯ್ತಾ? ಇಲ್ಲಿ ಇಲ್ಲಿಂದ ಇಲ್ಲಿಗಿದೆ ಅಂದ್ರೆ ಮೇಲ್ಗಡೆ ಬ್ರೌಸರ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿಂದ ಇಲ್ಲ. ಈ ಗ್ರೀನ್ ಬಾಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ 100 ಪಿಕ್ಸೆಲ್ ಇದೆ. ನಾನು ಇವಾಗ ಇದನ್ನ ಜಸ್ಟ್ ರಿಲೇಟಿವ್ ಪೊಸಿಷನ್ ಇಂದ ಅಬ್ಸಲ್ಯೂಟ್ ಪೊಸಿಷನಿಂಗ್ ಮಾಡಿದ್ರೆ ನೀವು ಇವಾಗ ನೋಡ್ಬೋದು ಈ ಪೇರೆಂಟ್ ಇಂದ ಹೊರಗಡೆ ಹೋಗುತ್ತೆ. ಅವಾಗ ಅಬ್ಸಲ್ಯೂಟ್ ಅಂತ ಕೊಟ್ರೆ ನಮ್ದು ಫುಲ್ HTML ಡಾಕ್ಯುಮೆಂಟ್ ಮೇನ್ ಬಾಡಿ ಯಾವ್ದಿದಲ್ಲ ಅದರ ರಿಲೇಟೆಡ್ ಆಗಿ ಪೊಸಿಷನ್ ಆಗುತ್ತೆ. ಅಂದ್ರೆ ನಮ್ಮ ಡಾಕ್ಯುಮೆಂಟ್ಗೆ ರಿಲೇಟಿವ್ ಆಗಿ ಅಂದ್ರೆ ಸ್ಕ್ರೀನ್ಗೆ ಎಸ್ಪೆಷಲಿ ನಮ್ಮ ಸ್ಕ್ರೀನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ರೌಸರ್ ವಿಂಡೋ ಡಿಸ್ಪ್ಲೇ ಸ್ಕ್ರೀನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದರಿಂದ 100 ಪಿಕ್ಸೆಲ್ ಪ್ಲೇಸ್ ಆಗುತ್ತೆ. ಅಬ್ಸಲ್ಯೂಟ್ಗೂ ಮತ್ತೆ ರಿಲೇಟಿವ್ಗೂ ಡಿಫ್ರೆನ್ಸ್ ಅರ್ಥ ಆಯ್ತಾ? ಒಂದು ವ್ಯೂ ಪೋರ್ಟ್ ಇಂದ ತಗೊಳ್ಳುತ್ತೆ ಅಂತ. ಬೇಸಿಕಲಿ ನಿಮ್ಮ ವ್ಯೂ ಪೋರ್ಟ್ ಇಂದ ಅಂತ ಹೇಳಿದ್ರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ನಿಮ್ಮ ಬೇಸಿಕ್ ಟೋಟಲ್ ವಿಂಡೋ ಸ್ಕ್ರೀನ್ ಇಂದ ತಗೊಳ್ಳುತ್ತೆ. ದಟ್ ಈಸ್ ಅಬ್ಸಲ್ಯೂಟ್, ಕನ್ಸಿಡರ್ ದಾಟ್ ವೇ. ರಿಲೇಟಿವ್ ಯಾವತ್ತೂ ಪೇರೆಂಟ್ಗೆ, ಆಲ್ವೇಸ್ ಪೇರೆಂಟ್ ಇದು ಡಿಸ್ಟೆನ್ಸ್ ತಗೊಳ್ಳುತ್ತೆ. ಅಬ್ಸಲ್ಯೂಟ್ ಆಲ್ವೇಸ್ ನಿಮ್ಮ ಮೇನ್ ವ್ಯೂ ಪೋರ್ಟ್ ಇಂದ ಹೇಗೆ ಮೂವ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ವ್ಯೂ ಪೋರ್ಟ್. ತಗೊಂತಾ ಇದೆ ಅಬ್ಸಲ್ಯೂಟ್ ಅಲ್ಲಿ. ನಾನು ಇವಾಗ ಇದನ್ನ ರಿಲೇಟಿವ್ ಮಾಡ್ತಕ್ಕ ಇದು ಬಂದು ನಿಮ್ಗೆ ಸ್ಪೇಸ್ ಎಲ್ಲಿಂದ ತಗೊಳತ್ತ ಅಂದ್ರೆ ರಿಲೇಟಿವ್ ಇಲ್ಲಿಂದ ಇಲ್ಲಿಗೆ 100 ಪಿಕ್ಸೆಲ್ ತಗೊಳತ್ತ. ಇದು ರಿಲೇಟಿವ್ ರಿಲೇಟಿವ್ ಟು ದಿಸ್ ಗ್ರೀನ್ ಬಾಕ್ಸ್, ಅದರದ್ದು ಇಮಿಡಿಯೇಟ್ ಪೇರೆಂಟ್ ಬಾಕ್ಸ್. ಅಬ್ಸಲ್ಯೂಟ್ ಕೊಟ್ರೆ ನಮ್ದು ಮನೆಯವ್ರು ಹೇಳ್ತಾರ ವ್ಯೂ ಪೋರ್ಟ್ ಲೈಕ್ ವ್ಯೂ ಸ್ಕ್ರೀನ್ ಅಂತಾನೆ ತಗೋಬಹುದು. ಅರ್ಥ ಆಯ್ತಲ್ಲ ಇಲ್ಲಿ ಅಬ್ಸಲ್ಯೂಟ್ ಮತ್ತೆ ರಿಲೇಟಿವ್? ಸೊ ನೆಕ್ಸ್ಟ್ ಬಂದು ಪೊಸಿಷನಿಂಗ್ ಅಲ್ಲಿ ಅಬ್ಸಲ್ಯೂಟ್ ಆಯ್ತು ರಿಲೇಟಿವ್ ಆಯ್ತು ಫಿಕ್ಸ್ಡ್ ಪೊಸಿಷನ್ ಅಂತ ಬರುತ್ತೆ. ಫಿಕ್ಸ್ಡ್ ಪೊಸಿಷನ್ ಇಲ್ಲಿಸ್ಟ್ರೇಟ್ ಮಾಡೋದಕ್ಕೆ ಸೊ ಫಿಕ್ಸ್ಡ್ಗೆ ಇಲ್ಲಿಸ್ಟ್ರೇಟ್ ಮಾಡೋದಕ್ಕೆ ಐ ನೀಡ್ ಟು ಇನ್ಕ್ರೀಸ್ ದಿ ಹೈಟ್ ಅಂಡ್ ವಿಡ್ತ್. ನೀವು ಇಲ್ಲಿ ನೋಡ್ಬೋದು ನನ್ನ ಪೇರೆಂಟ್ ಎಲಿಮೆಂಟ್ ಬಾಕ್ಸ್ ಒನ್ಗೆ ಹೈಟ್ 200 ವ್ಯೂ ಪೋರ್ಟ್ ಹೈಟ್ ಕೊಟ್ಟಿದ್ದೀನಿ. ಅಂದ್ರೆ ನನ್ನ ಬ್ರೌಸರ್ ಸ್ಕ್ರೀನ್ ಅಲ್ಲಿ ಎಷ್ಟಿದೆ ಅಲ್ಲ ಅದರ 2 ಪಟ್ಟು ಇದು ಗ್ರೀನ್ ಸೈಜ್ ದೊಡ್ಡದಿರತ್ತೆ. ನಾನು ಗ್ರೀನ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಟೆಕ್ಸ್ಟ್ ಹಾಕ್ತೀನಿ ಅಂದ್ರೆ ಯಾವ ತರ ನಿಮ್ಗೆ ವರ್ಕ್ ಆಗತ್ತೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಮೂವ್ ಆಗೋದು ಈಸಿಯಾಗಿ ಗೊತ್ತಾಗುತ್ತೆ. ಹೈಟ್ 200 VH ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಇದು ಫಿಕ್ಸ್ ಕೊಡ್ಬೇಕಲ್ಲ. ಓಕೆ, ಫಿಕ್ಸ್ಡ್ ಅಂತ ಕೊಟ್ಟಾಗ ಅದು ಅಲ್ಲೇ ಫಿಕ್ಸ್ ಆಗ ಇರತ್ತೆ. ನಿಮ್ಗೆ ಇವಾಗ ಕಾಣಿಸುತ್ತ ಇದು ಬಂದು ಫಿಕ್ಸ್ಡ್ ಪೊಸಿಷನಿಂಗ್. ಅಂದ್ರೆ ಡಾಮ್ ಅಲ್ಲಿ ಪೇಜ್ ರೆಂಡರ್ ಆದಾಗ ಯಾವ ಪೋರ್ಷನ್ ಅಲ್ಲಿ ಇರುತ್ತೆ ಅದೇ ಪೋರ್ಷನ್ ಅಲ್ಲಿ ಅದು ರಿಮೈನಿಂಗ್ ಇರುತ್ತೆ, ಅಲ್ಲೇ ಉಳ್ಕೊಳ್ಳುತ್ತೆ. ಇದರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆಯಾ ಇಲ್ಲಿ?
ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಪೊಸಿಷನಿಂಗ್ ಬಂದು ಇದು ಬಂದು ಫಿಕ್ಸ್ಡ್. ನೆಕ್ಸ್ಟ್ ನಮ್ದು ಪೊಸಿಷನಿಂಗ್ ಬಂದು ನಿಮ್ಗೆ ಸ್ಟ್ಯಾಟಿಕ್ ಅಂತ. ಸ್ಟ್ಯಾಟಿಕ್ ಅಂತಂದ್ರೆ ಪೇಜ್ ಇವಾಗ ರೆಂಡರ್ ಆದಾಗ ಯಾವ ತರ ಇರುತ್ತೋ ಅದು ಅಲ್ಲೇ ಇರುತ್ತೆ, ಬ್ರೌಸರ್ ಜೊತೆಗೇನೆ ಸ್ಕ್ರಾಲ್ ಆಗತ್ತೆ ಮತ್ತೆ ಅಷ್ಟೇ ಸ್ಪೇಸ್ ತಗೊಳತ್ತೆ. ಅಂದ್ರೆ ನಿಮ್ಗೆ ಬ್ರೌಸರ್ ಅಲ್ಲಿ ಈ ಡಾಮ್ ಎಲಿಮೆಂಟ್ಸ್ ಯಾವ ಆರ್ಡರ್ ಅಲ್ಲಿ ಇದೆ ಆ ಅದೇ ಆರ್ಡರ್ ಅಲ್ಲಿ ಸ್ಪೇಸು ಇಲ್ಲಿ ಅಕ್ಯುಪ್ ಆಗತ್ತೆ. ನೀವು ಇಲ್ಲಿ ನೋಡ್ಬೋದು ನಾನು HTML ಅಲ್ಲಿ ಫಸ್ಟು ಟೆಕ್ಸ್ಟ್ ಹಾಕಿದ್ದೀನಿ, ಆಮೇಲೆ ಇನ್ನರ್ ಬಾಕ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಟೆಕ್ಸ್ಟ್ ಡಿಸ್ಪ್ಲೇ ಆಗಿದೆ, ಆಮೇಲೆ ಬಾಕ್ಸ್ ಇದೆ. ನೀವು ಇದರಲ್ಲಿ ನೀವು ಬೇರೆ ಇದ್ರಲ್ಲಿ ಹೋದಾಗ ಸ್ಟಾಟಿಕ್ ಅಲ್ಲಿ ಇಲ್ಲ ರಿಲೇಟಿವ್ ಅಲ್ಲಿ ಹೋದಾಗ ನಾನು ಇವಾಗ ಟಾಪ್ ಬಂದು 0 pixel ಹಾಕಿದ್ರೆ ಸಾರಿ ಅಬ್ಸಲ್ಯೂಟ್ ಅಲ್ಲಿ ಅಬ್ಸಲ್ಯೂಟ್ ಬಾಕ್ಸ್ಗೆ ಇಟ್ ಶುಡ್ ಬಿ ರಿಲೇಟಿವ್. ಸೊ ಇಲ್ಲಿ ನೀವು ಇನ್ನರ್ ಬಾಕ್ಸ್ ಅಲ್ಲಿ 100 pixel ಹಾಕಿದಾಗ ಇಲ್ಲ 0 pixel ಹಾಕ್ತಂದ್ರೆ ಸೊ ನೀವು ನೋಡ್ಬೋದು ಆರ್ಡರ್ ಚೇಂಜ್ ಆಗುತ್ತೆ. ಡಿಸ್ಪ್ಲೇ ಆರ್ಡರ್ ಏನು ಈ HTML ಅಲ್ಲಿ ಟೆಕ್ಸ್ಟೇ ಫಸ್ಟ್ ಇದ್ರು ಬಾಕ್ಸ್ ಅದ್ರ ಮೇಲೆ ಡಿಸ್ಪ್ಲೇ ಆಗತ್ತೆ. ಏನಕ್ಕೆ ಅಂತಂದ್ರೆ ಅಬ್ಸಲ್ಯೂಟ್ ಅಂತ ಕೊಟ್ಟಾಗ ನಾವು ಪೇರೆಂಟ್ ಎಲಿಮೆಂಟ್ ಯಾವ್ದು ಫಸ್ಟ್ ರಿಲೇಟಿವ್ ಎಲಿಮೆಂಟ್ ಇದೆಲ್ಲ ಅದಕ್ಕೆ ಅನುಗುಣವಾಗಿ ಏನು ಅದ್ರದ್ದು ಪೊಸಿಷನಿಂಗ್ ಡಿಫೈನ್ ಆಗುತ್ತೆ, ಟಾಪು ಲೆಫ್ಟು ಅದೆಲ್ಲ. ಸೊ ನಾವು ಇದನ್ನ ಅಬ್ಸಲ್ಯೂಟ್ ಇಂದ ಸ್ಟ್ಯಾಟಿಕ್ ಮಾಡಿದ್ರೆ ನೀವು ನೋಡ್ಬೋದು ಸೇಮ್ ನಮ್ಮ HTML ಅಲ್ಲಿ ಯಾವ ಆರ್ಡರ್ ಇದೆ ಅದೇ ಆರ್ಡರ್ ಅಲ್ಲೇ ಬರುತ್ತೆ. ಇದರಲ್ಲಿ ಏನಾದ್ರು ಕ್ವಶನ್ಸ್ ಇದೆಯಾ? ಇಲ್ಲ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನಮ್ದು ಪೊಸಿಷನಿಂಗ್ ಬಂದು ಸ್ಟಿಕ್ಕಿ ಪೊಸಿಷನಿಂಗ್ ಅಂತ. ಸ್ಟಿಕ್ಕಿ ಅನ್ನೋದು ಅಂದ್ರೆ ನಿಮ್ಗೆ ವರ್ಡ್ ಅಲ್ಲೇ ಸ್ಟಿಕ್ಕಿನೆಸ್ ಇದೆ. ಸೊ ಸ್ಟಿಕ್ಕಿ ಅಂತ ಕೊಟ್ಟಾಗ ನಾವು ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಳತ್ತೆ. ನಾನು ಇವಾಗ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೋಡ್ಬೋದು HTML ಮೇಲ್ಗಡೆ ಹೋಗತ್ತೆ, ಬಟ್ ನನ್ನ ಬಾಕ್ಸ್ ಸ್ಕ್ರಾಲ್ ಮಾಡಿದಾಗ ನೀವು ಇಲ್ಲಿ ಸ್ಕ್ರಾಲ್ ನೋಡ್ಬೋದು. ನಾನು ಸ್ಕ್ರಾಲ್ ಮಾಡ್ತಿರೋದು ನಾನು ಇವನ್ ಸ್ಕ್ರಾಲ್ ಮಾಡೋದನ್ನು ಇದು ಬ್ರೌಸರ್ ವಿಂಡೋಗೆ ಸ್ಟಿಕ್ ಆಗಿ ನಿಂತ್ಕೊಳತ್ತೆ ಕೆಳಗಡೆ ಬಂದಾಗಿಲ್ಲ ಮೇಲ್ಗಡೆ ಹೋದಾಗ. ಸೊ ಅಲ್ಲಿ ಸ್ಟಿಕ್ ಆಗಿ ನಿಂತ್ಕೊಳತ್ತೆ. ಸೊ ನಾನು ನಿಮ್ಗೆ ಇಲ್ಲೂ ಸೆಟ್ ಮಾಡೋದಕ್ಕೆ ಇದು ಡ್ಯೂ ಬಾಕ್ಸ್ ಆದ್ಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಹಾಕ್ತಾ ಇದ್ದೀನಿ. ಇದು ಸ್ಟೈಲ್ ಹಾಕಿ ಇದಕ್ಕೆ ಒಂದು ನಿಮಿಷ ಕಾಪಿ ದಿಸ್. ಸೊ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಹಾಕ್ತಾ ಇದ್ದೇನೆ. ಇದಕ್ಕೆ ಇನ್ಲೈನ್ ಸ್ಟೈಲ್ ಹಾಕ್ತಾ ಇದ್ದೀನಿ. ಸೊ ನಾವಿವಾಗ ಸ್ಟಿಕ್ಕಿ ಅಂತ ಕೊಟ್ಟಿದ್ದೀನಿ ಇನ್ನರ್ ಬಾಕ್ಸ್ಗೆ, ನೋಡ್ಬೋದು ನಮ್ಮ ಲಾಸ್ಟ್ ಟೆಕ್ಸ್ಟು ಇಲ್ಲಿ ಬರುತ್ತೆ. ನಾನು ನೆಕ್ಸ್ಟ್ ಹಾಕಿರೋ ಪ್ಯಾರಾಗ್ರಾಫ್ ಇಲ್ಲಿದೆ, ಸೆಕೆಂಡ್ ಪ್ಯಾರಾಗ್ರಾಫ್. ಇದು ಬಾಕ್ಸು, ಇದು ಇದು ಅಂದರೆ ನಾವು ಸ್ಕ್ರಾಲ್ ಮಾಡಿದಾಗ ಸ್ಟಿಕ್ಕಿ ಅಂತಂದರೆ ನಿಮ್ಗೆ ವ್ಯೂ ಪೋರ್ಟ್ ಪೊಸಿಷನಲ್ಲೇ ಟಾಪಲ್ಲಿ ಬಂದು ಸ್ಟಿಕ್ ಆಗತ್ತೆ. ಅದು ಅಂದರೆ ಮೇಲ್ಗಡೆ ಹೋಗೋದಿಲ್ಲ, ಈ ಟೆಕ್ಸ್ಟ್ ಹೋಗುತ್ತೆ ಬಟ್ ಇದು ಬಾಕ್ಸ್ ಹೋಗೋದಿಲ್ಲ. ಇದು ಬಂದು ಸ್ಟಿಕ್ಕಿ ಪೊಸಿಷನಿಂಗ್ ಅಂತ. ಅರ್ಥ ಆಯ್ತಾ ಸ್ಟಿಕ್ಕಿ ಪೊಸಿಷನಿಂಗು? ಯಾರಾದರೂ ಕ್ವಶನ್ಸ್ ಇದೆಯಾ ಅಲ್ಲಿ? ಯಾರಿಗೂ ಕ್ವಶನ್ಸ್ ಇಲ್ವಾ? ಏನೋ ಕಾನ್ಸೆಪ್ಟ್ ತುಂಬಾ ಕಾಂಪ್ಲೆಕ್ಸ್ ಅನಿಸ್ತಿದ್ಯಾ? ಮನೆಯವರು ಹೇಳಿ ಹೇಳಿ ವಿನೋದ್. ಓಕೆ, ಪೊಸಿಷನಿಂಗ್ ಅಲ್ಲ ಆಲ್ಮೋಸ್ಟ್ ಮುಗಿಸಿದ್ವಿ. ಓಕೆ, ಐ ಥಿಂಕ್ ಇಟ್ಸ್ ಟೈಮ್ ಟು ರ್ಯಾಪ್ ಅಪ್. ಎಸ್ 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 ಎಸ್. ಸೊ ಬಿಫೋರ್ ರ್ಯಾಪಿಂಗ್ ಅಪ್, ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ, ಬಿಕಾಸ್
this last positioning was pretty important important agutte nimge going forward kuda so amele ni illi position innond explain maadibtene illi positioning alli nimge illi inherit anta ide inherit antandre nim parent element id yavdu positioning irutto adanne inherit madutte initial antandre now first yavdu set madidvala adanne use madodike initial anta use martare unset madidre now yavde ondu positioning munche kottidre adu ಓವರ್ ರೈಡ್ ಮಾಡಬೇಕು ಅಂದಾಗ ಅನ್ಸೆಟ್ ಅಂತ ಯೂಸ್ ಮಾಡ್ತೀವಿ ಮನಿಯವರೇ ಯು ಕ್ಯಾನ್ ಕನ್ಕ್ಲೂಡ್ ಖಂಡಿತ ಸೊ ಬೇರೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ರೈಟ್ ಅವೇ ಕೇಳಬಹುದು ಸೊ ನಾವು ಇವತ್ತಿದ್ದು ಕಲರ್ ಪ್ಯಾಲೆಟ್ ಬಗ್ಗೆ ಇರುವಂತ ರಿಸೋರ್ಸಸ್ ಅನ್ನು ನಿಮ್ಗೆ ಶೇರ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ತೇವೆ ರೈಟ್ ಆಫ್ಟರ್ ದಿಸ್ ಸೆಷನ್ ಸೊ ಏನಾದ್ರೂ ಕ್ವೆಶನ್ಸ್ ಇದೆ ಇವತ್ತು ಕೇಳಲಿಕ್ಕೆ or anything regarding web development front end development or anything any questions idru daimadi please go ahead sir one suggestion ahead sir not question idu font size svalpa kanige kaanlikke idu tondre aguthe svalpa enlarge maadabodu anu anusutala idu kandita 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 alva Sorry sir adu yeah even I recognized it now yeah we could have done it yeah okay nice thank you vere another questions any questions about understanding things and about front end generally or back end or anything if you want to ask you can ask nanage idu what you are doing this like enadu code ಇನ್ಸ್ಪೆಕ್ಟ್ ಮಾಡಿ ಓಕೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬೇಕಾಯ್ತು ಅಂದ್ರೆ ಇದು ಯಾವ ತರ ಇಲ್ಲಿ ನನಗಿದು ಏನು ನೆವರ್ ಯೂಸ್ ದಿಸ್ ಓಕೆ ಎಲ್ಲ ಬ್ರೌಸರ್ಗೂ ಡೆವಲಪರ್ ಟೂಲ್ಸ್ಗೆ ಅಂತ ಇನ್ಸ್ಪೆಕ್ಟ್ ಅಂತ ಇರುತ್ತೆ ನೀವು ಯಾವುದೇ ಪೇಜ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಅಂತ ಕೊಟ್ರೆ ಅದರಲ್ಲಿ ನಿಮ್ದು ಇರೋ ಎಲಿಮೆಂಟ್ಸ್ ಅಂತಂದ್ರೆ ನೀವು HTML ಟ್ಯಾಗ್ಸ್ ಎಲ್ಲ ಬರೀತಿರಲ್ಲ ಅದರದ್ದು ಎಲಿಮೆಂಟ್ಸ್ ಎಲ್ಲ ತೋರಿಸುತ್ತೆ ಸೊ ನೀವು ಯಾವುದೇ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ಯಾವ್ದ್ಯಾವ್ದು ಸ್ಟೈಲ್ ಶೀಟ್ ಅಪ್ಲೈ ಆಗಿದೆ ಅದಕ್ಕೆ ಅಂತ ಇಲ್ಲಿ ತೋರಿಸುತ್ತೆ ನಿಮ್ಗೆ ಇನ್ನರ್ ಬಾಕ್ಸ್ ನಾನು ಇಲ್ಲೆಲ್ಲ ಸ್ಟೈಲ್ ಶೀಟ್ ಹಾಕಿದ್ದೀನಿ ಪ್ರೀವಿಯಸ್ಲಿ ಯಾವ್ದಾಗಿದೆ ಅದರದ್ದು ಬಾಕ್ಸ್ ಮಾಡೆಲ್ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಕಂಪ್ಯೂಟರ್ಡ್ ಲೇಔಟ್ ಪ್ರಾಪರ್ಟಿ ಇದೆಲ್ಲ ಅಡ್ವಾನ್ಸ್ ಸ್ಟೆಪ್ಸ್ ಅಲ್ಲಿ ಬರುತ್ತೆ ಇವೆಂಟ್ ಲಿಸ್ನರ್ಸ್ ನೀವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಈ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದಾದ್ರು ಇವೆಂಟ್ ಲಿಸ್ನರ್ ಹಾಕಿದ್ರೆ ಅದೆಲ್ಲ ನಿಮ್ಗೆಲ್ಲ ಎಲ್ಲೇ ಬರುತ್ತೆ ಡಾಮ್ ಬ್ರೇಕ್ ಪಾಯಿಂಟ್ಸ್ ಬೇರೆ ಏನಾದರೂ ಪ್ರಾಪರ್ಟೀಸ್ ಇದೆಯಾ ಈ ಡ್ಯೂ ಇನ್ನರ್ ಬಾಕ್ಸ್ದು ಸೊ ನಿಮ್ಗೆ ಇಲ್ಲಿ ಅಡ್ವಾನ್ಸ್ ಆಗಿ ಇನ್ನ ತುಂಬಾ ಎಷ್ಟೊಂದು ಪ್ರಾಪರ್ಟೀಸ್ ಬರುತ್ತೆ ಇಲ್ಲಿ ಅದ್ರದ್ದು ಚಿಲ್ಡ್ರನ್ ಯಾವ್ದಾದ್ರು ಇದೆಯಾ ನೋಟ್ಸ್ ಇದೆಯಾ ಸೊ ಇದೆಲ್ಲ ಇಲ್ಲಿ ಡೆವಲಪರ್ ಬಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿಮ್ಗೆ ಇಲ್ಲಿ ಹೈರಾರ್ಕಿ ಗೊತ್ತಾಗುತ್ತೆ HTML ಇದೆ ಫಸ್ಟ್ ಆಮೇಲೆ ಬಾಡಿ ಇದೆ ಆಮೇಲೆ ಬಾಕ್ಸ್ ಒನ್ ಇದೆ ಇನ್ನರ್ ಬಾಕ್ಸ್ ಇದೆ ನಿಮ್ಗೆ ಇನ್ನರ್ ಬಾಕ್ಸ್ ಪೇರೆಂಟ್ ಬೇಕು ಅಂತಂದ್ರೆ ಇಲ್ಲ ತೋರಿಸುತ್ತೆ ನಿಮ್ಗೆ ಇಂಡಿಕೇಟಿವ್ ಆಗಿ ಸೊ ಇದು ನಿಮ್ಗೆ ನೀವು ಡೆವಲಪರ್ ಆಗಿ ಮುಂದೆ ಪ್ರೊಫೆಷನಲ್ ವರ್ಲ್ಡ್ ಬಂದಾಗ ನೀವು ಇದನ್ನ ಓಪನ್ ಮಾಡೋದೆ ಬೇರೆ ಏನು ಸ್ಟಾರ್ಟ್ ಮಾಡೋದೇ ಇಲ್ಲ ಪೇಜ್ ಅಲ್ಲಿ ಡೆವಲಪ್ ಮಾಡ್ಬೇಕಾದ್ರೆ ದಿಸ್ ಇಸ್ ಅ ಮಸ್ಟ್ ಅಂಡ್ ಶುಡ್ ನಿಮ್ಗೆ ವಿಡಿಯೋ ರಿಸೋರ್ಸಸ್ ಸಿಗತ್ತೆ ಇದರಲ್ಲಿ ಯಾವ ತರ ಯೂಸ್ ಮಾಡ್ಬೋದು ಅಂತ ಆಮೇಲೆ ಇವತ್ತು ಕ್ಲಾಸ್ ಸ್ಟಾರ್ಟಿಂಗ್ ಯಾರೋ ಕೇಳಿದ್ರು ಸೂಡೋ ಕ್ಲಾಸಸ್ ಬಗ್ಗೆ ಸೂಡೋ ಕ್ಲಾಸಸ್ ಒಂದು ಕವರ್ ಮಾಡ್ಬಿಡ್ಲ ಐ ಥಿಂಕ್ ಪೀಪಲ್ ಆರ್ ಏನು ಟೈಮ್ ಆಗಿದೆಯಾ ಏನು ಕವರ್ ಮಾಡ್ಬೋದಾ ಇಲ್ಲ ಅಂತ ಕಾಣ್ತದೆ ವಿನೋದ್ ಐ ಥಿಂಕ್ ವಿ ಕ್ಯಾನ್ ಡು ಇಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಇಟ್ಸೆಲ್ಫ್ ಫ್ರೆಶ್ ಆಗಿ ಐ ಥಿಂಕ್ ಸೊ ನೀವು ಇಲ್ಲಿ ಬಂದು ನೀವು ಈ ಸೂಡೋ ಕ್ಲಾಸಸ್ ಬಗ್ಗೆ ಎಲ್ಲ ಇಲ್ಲೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಕನ್ಸೋಲ್ ಬಂದು ನೀವು ಯಾವ್ದಾದ್ರು ಕನ್ಸೋಲ್ ಲಾಗ್ ಹಾಕಿದಾಗ ನೆಕ್ಸ್ಟ್ ಸೋರ್ಸಸ್ ನಿಮ್ ಫೈಲ್ ಡೈರೆಕ್ಟ್ರಿ ಯಾವ ತರ ಲೋಡ್ ಆಗಿದೆ ಏನೇನು ಲೋಡ್ ಆಗಿದೆ HTML ಸೋರ್ಸ್ ಇಲ್ಲಿದೆ ಯಾವ್ಯಾವ ಫೈಲು ಯಾವ್ಯಾವ ಸೈಟ್ ಇಂದ ಲೋಡ್ ಆಗ್ತಿದೆ ಆಮೇಲೆ ನೆಟ್ವರ್ಕ್ ರಿಕ್ವೆಸ್ಟ್ ನಾನು ಇವಾಗ ರಿಫ್ರೆಶ್ ಮಾಡಿದ್ರೆ ಇದೆಲ್ಲ ಹೋಗುತ್ತೆ ಪರವಾಗಿಲ್ಲ ನಿಮ್ಗೆ ಇಲ್ಲಿ ರಿಕ್ವೆಸ್ಟ್ ರಿಸೋರ್ಸ್ ಎಲ್ಲ ಬರುತ್ತೆ ಆಲ್ಲು ಎಲ್ಲೆಲ್ಲಿಂದ ಲೋಡ್ ಆಗ್ತಿದೆ CSS ಲೋಡ್ ಆಗ್ತಿದೆ ಸೊ ನಂದು ಬೇರೆ ಬೇರೆ ಕೆಲವೊಂದಿಷ್ಟೆಲ್ಲ CSS ಲೋಡ್ ಆಗ್ತಿದೆ ಸೊ ನಿಮಗೆ ಬಂದು ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಬೇರೆ ಬೇರೆ ಎಲ್ಲ ಟೂಲಿಂಗ್ ಎಲ್ಲ ಬರುತ್ತೆ ಇಲ್ಲಿ ಇದೆಲ್ಲ ಡೀಬಗ್ಗಿಂಗ್ ಮಾಡೋದಕ್ಕೆ ನಿಮ್ಗೆ ಫ್ಯೂಚರ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿದಾಗ ಹೆಲ್ಪ್ಫುಲ್ ಆಗುತ್ತೆ ಟೈಮ್ ಇಲ್ಲ ನಿಮ್ಗೆ ತುಂಬಾ ಸಿಂಪಲ್ ಇದೆ ಯೂಸ್ ಮಾಡೋದು ರೈಟ್ ಕ್ಲಿಕ್ ಮಾಡಿ ಅಷ್ಟೇ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಎಲಿಮೆಂಟ್ ಇನ್ಸ್ಪೆಕ್ಟ್ ಮಾಡ್ಬೇಕಿದ್ರೆ ಇಲ್ಲಿ ನಿಮ್ಗೆ ರೈಟ್ ಕಾರ್ನರ್ ಅಲ್ಲಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಎಲಿಮೆಂಟ್ ಮೇಲೆ ಬೇಕು ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗತ್ತೆ ಅಷ್ಟೇ ಅದ್ರದ್ದು ಪ್ರಾಪರ್ಟೀಸ್ ಎಲ್ಲ ಅಲ್ಲೇ ತೋರಿಸುತ್ತೆ
ಆಕ್ಚುಲಿ ತುಂಬಾ ಪವರ್ಫುಲ್ ಟೂಲ್ ಅದು, ಅದರಲ್ಲಿ ತುಂಬಾ ಕೆಲಸಗಳು ಮಾಡ್ಲಿಕ್ಕಾಗುತ್ತೆ. ನಿಮ್ಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಅಂತಿದ್ರೆ ಬ್ರೌಸರ್ ಅಲ್ಲಿ ಬರಿಬಹುದು. ಜಾವಾ ಸ್ಕ್ರಿಪ್ಟ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಅಂತಂತಾನೆ ಬರಿಬಹುದು. ಕಂಪ್ಲೀಟ್ ಒಂದು ಅಪ್ಲಿಕೇಶನ್ ಬೇಕು ಅಂತಿದ್ರೆ ಕೋಡ್ ಮಾಡಬಹುದು ಬ್ರೌಸರ್ ಅಲ್ಲಿ. ಸೊ ಇಟ್ಸ್ ಅ ವೆರಿ ಪವರ್ಫುಲ್ ಥಿಂಗ್. ಆಕ್ಚುಲಿ ನಿಮ್ಗೆ HTML ಕಂಟೆಂಟ್ ಗೆ ಆಕ್ಸೆಸ್ ಸಿಗ್ಬೇಕು ಅಂತಿದ್ರೆ ಬ್ರೌಸರ್ ಅಲ್ಲಿ ಇನ್ಸ್ಪೆಕ್ಟ್ ಡೆವಲಪರ್ ಕನ್ಸೋಲ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಕನ್ಸೋಲ್ ಅಲ್ಲಿ ಅವೈಲೇಬಲ್ ಆಗಿ ಸಿಗುತ್ತೆ, ಯಾವುದೇ ಎಲಿಮೆಂಟ್ ಗೆ ಬೇಕು ಅಂತಿದ್ರು ಅಲ್ಲಿ ಆಕ್ಸೆಸ್ ಸಿಗುತ್ತೆ. ಅದೇ ರೀತಿ CSS ಚೇಂಜಸ್ ಮಾಡ್ಬೇಕು ಅಂತಿದ್ರು ಅಲ್ಲಿ ಆಕ್ಸೆಸ್ ಸಿಗುತ್ತೆ. ಎಸ್ಪೆಷಲಿ ಜಾವಾ ಸ್ಕ್ರಿಪ್ಟ್ ನಿಮ್ಮ ಆ ಪರ್ಟಿಕ್ಯುಲರ್ ಡಾಮ್ ಅನ್ನು ಚೇಂಜ್ ಮಾಡ್ಬೇಕು ಅಂತಿದ್ರು ಅಲ್ಲಿ ಆಕ್ಸೆಸ್ ಸಿಗುವಂತದ್ದು. ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಒಂದು ಪಾರ್ಟ್ ಆಫ್ ದ ಬ್ರೌಸರ್ ಅದು. ಸೊ ಡೆವಲಪರ್ ಕನ್ಸೋಲ್ ಅಂತ. ಅದಲ್ಲದೆ ಅದಕ್ಕಿಂತ ವಿಭಿನ್ನವಾಗಿ ಕೆಲವು ಮಿಸ್ಟೀರಿಯಸ್ ಥಿಂಗ್ಸ್ ಬ್ರೌಸರ್ ಅಲ್ಲಿ ಇದೆ, ಅದು ಇವಾಗ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ಸೊ ಬೇಸಿಕಲಿ ಎಲಿಮೆಂಟ್ಸ್ ಅಂತ ಹೇಳಿ ಟ್ಯಾಬ್ ಇದೆ ಅಲ್ಲ, ಸೊ ಫಸ್ಟ್ ಟ್ಯಾಬ್ ಎಲಿಮೆಂಟ್ಸ್ ಅಂತ ಹೇಳಿರುವಂತ ಟ್ಯಾಬ್ ಯೂಸ್ಡ್ ಟು ರೆಂಡರ್ ಯುವರ್ HTML. ನಿಮ್ಮ HTML ಕಂಟೆಂಟ್ ಸರ್ವರ್ ಇಂದ, ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಸೊ ಸರ್ವರ್ ಇಂದ ಬಂದಾಗ ಎಲಿಮೆಂಟ್ಸ್ ಎಂಬ ಟ್ಯಾಬ್ ಅಲ್ಲಿ ರೆಂಡರ್ ಆಗುವಂತದ್ದು. ಅದರ ಕೆಳಗೆ ಸ್ಟೈಲ್ಸ್ ಅಂತ ಹೇಳಿದೆ, ಅದ್ರ ಕೆಳಗೇನೆ HTML ಕೆಳಗೆ ಒಂದು ಬಾಕ್ಸ್ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ಲ, ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ ಬಾಕ್ಸ್ ಮಾಡೆಲ್, ಅದ್ರ ಮೇಲೆ ಇರುವಂತದ್ದು ಅದು ಕಂಪ್ಲೀಟ್ಲಿ ಸ್ಟೈಲ್ ಶೀಟ್ ಅದು. ಸೊ ನೀವು ಯಾವ ಪೇಜ್ ಅಲ್ಲಿ ಇದ್ದೀರೋ ಆ ಪೇಜ್ ಇದು CSS ಪಾರ್ಟ್ ಕೆಳಗಡೆ ಬರುತ್ತೆ. ಕನ್ಸೋಲ್ ಅಂತ ಹೇಳಿ ಸೆಕೆಂಡ್ ಟ್ಯಾಬ್ ಇದೆ, ನೆಕ್ಸ್ಟ್ ಟು ಎಲಿಮೆಂಟ್ಸ್. ಇಲ್ಲಿ ಫುಲ್ ಜಾವಾ ಸ್ಕ್ರಿಪ್ಟ್ ಆಸ್ಪೆಕ್ಟ್ ರನ್ ಆಗೋದು. ಸೊ ಎಲಿಮೆಂಟ್ಸ್ ಅಲ್ಲಿ HTML ರೆಂಡರ್ ಆಗೋದು, ಕೆಳಗೆ CSS ಸ್ಟೈಲ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋದು, ಅದೇ ರೀತಿ ನಿಮ್ಮ ಕನ್ಸೋಲ್ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಆಗೋದು. ಅದ್ರ ಆ ಕಡೆ ಇರುವಂತದ್ದು ಫಾರ್ ಎಕ್ಸಾಂಪಲ್ ಸೋರ್ಸಸ್ ಇಂದ ನೆಕ್ಸ್ಟ್ ಇರುವಂತದ್ದು ನೆಟ್ವರ್ಕ್ಸ್ ಆಗ್ಲಿ ಅಪ್ಲಿಕೇಶನ್ಸ್ ಆಗ್ಲಿ ಸುಮಾರು ಇದೆ ಅದರಲ್ಲಿ. ಸೊ ಅದು ಕಂಪ್ಲೀಟ್ಲಿ ನಿಮ್ಮ ಕಮ್ಯುನಿಕೇಶನ್ ಗೆ ಯೂಸ್ ಮಾಡುವಂತದ್ದು. TCP ಪ್ರೋಟೋಕಾಲ್ಸ್ ಅಂತ ಹೇಳ್ತಾರೆ ಅದಕ್ಕೆ ಬೇಸಿಕಲಿ. ಸೊ ಸರ್ವರ್ ಇಂದ ಮತ್ತೆ ನಿಮ್ಮ ಬ್ರೌಸರ್ ಇಂದ ಆಗುವಂತ ಕಮ್ಯುನಿಕೇಶನ್ಸ್ ಗೆ ಇರುವಂತ ಅದು ವೆನ್ ವಿ ಡೂ API ಕಾಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸರ್ವರ್ ಗೆ ಇರುವಂತ ಕಮ್ಯುನಿಕೇಶನ್ ಮಾಡುವಂತ ಕೆಪಬಿಲಿಟೀಸು, ಅದರ ರಿಕ್ವೆಸ್ಟ್, ಅದರ ರೆಸ್ಪಾನ್ಸ್, ಅದೆಲ್ಲವೂ ನಿಮ್ಮ ನೆಟ್ವರ್ಕ್ ಟ್ಯಾಬ್ ಅಲ್ಲಿ ಇರುವಂತದ್ದು. ಸೊ ಈ ಬ್ರೌಸರ್ ಇಸ್ ಎ ಬಿಗ್ ಥಿಂಗ್, ಬಟ್ ಸದ್ಯಕ್ಕೆ ಆಸ್ ಆಫ್ ಟುಡೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ 3 ಥಿಂಗ್ಸ್: ಎಲಿಮೆಂಟ್ಸ್, ಸ್ಟೈಲ್ಸ್ ಅಂಡ್ ಕನ್ಸೋಲ್. ಎಲಿಮೆಂಟ್ಸ್ ಅಲ್ಲಿ HTML, CSS ಬಂದ್ಬಿಟ್ಟು ನಿಮ್ಮ ಸ್ಟೈಲ್ಸ್ ಅಲ್ಲಿ, ಅಂಡ್ ಜಾವಾ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಿಮ್ಮ ಕನ್ಸೋಲ್ ಅಲ್ಲಿ. ಅಂಡ್ ಜಾವಾ ಸ್ಕ್ರಿಪ್ಟ್ ಬರುವಾಗ ವಿ ವಿಲ್ ನಾಟ್ ಇವನ್ ಡೈವ್, ವಿ ವಿಲ್ ಸ್ವಿಮ್, ವಿ ವಿಲ್ ಜಂಪ್ ಇನ್ ಸೈಡ್ ಕನ್ಸೋಲ್. ತುಂಬಾ ಇದೆ ಕನ್ಸೋಲ್ ಅಲ್ಲಿ ಕಲೀಲಿಕ್ಕೆ. ಓಕೆ, ಡೋಂಟ್ ವರಿ ಅಬೌಟ್ ನೆಟ್ವರ್ಕ್ ಪ್ಯಾನೆಲ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಕನ್ಸೋಲ್ ಮತ್ತೆ ನೆಟ್ವರ್ಕ್ ಅಲ್ಲಿ ವೆನ್ ಯು ಸ್ಟಾರ್ಟ್ ಡೆವಲಪಿಂಗ್. ಸರ್, ಇದು ಎಲ್ಲಾ ಬ್ರೌಸರ್ ಸೇಮ್ ಇರುತ್ತಾನಾ ಅಥವಾ ಓನ್ಲಿ ಕ್ರೋಮ್? ಎಲ್ಲಾ ಬ್ರೌಸರ್ ಅಲ್ಲೂ ಸೇಮ್ ಇರೋದಿಲ್ಲ, ಬಟ್ ಮೋಸ್ಟ್ ಕಾಮನ್ ಎಲಿಮೆಂಟ್ ಕನ್ಸೋಲ್ ಮತ್ತೆ ನೆಟ್ವರ್ಕ್ ಇದ್ದೇ ಇರುತ್ತೆ. ಇಂಟರ್ಫೇಸ್ ಬೇರೆ ಇರಬಹುದು, ಬಟ್ ಫಂಕ್ಷನಾಲಿಟಿ ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ಇದು ಆಕ್ಚುಲಿ ಎಲ್ಲಾ ಬ್ರೌಸರ್ ಗೆ ಅದರದೇ ಆಗಿರುವಂತ ಎಂಜಿನ್ ಅಂತ ಇರುತ್ತೆ. ಆ ಎಂಜಿನ್ ವೇರಿ ಆಗುತ್ತೆ. ಆ ಎಂಜಿನ್ ವೇರಿ ಆದಾಗ ಲುಕ್, ಎಂಜಿನ್ ಹೇಗೆ ಡಿಸೈನ್ ಮಾಡ್ತಾರೆ ಅದ್ರ ಮೇಲೆ ಇದ್ರ ಲುಕ್ ಅಂಡ್ ಫೀಲು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗೂಗಲ್ ಕ್ರೋಮ್ ಇದು ಎಂಜಿನ್ ಬಂದ್ಬಿಟ್ಟು V8 ಎಂಜಿನ್ ಅಂತ, V8 ಅಂತ ಕರೀತಾರೆ. ಅದೇ ರೀತಿ ಮೊಜಿಲ್ಲಾ ಫೈರ್ಫಾಕ್ಸ್ ಇದು ಸಮಥಿಂಗ್ ಕಾಲ್ಡ್ ಎಸ್ ಸ್ಪೈಡರ್ ಮಂಕಿ ಅಂತ ಎಂಜಿನ್ ಹೆಸರು. ಸೊ ಎವ್ರಿ ಬ್ರೌಸರ್ ಇಸ್ ಮೇಡ್ ಅಪ್ ಆಫ್ ಸಮ್ ಆಫ್ ಎಂಜಿನ್ಸ್. ಸೊ ಗೂಗಲ್ ಅದು ಮಾಡಿದ್ದಾರೆ, ಐ ತಿಂಕ್ ಮೊಜಿಲ್ಲಾ ಅವರು ಅದು ಮಾಡಿದ್ದಾರೆ. ಸೊ ಸ್ಪೈಡರ್ ಮಂಕಿ ಲುಕ್ಸ್ ಡಿಸೈನ್ಡ್ ಇನ್ ಡಿಫ್ರೆಂಟ್ ವೇ, ಹೆನ್ಸ್ ಅದು ನೋಡುವುದು ತುಂಬಾ ಸಿಂಪಲ್ ಆಗುತ್ತೆ. ಆ ರೀತಿ ಒಂದೊಂದು ಬ್ರೌಸರ್ ಒಂದೊಂದು ರೀತಿಯಲ್ಲಿ ಇದೆ. ಈಗ ಮೈಕ್ರೋಸಾಫ್ಟ್ ಎಡ್ಜ್ ಒಂದು ಬ್ರೌಸರ್ ಕೂಡ ಅದೇ ರೀತಿ ಸಪೋರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಒಂದೊಂದಕ್ಕೆ ಒಂದೊಂದು, ಬಟ್ ಗೂಗಲ್ ಇಸ್ ಹೆವಿಲಿ ಯೂಸ್ಡ್. ಯಾಕಂತ ಹೇಳಿದ್ರೆ V8 ಎಂಜಿನ್ ಇಸ್ ಮಚ್ ಪವರ್ಫುಲ್ ದನ್ ಎನಿ ಅದರ್ ಎಂಜಿನ್ ಇನ್ ದ ವರ್ಲ್ಡ್. ತುಂಬಾ ಕೆಲಸಗಳು V8 ಎಂಜಿನ್ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಟ್ಸ್ ವೈ ನೋಡಬಹುದು ಬೇರೆ ಸಫಾರಿ ಬ್ರೌಸರ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಬೇರೆ ಏನೋ ಚೇಂಜ್ ಇಲ್ಲ, ಜಸ್ಟ್ ಲುಕ್ ಅಂಡ್ ಫೀಲ್ ಡಿಫ್ರೆನ್ಸ್ ಆಗತ್ತೆ ಅಷ್ಟೇ. ಸಫಾರಿ ಬಂದು ಪ್ರಿಡಾಮಿನೆಂಟ್ಲಿ ಮ್ಯಾಕಿಂಟೋಶ್ ಮ್ಯಾಕ್ ಓಎಸ್ ಇದು ಆಪರೇಟಿಂಗ್ ಸಿಸ್ಟಮ್. ಮೊಜಿಲ್ಲಾ ಫೈರ್ಫಾಕ್ಸ್ ಇಲ್ಲ ಗೂಗಲ್ ಕ್ರೋಮ್ ಎರಡಲ್ಲೂ ಒಂದು ಯೂಸ್ ಮಾಡ್ತೀರಾ? ಮೊಜಿಲ್ಲಾ ಫೈರ್ಫಾಕ್ಸ್ ಅಲ್ಲಿ ಆಕ್ಚುಲಿ CSS ಗ್ರಿಡ್ಗೆ ಒಂದು ಸಪರೇಟ್ ಆಗಿರುವಂತ ಕಾಂಪೊನೆಂಟ್ ಇದೆ ಅದರಲ್ಲಿ. ಸೊ ಕೆಲವೊಂದಕ್ಕೆ ಸಪೋರ್ಟ್ ಆಗುತ್ತೆ, ಬಟ್ ಬೇಸಿಕಲಿ ಪ್ರಿಡಾಮಿನೆಂಟ್ಲಿ ಗೂಗಲ್ ಕ್ರೋಮ್ ಬಿಕಾಸ್ ಆಫ್ ಇಟ್ಸ್ ಎಂಜಿನ್. ವೆರಿ ಪವರ್ಫುಲ್ ಇದೆ ಅದು, ವೆರಿ ಕ್ವಿಕ್ ಇದೆ ಬಿಕಾಸ್ ಇಟ್ಸ್ ವೆರಿ ಕ್ಲೋಸ್ ಟು C++. ಅದಕ್ಕೆ